ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಕೆ ಎಸ್ ಎಕ್ಸಾಮಿನೇಷನ್ ಈಗಾಗಲೇ ತಮಗೆ ನಾವು ಹೇಳಿದಿವಿ ಕೆ ಎಸ್ ನೋಟಿಫಿಕೇಶನ್ ಆದ್ಮೇಲೆ ಯಾರು ನಮ್ಮ ಒಂದು ಸಬ್ಸ್ಕ್ರಿಪ್ಷನನ್ನು ಅನ್ನು ತಗೊಂಡಿದ್ರಿ ಅವ್ರಿಗೋಸ್ಕರವಾಗಿ ನಾವು ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮಾಡ್ತೀವಿ ಬೂಸ್ಟರ್ ಕ್ಲಾಸ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದಿವಿ ಇದೊಂಥರ ನಿಮಗೆ ಡೆಮೋ ಕ್ಲಾಸು ಇದೇ ತರನಾಗಿ ಕಂಟಿನ್ಯೂವಸ್ ಆಗಿ ನೀವು ಯಾರು ಕೆ ಎ ಎಸ್ ಒಂದು ಸಬ್ಸ್ಕ್ರಿಪ್ಷನನ್ನು ಅನ್ನು ತಗೊಂಡಿದಿರಿ ಪಿ ಸಿ ಪಿ ಎಸ್ ಐ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡಿದ್ರಿ ಅವರಿಗೋಸ್ಕರ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋಸ್ ನಾವು ಮಾಡ್ತಾ ಇದೀವಿ ಇದು ಒಂಥರ ಡೆಮೋ ವಿಡಿಯೋ ಮತ್ತೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಇದೆ ಅಂತ ನೀವೇನು ಹೆದರಬೇಕಾಗಿಲ್ಲ ನಾನು ನಿಮಗೆ ಒಂದು ವರ್ಡ್ ಬೈ ವರ್ಡ್ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಅರ್ಥ ಆಯ್ತಾ ಸೊ ಇದರಲ್ಲಿ ನಾವು ಏನು ಮಾಡೋಣ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಜನವರಿ ಮಂತಲ್ಲಿ ಅಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಏನು ಇಂಪಾರ್ಟೆಂಟ್ ನಿಮಗೆ ಪೇಪರ್ ಟು ಕೆ ಎಸ್ ಪೇಪರ್ ಟು ಹೆಲ್ಪ್ ಆಗುತ್ತೆ ಸೊ ಅವುಗಳ ಬಗ್ಗೆ ನಾವು ಏನು ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇದು ಯಾವ್ದು ಬರುತ್ತೆ ಅಂದ್ರೆ ಎಕ್ಸ್ಪೋ ಸ್ಯಾಟ್ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ ಯಾವ್ದು ಮೊದಲನೇದು ಎಕ್ಸ್ಪೋ ಸ್ಯಾಟ್ ಹಾಗಾದ್ರೆ ಇದು ಎಕ್ಸ್ಪೋ ಸ್ಯಾಟ್ ಅಂದ್ರೆ ಏನು ಈ ಒಂದು ಎಕ್ಸ್ಪೋ ಸ್ಯಾಟ್ ಅನ್ನು ಯಾವ ಸಂಸ್ಥೆ ಉಡಾವಣೆ ಮಾಡಿದೆ ಆಮೇಲೆ ಇದರ ಯೂಸರ್ಸ್ ಏನು ಆಮೇಲೆ ಯಾವ್ಯಾವ ಒಂದು ಪೇಲೋಡ್ಸ್ ಬಳಸಿದ್ದಾರೆ ಯಾವ ಲಾಂಚ್ ವೆಹಿಕಲನ್ನು ಬಳಸಿದ್ದಾರೆ ಬೆಳೆಸಿದ್ದಾರೆ ಆಮೇಲೆ ತದನಂತರದಲ್ಲಿ ಇದರಲ್ಲಿ ಕಾಂಪೋನೆಂಟ್ಸ್ ಯಾವುದಾವೆ ಎಲ್ಲಾ ದೃಷ್ಟಿಯಿಂದಾಗಿ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡೋಣ ಫಾರ್ ಕೆ ಎಸ್ ಎಕ್ಸಾಮಿನೇಷನ್ ಹೆಲ್ಪ್ ಫಾರ್ ಸೈನ್ಸ್ ಅಂಡ್ ಅಡಿಯಲ್ಲಿ ನಿಮಗೆ ಪೀಪರ್ ಟೂ ಗೆ ಹೆಲ್ಪ್ ಆಗುತ್ತೆ ನೋಡ್ರಿ ಇಸ್ರೋ ಏನ್ ಮಾಡಿದೆ ಅರ್ಥ ಆಯ್ತಾ ಇಸ್ರೋ ಸಕ್ಸಸ್ಫುಲ್ಲಿ ಲಾಂಚ್ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅರ್ಥ ಆಯ್ತಾ ಇಲ್ಲಿ ಎಕ್ಸ್ಪೋ ಸ್ಯಾಟ್ ಅಂದ್ರೆ ಏನಂದ್ರೆ ಗೊತ್ತಿರಬೇಕು ಎಕ್ಸ್ರೇ ಮೀಟರ್ ಸ್ಯಾಟಲೈಟ್ ಅಂತ ಇದ್ರ ಅರ್ಥ ಹಾಗಾದ್ರೆ ಈ ಒಂದು ಎಕ್ಸ್ಪೋ ಸ್ಯಾಟ್ ಅನ್ನ ಉಡಾವಣೆ ಮಾಡಿರ್ತಕ್ಕಂತ ಸಂಸ್ಥೆ ಸಕ್ಸಸ್ಫುಲ್ ಆಗಿ ಯಾವ್ದಂದ್ರೆ ಇಸ್ರೋ ಮಾಡಿದೆ ಅರ್ಥ ಆಯ್ತಾ ಈ ಒಂದು ಒಂದು ಸ್ಯಾಟಲೈಟ್ ಅನ್ನ ಅಥವಾ ಈ ಒಂದು ಉಪಗ್ರಹವನ್ನ ಉಡಾವಣೆ ಮಾಡೋಗೋಸ್ಕರ ಬಳಸಿರ್ತಕ್ಕಂಥ ಲಾಂಚ್ ವೆಹಿಕಲ್ ಆಯ್ತಾ ಲಾಂಚ್ ವೆಹಿಕಲ್ ಅಂದ್ರೆ ಯಾವ ರಾಕೆಟ್ ಅನ್ನ ಬಳಸಿದ್ದಾರೆ ಅಂದ್ರೆ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಅರ್ಥ ಆಯ್ತಾ ಪಿ ಎಸ್ ಎಲ್ ವಿ ಫಿಫ್ಟಿ ಏಟ್ ಅನ್ನ ಬಳಸಿದ್ದಾರೆ ಫಸ್ಟ್ ಇಲ್ಲಿ ಕ್ಲಿಯರಿಟಿ ಇರಬೇಕು ಏನಂದ್ರೆ ಎಕ್ಸ್ ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಇದನ್ನ ಸಿಂಪ್ಲಿಫೈಡ್ ಅಲ್ಲಿ ಎಕ್ಸ್ಪೋ ಸ್ಯಾಟ್ ಅಂತ ಹೇಳ್ತೀವಿ ಈ ಎಕ್ಸ್ಪೋ ಶಾಟ್ ಇಸ್ರೋ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದೆ ಯಾವ ರಾಕೆಟ್ ಮುಖಾಂತರ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಇಲ್ಲಿ ಪಿ ಎಸ್ ಎಲ್ ವಿ ಅಂದ್ರೆ ಒಂದು ವಿಸ್ತೃತ ರೂಪ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಹಾಗಾದ್ರೆ ಈ ಪಿ ಎಸ್ ಎಲ್ ವಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ವಾಸ್ ದ ಸಿಕ್ಸ್ ಸಿಕ್ಸ್ಟಿತ್ ಫ್ಲೈಟ್ ಆಫ್ ಇಸ್ರೋಸ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಮುಖಾಂತರ ಏನ್ ನಾವು ಇದನ್ನ ಲಾಂಚ್ ಮಾಡಿದೀವಿ ಯಾವುದು ಎಕ್ಸ್ಪೋ ಸ್ಯಾಟ್ ಅಂತಕ್ಕಂಥದ್ದು ಇದು ಇಸ್ರೋದ ಒಂದು ಪೋಲಾರ್ ಸ್ಯಾಟೈಟ್ ಲಾಂಚ್ ವೆಹಿಕಲ್ ಮುಖಾಂತರ ಲಾಂಚ್ ಮಾಡಿರ್ತಕ್ಕಂಥದ್ದು ಉಡಾವಣೆ ಮಾಡಿದ್ದು ಅರವತ್ತನೇದಾಗಿದೆ ಎಷ್ಟನೇದಾಗಿದೆ ಅರವತ್ತನೇ ಲಾಂಚ್ ಇದು ಇನ್ನ ಪಿ ಎಸ್ ಎಲ್ ವಿ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ನಾನು ಕಂಟಿನ್ಯೂಸ್ ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಹೇಳಿದಿನಿ ಪೋಲಾರ್ ಸ್ಯಾಟೈಟ್ ಲಾಂಚ್ ವೆಹಿಕಲ್ ಇಸ್ ದ ಫೋರ್ ಸ್ಟೇಜ್ ಲಾಂಚ್ ವೆಹಿಕಲ್ ಅರ್ಥ ಆಯ್ತಾ ನಾಲ್ಕು ಸ್ಟೇಜ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಕೆಟ್ ಇದು ಅರ್ಥಾಯ್ತ ರಾಕೆಟ್ ಅಂತ ಏನ್ ಮಾಡ್ತೀವಿ ನಾವು ಉಪಗ್ರಹವನ್ನು ಉಡಾವಣೆ ಮಾಡಕ್ಕೆ ಬಳಸ್ತೀವಿ ಸೊ ಪಿ ಎಸ್ ಎಲ್ ವಿ ಅಂತಕ್ಕಂಥದ್ದು ನಾಲ್ಕು ಸ್ಟೇಜು ಇದು ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜು ಈ ಉಪಗ್ರಹವನ್ನು ತಗೊಂಡುಕೊಂಡು ಮೇಲ್ಗಡೆ ರಾಕೆಟ್ ಹೋಗುವಾಗ ಆ ಸ್ಟೇಜ್ಗಳು ಹೋಗುತ್ತೆ ಸೊ ಒಂದು ನಿರ್ದಿಷ್ಟ ಡಿಸ್ಟೆನ್ಸ್ವರೆಗೆ ಪರ್ಟಿಕ್ಯುಲರ್ ಸ್ಟೇಜ್ ಅನ್ನು ಮಾಡುತ್ತೆ ಕೆಲಸವನ್ನು ಮಾಡ್ತಾ ಇರ್ತವೆ ಸೊ ಅದನ್ನು ಅಂತ ಒಂದು ಉಪಗ್ರಹವನ್ನು ಹೊತ್ಕೊಂಡು ರಾಕೆಟ್ ಹೋಗ್ತಾ ಇದೆ ಅಂದರೆ ಅಗೇನ್ಸ್ಟ್ ದಿ ಗ್ರಾವಿಟೇಷನಲ್ ಫೋರ್ಸು ಸೊ ಅದಕ್ಕೆ ಏನು ಬೇಕಾಗುತ್ತಂದ್ರೆ ಒಂದು ಎನರ್ಜಿ ಅನ್ನೋದು ಬೇಕಾಗುತ್ತೆ ಮತ್ತು ಆ ಎನರ್ಜಿ ಒಂದು ಫ್ಯೂಲನ್ನು ಬರ್ನ್ ಮಾಡುವ ಮುಖಾಂತರ ಅದಕ್ಕೆ ಮೇಲ್ಗಡೆ ಹೋಗಬೇಕಂದ್ರೆ ಒಂದು ಫ್ಯೂಲ್ ಬೇಕಲ್ವಾ ಸೊ ಮೊದಲನೇ ಸ್ಟೇಜು ಮತ್ತು ಮೂರನೇ ಸ್ಟೇಜು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಮೊದಲನೇ ಸ್ಟೇಜು ಮತ್ತು ಮೂರನೇ ಸ್ಟೇಜ್ ಅಲ್ಲಿ ಪಿ ಎಸ್ ಎಲ್ ಬಿ ಏನು ಯೂಸ್ ಮಾಡತ್ತಂದ್ರೆ ಸಾಲಿಡ್ ಫ್ಯೂಲ್ ಅನ್ನ ಯೂಸ್ ಮಾಡತ್ತೆ ಅರ್ಥೈತ ಘನ ರೂಪದ ಇಂಧನವನ್ನು ಬಳಸುತ್ತೆ ಹೇಳಿ ಘನ ರೂಪದ ಇಂಧನ ಇನ್ನು ತದನಂತರದಲ್ಲಿ ಎರಡನೇ ಸ್ಟೇಜು ಮತ್ತು ನಾಲ್ಕನೇ ಸ್ಟೇಜ್ ಅಲ್ಲಿ ಲಿಕ್ವಿಡ್ ರೂಪದ ಅರ್ಥಾಯ್ತ ದ್ರವ ರೂಪದ ಏನು ಯೂಸ್ ಮಾಡತ್ತಂದ್ರೆ ಇಂಧನವನ್ನ ಬಳಸುತ್ತೆ ದ್ರವ ರೂಪದ ಇಂಧನ ಬಳಸುತ್ತೆ ಸಿಂಪಲ್ ಆಗಿ ಗೊತ್ತಿರಬೇಕು ನಾಲ್ಕು ಸ್ಟೇಜ್ ಇದೆ ನಾಲ್ಕು ಸ್ಟೇಜ್ ಅಲ್ಲಿ ಈ ತರ ಆದ್ರೂ ನೆನಪಿಟ್ಕೊಳ್ಳಿ ಮೊದಲನೇ ಸ್ಟೇಜ್ ಅಲ್ಲಿ ಘನ ಸ್ಥಿತಿಯ ಇಂಧನ ಎರಡನೇ ಸ್ಟೇಜ್ ಅಲ್ಲಿ ಒಂದು ದ್ರವ ಸ್ಥಿತಿಯ ಇಂಧನ ಮೂರನೇ ಸ್ಟೇಜ್ ಅಲ್ಲಿ ಘನ ಸ್ಥಿತಿಯ ಇಂಧನ ನಾಲ್ಕನೇ ಸ್ಟೇಜ್ ಅಲ್ಲಿ ಸ್ಥಿತಿಯ ಇಂಧನ ಇಟ್ ಮೀನ್ಸ್ ಟೂ ಅಂಡ್ ಫೋರ್ ಲಿಕ್ವಿಡ್ ಪ್ರೊಫಲೆಂಟ್ ಅನ್ನ ಯೂಸ್ ಮಾಡಿದರೆ ಒನ್ ಮತ್ತು ತ್ರೀ ಅಲ್ಲಿ ಸಾಲಿಡ್ ಪ್ರೊಫಲೆಂಟ್ ಅನ್ನ ಯೂಸ್ ಮಾಡಲಾಗುತ್ತೆ ಅದರಲ್ಲಿ ಎಕ್ಸ್ಪೋ ಸ್ಯಾಟ್ ಯೂಸ್ ಮಾಡಿರ್ತಕ್ಕಂಥ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಅನ್ನು ಅರ್ಥ ಆಯ್ತಾ ಇಷ್ಟು ಮಾಹಿತಿ ಗೊತ್ತಿರಬೇಕು ಇನ್ನ ಹ್ಯಾಸ್ ದ ಮಲ್ಟಿಪಲ್ ಸ್ಯಾಟಲೈಟ್ ಲಾಂಚ್ ಕೆಪಾಬಿಲಿಟಿ ಅಂಡ್ ಮಲ್ಟಿಪಲ್ ಆರ್ಬಿಟ್ ಕೆಪಾಬಿಲಿಟಿ ಅದರ ಅರ್ಥ ಏನಂದ್ರೆ ನಾವು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಏನು ಯೂಸ್ ಮಾಡಿದ್ದೀವಿ ಸೊ ಇದೇನು ಮಾಡುತ್ತೆ ಕೇವಲ ಒಂದೇ ಒಂದು ಉಪಗ್ರಹ ಅಲ್ಲ ಮಲ್ಟಿಪಲ್ ಉಪಗ್ರಹವನ್ನು ಉಡಾವಣೆ ಮಾಡುವ ಅಂದ್ರೆ ಒಂದಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ಉಡಾವಣೆ ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಮಲ್ಟಿಪಲ್ ಆರ್ಬಿಟ್ ಕೆಪಾಬಿಲಿಟಿ ಅಂದ್ರೆ ಮಲ್ಟಿಪಲ್ ಆರ್ಬಿಟ್ ಕೆಪಾಬಿಲಿಟಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ಗೆ ಆರ್ಬಿಟ್ಗೆ ಹೆಸರು ಕೊಟ್ಟಿದ್ವಿ ಇದೊಂದು ಆರ್ಬಿಟು ನೆಕ್ಸ್ಟ್ ಇದೊಂದು ಆರ್ಬಿಟು ಡಿಸ್ಟೆನ್ಸ್ ಆಧಾರ ಮೇಲೆ ಅತ್ತ ಇದೊಂದು ಆರ್ಬಿಟು ಇದೊಂದು ಆರ್ಬಿಟ್ ಇದೊಂದು ಆರ್ಬಿಟ್ ಸೊ ಇದೇನು ಮಾಡತ್ತಂದ್ರೆ ಒಂದು ಉಪಗ್ರಹವನ್ನ ಆರ್ಬಿಟ್ ಆರ್ಬಿಟಲ್ಲಿ ಇಟ್ಟರೆ ಇನ್ನೊಂದು ಉಪಗ್ರಹವನ್ನು ಈ ಆರ್ಬಿಟ್ ಇನ್ನೊಂದು ಉಪಗ್ರಹ ಈ ಆರ್ಬಿಟ್ ಈ ತರ ಮಲ್ಟಿಪಲ್ ಒಂದು ಸ್ಯಾಟಲೈಟ್ಸ್ ಗಳನ್ನ ಮಲ್ಟಿಪಲ್ ಆರ್ಬಿಟ್ರಲ್ಲಿ ಪ್ಲೇಸ್ ಮಾಡೋ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ಆಫ್ಟರ್ ಪ್ಲೇಸಿಂಗ್ ದ ಎಕ್ಸ್ಪೋ ಶಾಟ್ ಅರ್ಥಐತ್ತ ಎಕ್ಸ್ಪೋ ಶಾಟ್ ಅಂತಕ್ಕಂಥ ದನ ಆರುನೂರ ಐವತ್ತು ಕಿಲೋಮೀಟರ್ ಒಂದು ಅಲ್ಟಿಟ್ಯೂಡಲ್ಲಿ ಇಷ್ಟೊಂದು ಎತ್ತರದಲ್ಲಿ ಆರುನೂರ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ಫೋರ್ತ್ ಸ್ಟೇಜ್ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಒಂದು ನಾಲ್ಕನೇ ಸ್ಟೇಜು ವಾಸ್ ದ ಬ್ರಾಡ್ ಟು ಲೋವರ್ ಅಲ್ಟಿಟ್ಯೂಡ್ ನಾಲ್ಕನೇ ಸ್ಟೇಜಲ್ಲಿ ಇರ್ತಕ್ಕಂಥದ್ದನ್ನು ಮುನ್ನೂರ ಐವತ್ತು ಕಿಲೋಮೀಟರ್ ಡೌನಿಗೆ ಮತ್ತೆ ತೊಗೊಂಡು ಬಂದು ಕಂಡಕ್ಟಿಂದ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪೆರೆಂಟಲ್ ಮಾಡಲ್ ಪೋ ಇ ಎಮ್ ತ್ರೀ ಎಕ್ಸ್ಪೆರೆಂಟ್ ಅಂತ ನಾವು ಹೇಳ್ತೀವಿ ಅಂದರೆ ಆರ್ಬಿಟಲ್ ಎಕ್ಸ್ಪೆರೆಂಟ್ ಮಾಡಲ್ ತ್ರೀ ಸಿಂಪಲ್ ಆಗಿ ನಿಮಗೆ ಹೇಳ್ತೀವಿ ಏನಂದರೆ ಈ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ರಾಕೆಟ್ ಅನ್ನು ಏನು ಯೂಸ್ ಮಾಡಿದೀವಿ ಇದರಲ್ಲಿ ಎರಡು ಭಾಗಗಳು ಒಂದು ಎಕ್ಸ್ಪೋ ಸ್ಯಾಟ್ ಅಂತಕ್ಕಂಥದ್ದು ಒಂದು ಭಾಗ ಇನ್ನೊಂದು ಯಾವುದಂದ್ರೆ ಪಿ ಓ ಇ ಎಮ್ ಪಿ ಓ ಇ ಎಮ್ ತ್ರೀ ಎಕ್ಸ್ಪರಿಮೆಂಟ್ ಅಂತಕ್ಕಂಥದ್ದು ಎರಡು ಎರಡನೇ ಭಾಗ ಈ ಎಕ್ಸ್ಪೋ ಸ್ಯಾಟ್ ಸ್ಯಾಟಲೈಟ್ ಅನ್ನು ಆರುನೂರ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ನಾವು ಏನು ಮಾಡಿದೀವಿ ಪ್ಲೇಸ್ ಮಾಡಿದೀವಿ ನಾನು ಈಗಾಗಲೇ ಹೇಳಿದೆ ನಿಮಗೆ ಮಲ್ಟಿಪಲ್ ಆರ್ಬಿಟ್ ಅಲ್ಲಿ ಇದು ಇಡುವ ಕೆಪಾಸಿಟಿ ಇದೆ ಅಂದರೆ ಆರ್ನೂರ ಐವತ್ತಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ಮತ್ತೆ ಏನು ಮಾಡುತ್ತಿದ್ದು ಡೌನ್ಗೆ ಬರುತ್ತೆ ಎಷ್ಟು ಎಷ್ಟಂದ್ರೆ ಮುನ್ನೂರ ಐವತ್ತು ಕಿಲೋಮೀಟರ್ ಬಂತು ಅಲ್ಲಿ ಒಂದು ನಾಲ್ಕನೇ ಸ್ಟೇಜ್ ತಗೊಂಡು ಬರುತ್ತೆ ಮತ್ತೆ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಈ ಒಂದು ಆರ್ಬಿಟಲ್ ಮಾಡ್ಯೂಲ್ ಮಾಡಲನ್ನ ಪರ್ಫಾಮ್ ಮಾಡಿದೆ ಇಷ್ಟೇ ಗೊತ್ತಿರಲಿ ನಿಮಗೆ ಅರ್ಥ ಆಯ್ತಾ ನಿಮಗೆ ಎಕ್ಸಾಮ್ ಅಲ್ಲಿ ಇಷ್ಟೊಂದು ಡೆಪ್ ಹೋಗಲ್ಲ ಬಟ್ ಆದ್ರೂ ಕೂಡ ನಿಮ್ಗೆ ನಾನು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀನಿ ಸಿಂಪಲ್ ಆಗಿ ಏನ್ ಕೇಳ್ತಾರೆ ಅಂದ್ರೆ ಎಕ್ಸ್ಪೋ ಶಾಟ್ ಅಂದ್ರೆ ಏನು ಎಕ್ಸ್ಪೋ ಸ್ಯಾಟ್ ಗೆ ಯೂಸ್ ಮಾಡತಕ್ಕಂತ ರಾಕೆಟ್ ಹೌದು ಪಿ ಎಸ್ ಪಿ ಎಸ್ ಎಲ್ ವಿ ಅಂದ್ರೆ ಏನು ಪಿ ಎಸ್ ಎಲ್ ವಿ ಎಸ್ ಸ್ಟೇಜ್ ಆಗಿದೆ ಮೊದಲು ಮತ್ತು ಮೂರನೇ ಸ್ಟೇಜಲ್ಲಿ ಯಾವ ಒಂದು ಪ್ರೊಫೆಲೆಂಟ್ ಯೂಸ್ ಮಾಡ್ತೀವಿ ಎರಡು ಮತ್ತು ನಾಲ್ಕನೇ ಸ್ಟೇಜ್ ಅಲ್ಲಿ ಯಾವ ಪ್ರೊಫೆಲೆಂಟ್ ಯೂಸ್ ಮಾಡ್ತೀವಿ ಅರ್ಥತ ಈ ತರ ಒಂದು ಪ್ರಶ್ನೆಗಳನ್ನು ತಮಗೆ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಅರ್ಥ ಆಯ್ತಾ ಇನ್ನ ವಾಟ್ ಈಸ್ ಪೊಲರೈಸೇಷನ್ ಅಂಡ್ ಎಕ್ಸ್ರೇ ಪೊಲಾರಿಮೀಟರ್ ಇಲ್ಲಿ ಎರಡು ಶಬ್ದಗಳು ಬಂತಾರೆ ಎಕ್ಸ್ಪೋಸ್ ಆಕ್ಟ್ ಅಂದ್ರೆ ಒಂದು ವಿಸ್ತೃತ ರೂಪ ನಿಮ್ಗೆ ಹೇಳಿದ್ರೆ ಎಕ್ಸ್ ರೇ ಪೊಲಾರಿಮೀಟರ್ ಹಾಗಾದ್ರೆ ಪೋಲಾರಿ ಮೀಟರ್ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಅಥೈತಾ ಇದು ಜನರಲ್ ಸೈನ್ಸ್ ಅಡಿಯಲ್ಲಿ ಬರುತ್ತೆ ನಿಮಗೆ ಅರ್ಥೈತ ಜನರಲ್ ಸೈನ್ಸ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಎರಡು ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪೊಲಾರಿ ಮೀಟರ್ ಅಂತಕ್ಕಂಥ ಬರುತ್ತೆ ಇನ್ನೊಂದು ಒಂದು ಟಾಪಿಕ್ ಬರುತ್ತೆ ಅಂದ್ರೆ ಪೊಲರೈಸೇಷನ್ ಅಂತಕ್ಕಂಥ ಬರುತ್ತೆ ನೀವು ಲೈಟ್ ಟಾಪಿಕಲ್ಲಿ ಅರ್ಥೈತಾ ಲೈಟ್ ಟಾಪಿಕ್ ಅಲ್ಲಿ ಬೆಳಕು ಟಾಪಿಕಲ್ಲಿ ವಿವಿಧ ಫಿನಾಮಿನ ಓದ್ತೀವಿ ಯಾವುದೇ ಒಂದು ಯಾವ್ದು ಓದ್ತೀವಿ ಅದರಲ್ಲಿ ಬೆಳಕಿನ ಒಂದು ಚದುರುವಿಕೆ ಓದ್ತೀವಿ ಆಮೇಲೆ ಬೆಳಕಿನ ಪ್ರತಿಫಲನ ಓದ್ತೀವಿ ಬೆಳಕಿನ ವಕ್ರೀಭವನ ಓದ್ತೀವಿ ಅದೇ ತರನಾಗಿ ಇಲ್ಲಿ ಒಂದು ಪೊಲರೈಜೇಷನ್ ಅಂತಕ್ಕಂಥ ಪ್ರೊಸೆಸ್ ಬರುತ್ತೆ ಹಾಗಾದರೆ ಏನಿದು ಪೊಲರೈಜೇಷನ್ನು ಆಮೇಲೆ ಎಕ್ಸ್ರೇ ಪೊಲಾರಿಮೀಟ್ರ್ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ತಮಗೆ ಕಾಡ್ತಾ ಇದ್ರೆ ಸೊ ಗೊತ್ತಿರಲಿ ನಾವೇನು ಹೇಳ್ತೀವಿ ಅಂದರೆ ಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತೀವಿ ಮ್ಯಾಗ್ನೆಟಿಕ್ ವೇವ್ ಸೊ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಮ್ಯಾಗ್ನೆಟಿಕ್ ವೇವ್ ಅಂದರೆ ಸೂರ್ಯನಿಂದ ಹೊರಹೊಮ್ಮಿರ್ತಕ್ಕಂಥ ಬೆಳಕು ಅಥವಾ ಸೂರ್ಯನಿಂದ ಹೊರಹೊಮ್ಮಿರ್ತಕ್ಕಂಥ ರೇಡಿಯೇಷನ್ನು ಅದು ಏನಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇನ್ ನೇಚರ್ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಇನ್ ನೇಚರ್ ಅಂದ್ರೆ ಏನು ಆ ಒಂದು ರೇಡಿಯೇಷನ್ಗೆ ಆ ಒಂದು ಬೆಳಕಿಗೆ ಏನಿದೆ ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಇನ್ನೊಂದು ಯಾವುದಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಇರುತ್ತೆ ಮ್ಯಾಗ್ನೆ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಒಂದಿರುತ್ತೆ ಆ ರೇಡಿಯೇಷನು ಸೂರ್ಯನಿಂದ ಹೊರ ಬಂದಿರತಕ್ಕಂಥ ರೇಡಿಯೇಷನ್ಗೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲ್ ಲೈಟ್ ಅನ್ ಪೊಲರೈಝಡ್ ಲೈಟ್ ಕನ್ಸಿಸ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ವಿಚ್ ವೈಬ್ರೇಟ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅರ್ಥೈತ ಯಾವುದೇ ಒಂದು ಲೈಟ್ ತೆಗೆದುಕೊಂಡಾಗ ಆ ಲೈಟಿಗೆ ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇನ್ ನೇಚರ್ ಇರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇನ್ ನೇಚರ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರುತ್ತೆ ಆಯ್ತಾಯ್ತ ಆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಪರ್ಪೆಂಡಿಕುಲರ್ ಅಲ್ಲಿ ಏನ್ ಮಾಡ್ತಿರ್ತವ ಅಂದ್ರೆ ವೈಬ್ರೇಟ್ ಮಾಡ್ತಿರ್ತಾವ ಸೊ ಲೈಟ್ ದಾಟ್ ಟ್ರಾವೆಲ್ಸ್ ಇನ್ ಅ ಸಿಂಗಲ್ ಪ್ಲೇನ್ ಆರ್ ನೋನ್ ಆಸ್ ಎ ಪೊಲರೈಝರ್ಡ್ ಲೈಟ್ ಇಲ್ಲಿ ಏನಂದ್ರೆ ಸಿಂಪಲ್ ಆಗಿ ಇದೊಂದು ಲೈಟ್ ಸೋರ್ಸು ಈ ಲೈಟ್ ಸೋರ್ಸ್ ಇಂದ ಎಲ್ಲ ಕಡೆ ಎಲ್ಲ ಡೈರೆಕ್ಷನ್ ಅಲ್ಲಿ ಈ ತರ ನಾವು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಾ ಡೈರೆಕ್ಷನ್ ಅಲ್ಲಿ ವೈಬ್ರೇಟ್ ಆಗ್ತಿದ್ರೆ ಅದಕ್ಕೆ ನಾವು ಪೋಲರೈಸ್ಡ್ ಲೈಟ್ ಅಂತ ಹೇಳ್ತೀವಿ ಈ ಪೋಲರೈಸ್ಡ್ ಲೈಟ್ ಇದ್ದದನ್ನ ಪೊಲಾರಿ ಮೀಟರ್ ಅದೇತ ಯಾನ್ ಯೂಸ್ ಮಾಡಿಕೊಂಡು ಪೊಲ್ಯಾರಿ ಮೀಟರ್ ಅನ್ನ ಯೂಸ್ ಮಾಡಿಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಪೋಲರೈಸ್ಡ್ ಲೈಟ್ ಮಾಡ್ತೀವಿ ಪೋಲರೈಸ್ಡ್ ಲೈಟ್ ಅಂದ್ರೆ ಏನ್ ಮಾಡ್ತಂದ್ರೆ ಇದು ಸಿಂಗಲ್ ಪ್ಲೇನಲ್ಲಿ ಏನ್ ಮಾಡ್ತಾ ಇರುತ್ತೆ ವೈಬ್ರೇಷನ್ ಅನ್ನ ಮಾಡ್ತಾ ಇರುತ್ತೆ ಸೊ ಸಿಂಗಲ್ ಪ್ಲೇನ್ ಅಲ್ಲಿ ವೈಬ್ರೇಷನ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಅನ್ ಅನ್ಪೋಲರೈಸ್ ಲೈಟ್ ಅಂತ ಹೇಳ್ತೀವಿ ಇನ್ನು ಎಲ್ಲಾ ಪ್ಲೇನ್ಗಳಲ್ಲಿ ಅಂದ್ರೆ ಎಲ್ಲಾ ಡೈರೆಕ್ಷನ್ ನಲ್ಲಿ ವೈಬ್ರೇಟ್ ಆಗ್ತಾ ಇದ್ರೆ ಅದಕ್ಕೆ ನಾವು ಅನ್ಪೋಲರೈಝ್ ಲೈಟ್ ಅಂತ ಹೇಳ್ತೀವಿ ಒಂದೇ ಪ್ಲೇನ್ ಅಲ್ಲಿ ಅದು ವೈಬ್ರೇಟ್ ಆಗ್ತಾ ಇದ್ರೆ ಪೋಲರೈಝಡ್ ಲೈಟ್ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಸೊ ಈ ಅನ್ಪೋಲರೈಝಡ್ ಲೈಟ್ ಅನ್ನ ಪೋಲರೈಝಡ್ ಲೈಟ್ ಮಾಡಕ್ಕೆ ನಾವು ಬೈ ಏನ್ ಯೂಸ್ ಮಾಡ್ತೀವಿ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಏನು ಕರಿತೀವಿ ಪೊಲಾರಿ ಮೀಟರ್ ಅಂತ ಹೇಳ್ತೀವಿ ಸೊ ಎಕ್ಸ್ರೇ ಪೊಲಾರಿಮೀಟರ್ ಅಂತ ಯಾಕೆ ಬಳಸ್ತೀವಿ ಅಂದ್ರೆ ಇಲ್ಲಿ ನಾವು ಎಕ್ಸ್ ರೇ ಮಾತ್ರವನ್ನ ಸ್ಟಡಿ ಮಾಡ್ತಾ ಇದೀವಿ ಏನು ಯೂಸ್ ಮಾಡ್ತಾ ಇದ್ದೀವಿ ಎಕ್ಸ್ರೇ ಮಾತ್ರ ಸ್ಟಡಿ ಮಾಡ್ತಾ ಇದೀವಿ ಸೊ ಈಗಾಗಲೇ ಗೊತ್ತಿದೆ ಒಂದು ಲೈಟ್ ಅಂತ ಅಂತಕ್ಕಂಥದ್ದು ಏನಿದೆ ಸೊ ಅದರಲ್ಲಿ ವೆರೈಟೀಸ್ ಆಫ್ ಏನಂದ್ರೆ ರೇಸ್ಗಳಿದಾವೆ ಎಕ್ಸ್ ರೇ ಇದೆ ಗಾಮಾ ರೇ ಇದೆ ಆಮೇಲೆ ತದನಂತರದಲ್ಲಿ ಇನ್ಫ್ರಾರೆಡ್ ರೇಸ್ ಇದೆ ಇವೆಲ್ಲವನ್ನ ನಾವು ಫ್ರೀಕ್ವೆನ್ಸಿ ಆಧಾರದ ಮೇಲೆ ಮತ್ತು ಅವರ ಇವುಗಳ ಆಧಾರದ ಮೇಲೆ ವೇವ್ಲಂತ ಆಧಾರದ ಮೇಲೆ ಅರೇಂಜ್ ಮಾಡಿದೀವಿ ಅದು ನಿಮಗೆ ಗೊತ್ತಿರತಕ್ಕಂಥ ಕಾನ್ಸೆಪ್ಟ್ ಅರ್ಥ ಆಯ್ತಾ ಸೈನ್ಸ್ ಅಲ್ಲಿ ಬರುತ್ತೆ ಇದು ಈ ಒಂದು ಇದರಲ್ಲಿ ಮಾಡ್ತೇವೆ ಎಕ್ಸ್ ರೇ ಅನ್ನು ಮಾತ್ರ ಒಂದು ಪೊಲಾರಿ ಎಕ್ಸ್ ರೇ ಮಾತ್ರ ಸ್ಟಡಿ ಮಾಡೋದ್ರಿಂದ ಎಕ್ಸ್ ರೇ ಪೊಲಾರಿಮೀಟರ್ ಅಂತ ನಾವು ಹೇಳ್ತೀವಿ ಆಯ್ತಾ ನೋಡಿರಲಿ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಅನ್ ಅನ್ಪೋಲರೈಸ್ಡ್ ಲೈಟ್ ಅನ್ ಅನ್ಪೋಲರೈಸ್ಡ್ ಲೈಟ್ ಇದ್ದುದನ್ನ ಪೋಲರೈಸ್ಡ್ ಲೈಟ್ ಆಗಿ ನಾವು ಕನ್ವರ್ಟ್ ಮಾಡೋದಕ್ಕೆ ಏನು ಕರಿತೀವಿ ನಾವು ಪೊಲರೈಸೇಷನ್ ಅಂತ ಹೇಳ್ತೀವಿ ಈ ಪೊಲರೈಸೇಷನ್ ಮಾಡಕ್ಕೆ ನಾವು ಮಾಡ್ತೀವಿ ಅಂದ್ರೆ ಸ್ಕ್ಯಾಟ್ರಿಂಗು ರಿಫ್ಲೆಕ್ಷನ್ ರಿಫ್ರ್ಯಾಕ್ಷನು ಆರ್ ಯೂಸ್ ದ ಪೊಲಾರೈಡ್ಸು ಅಥವಾ ಪೊಲರೈಸಿಂಗ್ ಫಿಲ್ಟರ್ ಪೊಲರೈಸಿಂಗ್ ಫಿಲ್ಟರ್ ಯೂಸ್ ಮಾಡ್ತೀವಿ ಅಥವಾ ಪೊಲರೈಝಡ್ ಅಂತಕ್ಕಂಥ ಪೊಲಾರೈಡ್ ಅಂತಕ್ಕಂಥದನ್ನ ಬಳಸ್ತೀವಿ ಸೊ ಇದು ನಮಗೆ ಗೊತ್ತಿರತಕ್ಕಂಥದ್ದು ಇಷ್ಟು ಮಾಹಿತಿ ಗೊತ್ತಿರಬೇಕು ಸೊ ಅದಕ್ಕೆ ನಿಮಗೆ ಇಲ್ಲಿ ಅಂದ್ರೆ ಸಿಂಪಲ್ ಆಗಿ ಡೈಗ್ರಾಮೆಟಿಕಲ್ಲಿ ಹೇಳಿದೆ ನಾನು ಇದು ಒಂದು ಲೈಟ್ ಸೋರ್ಸ್ ಇದೆ ಈ ಲೈಟ್ ಸೋರ್ಸಿಂದ ಬರ್ತಕ್ಕಂಥ ಲೈಟ್ ಏನ್ಮಾಡ್ತಂದ್ರೆ ಎಲ್ಲ ಡೈರೆಕ್ಷನ್ ಅಲ್ಲಿ ಏನು ಮಾಡ್ತಾ ಇರುತ್ತೆ ಒಬ್ರೇಟ್ ಮಾಡ್ತಾ ಇರುತ್ತೆ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಈ ಕಡೆ ಮ್ಯಾಗ್ನೆಟಿಕ್ ಫೀಲ್ಡು ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಈ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಎಲ್ಲ ಡೈರೆಕ್ಷನಲ್ಲಿ ವೈಬ್ರೇಟ್ ಮಾಡ್ತಾ ಇದ್ರೆ ಅದಕ್ಕೆ ಅನ್ಪೋಲರೈಸ್ಡ್ ಲೈಟ್ ಅಂತ ಹೇಳ್ತೀವಿ ನಾವು ಏನು ಮಾಡ್ತಾ ಇದ್ರೆ ಪೊಲರೈಸಿಂಗ್ ಫಿಲ್ಟರ್ನ ಯೂಸ್ ಮಾಡ್ತೀವಿ ಸೊ ಪೊಲರೈಸಿಂಗ್ ಫಿಲ್ಟರ್ನ ಯೂಸ್ ಮಾಡೋದನ್ನ ಏನು ಮಾಡ್ತೀವಿ ನಾವು ಅನ್ಪೋಲರೈಸ್ಡ್ ಲೈಟ್ ಇದ್ದದನ್ನ ಪೋಲರೈಸ್ಡ್ ಲೈಟ್ ಮಾಡ್ತೀವಿ ಇದು ಏನು ಮಾಡ್ತಂದ್ರೆ ಸಿಂಗಲ್ ಪ್ಲೇನಲ್ಲಿ ವೈಬ್ರೇಟ್ ಮಾಡ್ತಾ ಇರುತ್ತೆ ಅರ್ಥಐತ್ ಇದು ಗೊತ್ತಿರಬೇಕು ಇಷ್ಟು ಮಾಹಿತಿ ನಮ್ಮ ತಲೆಗೆ ನಾನು ಎಲ್ಲವನ್ನ ಕ್ಲಿಯರ್ ಮಾಡಿದೀವಿ ಮೀಟರ್ ಅಂದ್ರೆ ಏನು ಎಕ್ಸ್ರೇ ಪೊಲಾರಿ ಮೀಟರ್ ಅಂದ್ರೆ ಏನು ಪೊಲರೈಸೇಷನ್ ಅಂದ್ರೆ ಏನು ಅನ್ಪೋಲರೈಷನ್ ಅಂದ್ರೆ ಏನು ಅರ್ಥಐತ್ತ ಅಂದ್ರೆ ಅವನು ಲೈಟ್ ಅಂದರೆ ಯಾವುದು ಕರಿತೀವಿ ಪೊಲರೈಸರ್ ಲೈಟ್ ಅಂದರೆ ಯಾವುದು ಕರಿತೀವಿ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು ಅಂದರೆ ಇಷ್ಟು ಕನ್ಸೆಪ್ಷನ್ ಕ್ಲಿಯರ್ ಆಗಿರ್ಬೇಕು ನೀವು ಕೆ ಎಸ್ ಎಕ್ಸಾಮಿನೇಷನ್ ಓದ್ತಾ ಇದ್ದೀರ ಅಂದರೆ ಅರ್ಥ ಆಯ್ತಾ ನೋಡಿ ಇದೇ ಥರ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರತಕ್ಕಂಥ ಕನ್ನಡದಲ್ಲಿ ಇರ್ತಕ್ಕಂಥ ಕೂಡ ಪ್ರೊವೈಡ್ ಮಾಡ್ತೀವಿ ಪರ ನಿಮಗೆ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಾನ್ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಫೋರ್ ಏಯ್ಟಿ ಆಗುತ್ತೆ ನೀವು ಏನಾದರೂ ಜಾನ್ ಇಂದುವರೆಗೆ ತೊಗೊಂಡ್ರೆ ಅದು ಫೈವ್ ಟ್ವೆಂಟಿ ಆಗುತ್ತೆ ಅರ್ಥೈತೆ ಜಾನ್ವರಿಗೆ ತೊಗೊಂಡ್ರೆ ಫೈವ್ ಟ್ವೆಂಟಿ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಡಿಸೆಂಬರ್ ಅಥವಾ ಜಾನ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ತೊಗೊಂಡ್ರೆ ನಿಮಗೆ ಎಷ್ಟಾಗುತ್ತೆ ಟೋಟಲು ತೌಸಂಡ್ ಆ್ಯಂಡ್ ಟ್ವೆಂಟಿ ಆಗುತ್ತೆ ಅದು ತೌಸಂಡ್ ಆ್ಯಂಡ್ ಟ್ವೆಂಟಿ ಆಗುತ್ತೆ ಡಿಸ್ಕೌಂಟ್ ಡಿಸ್ಕೌಂಟಾಗಿ ನೈನ್ ಟ್ವೆಂಟಿಯಲ್ಲಿ ಸಿಗುತ್ತೆ ಡಿಸ್ಕೌಂಟ್ ಆಗಿ ನೈನ್ ಟ್ವೆಂಟಿಯಲ್ಲಿ ಸಿಗುತ್ತೆ ಯಾವುದೇ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಬಿ ಎಂ ಪೇ ಮುಖಾಂತರ ನಂಬರಿಗೆ ಪೇ ಮಾಡೋದನ್ನು ಪೇಮೆಂಟ್ ಮಾಡೋ ರೆಸಿಪ್ಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಕಾಮೆಂಟಲ್ಲಿ ನಾವು ಕಳಿಸ್ತೀವಿ ನೋಡಿ ನೆಕ್ಸ್ಟ್ ಇನ್ನೇನಂದರೆ ಅಬೌಟ್ ಎಕ್ಸ್ಪೋ ಸ್ಯಾಟ್ ಎಕ್ಸ್ರೇ ಪೊಲಾರಿ ಮೀಟರ್ ಸ್ಯಾಟಲೈಟ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಅಂದ್ರೆ ಎಕ್ಸ್ಪೋ ಸ್ಯಾಟ್ ಬಗ್ಗೆ ಡಿಸ್ಕಶನ್ ಮಾಡೋಣ ಈಗ ಎಕ್ಸ್ಪೋ ಸ್ಯಾಟ್ ಇಸ್ ದ ಫಸ್ಟ್ ಡೆಡಿಕೇಟೆಡ್ ಸ್ಯಾಟಲೈಟ್ ಫ್ರಮ್ ಇಸ್ರೋ ಅದೇ ಇಸ್ರೋದಿಂದ ಲಾಂಚ್ ಮಾಡ್ತಕ್ಕಂಥ ಫಸ್ಟ್ ಡೆಡಿಕೇಟೆಡ್ ಸ್ಯಾಟಲೈಟ್ ಟು ಕ್ಯಾರಿ ಔಟ್ ಅ ರಿಸರ್ಚ್ ಅಂಡ್ ಅ ಮೇಜರ್ ಎಕ್ಸ್ ರೇ ಎಮಿಷನ್ ಫ್ರಮ್ ದ ಸೆಲಿಸ್ಟರ್ ಸೋರ್ಸ್ ಲೈಕ್ ಎ ಬ್ಲಾಕ್ ಹೋಲ್ಸ್ ಅಂಡ್ ನ್ಯೂಟ್ರಾನ್ ಸ್ಟಾರ್ಸ್ ಅರ್ ನಾವು ಎಕ್ಸ್ಪೋ ಸ್ಯಾಟ್ ಅನ್ನ ಅಥವಾ ಎಕ್ಸ್ ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅನ್ನ ಯಾಕೆ ನಾವು ಬಳಸ್ತಾ ಇದೀವಿ ಅಂದ್ರೆ ಇದು ಇಸ್ರೋದ ಫಸ್ಟ್ ಡೆಡಿಕೇಟೆಡ್ ಸ್ಯಾಟಲೈಟು ಅರ್ಥೈತ ಯದಕ್ಕೂ ಗೋಸ್ಕರ ಅಂದ್ರೆ ಎಕ್ಸ್ ರೇ ಎಮಿಷನ್ ಅನ್ನ ನಾವು ಸ್ಟಡಿ ಮಾಡೋಕೋಸ್ಕರ ಎಮಿಷನ್ ಎಕ್ಸ್ರೇಮಿಗಳಿಂದ ಸೆಲಿಸ್ಟೈಲ್ ಸೋರ್ಸ್ ಇಂದ ಸೆಲಿಸ್ಟೈಲ್ ಸೋರ್ಸ್ ಅಂದ್ರೆ ಆಕಾಶಕಾಯಿಗಳು ಇರ್ತಕ್ಕಂಥ ಆಕಾಶಕಾಯಿಗಳಿದಾವೆ ಫಾರ್ ಎಕ್ಸಾಂಪಲ್ ಬ್ಲಾಕ್ ಹೋಲ್ ಆಗಿರ್ಬೋದು ನ್ಯೂಟ್ರಾನ್ ಸ್ಟಾರ್ ಆಗಿರ್ಬೋದು ಅವುಗಳಿಂದ ಹೊರ ಹೊಮ್ತಕ್ಕಂಥ ಎಕ್ಸ್ ರೇ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಸ್ಟಡಿ ಮಾಡೋಕ್ಕೋಸ್ಕರ ಎಕ್ಸ್ಪೋ ಸ್ಯಾಟ್ ಅನ್ನ ಲಾಂಚ್ ಮಾಡಿದೀವಿ ಅರ್ಥ ಆಯ್ತಾ ಸೊ ಇಂಥ ಲಾಂಚ್ ಮಾಡಿದ್ದು ಜಗತ್ತಿನ ಎರಡನೇ ಒಂದು ದೇಶ ಅಥವಾ ಜಗತ್ತಿನ ಎರಡನೇ ಒಂದು ಸಂಸ್ಥೆ ಇದು ಈ ತರ ಒಂದು ಎಕ್ಸ್ರೇವನ್ನು ಸ್ಟಡಿ ಮಾಡೋಗೋಸ್ಕರ ಪರ್ಟಿಕ್ಯುಲರ್ ಆಗಿ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ದು ಸೆಕೆಂಡ್ ನೇಷನ್ ಇನ್ ದ ವರ್ಲ್ಡ್ ಇಟ್ ಇಸ್ ದ ಸೆಕೆಂಡ್ ಸ್ಯಾಟರ್ಟ್ ಇನ್ ದ ವರ್ಲ್ಡ್ ಅಂಡ್ ಸೆಕೆಂಡ್ ನೇಷನ್ ಇನ್ ದ ವರ್ಲ್ಡ್ ಟು ಲಾಂಚ್ ಅ ಸಚ್ ಎ ಸ್ಯಾಟಲೈಟ್ ಟು ಸ್ಟಡಿ ದ ಎಕ್ಸ್ ರೇ ಪೊಲರೈಸೇಷನ್ ಫಸ್ಟ್ ಬೀಯಿಂಗ್ ಅ ನಾಸಾ ಮೊದಲು ಯಾವ್ದಂದ್ರೆ ನಾಸಾ ಕಳಿಸಿರ್ತಕ್ಕಂಥದ್ದು ಅದು ಇಮ್ಯಾಜಿಂಗ್ ಎಕ್ಸ್ ರೇ ಪೊಲಾರಿಮೀಟರ್ ಎಕ್ಸ್ಪ್ಲೋರ್ ಇಸ್ಪೆಕ್ ಅಂತಕ್ಕಂಥದ್ದು ಅಥಾಯಿತ ಇಮ್ಯಾಜಿಂಗ್ ಎಕ್ಸ್ ರೇ ಪೊಲಾರಿಮೀಟರ್ ಎಕ್ಸ್ಪ್ಲೋರರ್ ಲಾಂಚ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ತರ ಒಂದು ಎಕ್ಸ್ ರೇ ಬಗ್ಗೆ ಸ್ಟಡಿ ಮಾಡಕ್ಕೆ ಕಳಿಸಿದ್ದು ಫಸ್ಟ್ ಸ್ಯಾಟಲೈಟ್ ಇದು ಐ ಎಕ್ಸ್ ಪಿಇ ಅಂತ ಹೇಳ್ತೀವಿ ಇನ್ನು ಸೆಕೆಂಡ್ ಯಾವುದಂದ್ರೆ ಅಂದ್ರೆ ಇಸ್ರೋ ಲಾಂಚ್ ಮಾಡಿದ್ದು ಭಾರತದ್ದು ಇದು ಸೆಕೆಂಡ್ ಇನ್ ವರ್ಲ್ಡ್ ಅಂತ ಹೇಳ್ತೀವಿ ಇಷ್ಟು ಗೊತ್ತಿರಬೇಕು ಮಾಹಿತಿ ಇಷ್ಟು ಕ್ಲಿಯರ್ ಆಗಿ ಇನ್ನು ಎಕ್ಸ್ಪೋ ಸ್ಯಾಡ್ ಇರ್ತಕ್ಕಂಥ ಪೈಲೋಸ್ಗಳು ಗಳು ಇದಾವೆ ಅಂತಕ್ಕಂಥದ್ದು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದರಲ್ಲಿ ಒಂದು ಗಳು ಯಾವ ಪೋಲಿಕ್ಸ್ ಅಂತಕ್ಕಂಥದ್ದು ಪೊಲಾರಿ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಇನ್ ಎಕ್ಸ್ ರೇ ಅಂತಕ್ಕಂಥದ್ದು ಟು ಮೇಜರ್ ದ ಪೊಲರೈಸೇಷನ್ ಆಫ್ ಎಕ್ಸ್ ರೇ ಇನ್ ಎನರ್ಜಿ ಬ್ಯಾಂಡ್ ಅರ್ಥ ಆಯ್ತಾ ಇದು ಒಂದು ಪೋಲಿಕ್ಸ್ ಅಂತಕ್ಕಂಥ ಇನ್ಸ್ಟ್ರೂಮೆಂಟ್ ಅನ್ನು ಬಳಸ್ತಾ ಇದ್ರೆ ಇನ್ನು ಎಕ್ಸ್ಪ್ಯಾಕ್ಟ್ ಅಂತಕ್ಕಂಥದ್ದು ಎಕ್ಸ್ ರೇ ಸ್ಪೆಕ್ಟ್ರೋಸ್ಕೋಪಿ ಇನ್ ಅಂಡ್ ಟೈಮಿಂಗ್ ಅಂತಕ್ಕಂಥದ್ದು ಟು ಪ್ರೊವೈಡ್ ದ ಫಾಸ್ಟ್ ಟೈಮಿಂಗ್ ಅಂಡ್ ಗುಡ್ ಸ್ಪೆಕ್ಟ್ರೋಸ್ಕೋಪಿಕ್ ರೆಲ್ಯೂಷನ್ ಏನೇ ಸಾಫ್ಟ್ ಎಕ್ಸ್ ರೇ ಆಯ್ತಾ ಎಕ್ಸ್ಪ್ಯಾಕ್ಟ್ ಅಂತಕ್ಕಂಥದ್ದು ಒಂದು ಯೂಸ್ ಮಾಡ್ತಾ ಇದೀವಿ ಪೋಲಿಕ್ಸ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತಾ ಇದೀವಿ ಅವುಗಳನ್ನು ಯಾವಗೋಸ್ಕರ ಯೂಸ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು ಅರ್ಥ ಆಯ್ತಾ ನೋಡ್ರಿ ಇಷ್ಟು ಡೆಪ್ತ್ ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಿರಬೇಕು ಬಿಕಾಸ್ ನಿಮಗೆ ಮೇನ್ಸ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಮೇನ್ಸ್ ಅಲ್ಲಿ ಯಾವ ತರ ಕೇಳ್ತಾರ ಇತ್ತೀಚೆಗೆ ಉಡಾವಣೆ ಮಾಡಿದ್ದ ಎಕ್ಸ್ಪೋ ಶಾಟ್ ಬಗ್ಗೆ ಹತ್ತು ಅಲ್ಲಿ ಬರೀರಿ ಅಂತ ಕೇಳ್ತಾರ ಸೊ ಬರೀರಿ ಅಂದಕ್ಕ ನೀವು ಅವಾಗ ಗೊತ್ತಿರಬೇಕು ಎಕ್ಸ್ಪೋ ಸ್ಯಾಟ್ ಅಂದ್ರೆ ಏನು ಯಾಕೆ ಲಾಂಚ್ ಮಾಡಿದೀವಿ ಯಾವಾಗ ಲಾಂಚ್ ಮಾಡಿದೀವಿ ಆಮೇಲೆ ತದನಂತರದಲ್ಲಿ ಉದ್ದೇಶ ಏನು ಯಾವ್ಯಾವ ಪೈಲೋಡ್ಸ್ಗಳನ್ನು ಹೊಂದಿದೆ ಭಾರತ ಎಷ್ಟನೇ ದೇಶವಾಗಿದೆ ಸೊ ಇಲ್ಲಿ ಪೋಲರೈಸೇಷನ್ ಅಂದ್ರೇನು ಆಮೇಲೆ ಎಕ್ಸ್ ರೇ ಪೊಲಾರಿಮೀಟರ್ ಅಂದ್ರೆ ಏನು ಅನ್ಫ್ರೋಝರ್ ಲೈಟ್ ಅಂದ್ರೇನು ಪೋಲರೈಸ್ಡ್ ಲೈಟ್ ಅಂದ್ರೆ ಏನು ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಯಾವುದೇ ಅಂದ್ರೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅಂತಕ್ಕಂಥದ್ದು ಸ್ಲಿಮ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಈಗಾಗಲೇ ತಮಗೆ ನಾನು ಕಂಟಿನ್ಯೂಯಸ್ ಕ್ಲಾಸಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತೀನಿ ಅದರಲ್ಲಿ ಕೂಡ ಹೇಳಿದೀನಿ ಆಮೇಲೆ ಈಗಲೂ ಕೂಡ ನಿಮಗೆ ಏನು ಮಾಡ್ತೀನಿ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೀನಿ ಸೊ ಗೊತ್ತಿರಬೇಕಂದ್ರೆ ಈ ಒಂದು ವಿವಿಧ ದೇಶಗಳು ಫಾರ್ ಎಕ್ಸಾಂಪಲು ಭಾರತ ಆಗಿರ್ಬೋದು ತದನಂತರದಲ್ಲಿ ಅಮೇರಿಕಾ ಆಗಿರ್ಬೋದು ಅದಾದ ಮೇಲೆ ನೆಕ್ಸ್ಟ್ ಯಾವುದಂದ್ರೆ ರಷ್ಯಾ ಆಗಿರ್ಬೋದು ರಷ್ಯಾದ ಮೇಲೆ ನೆಕ್ಸ್ಟ್ ಯಾವುದು ಚೀನಾ ಆಗಿರ್ಬೋದು ತದನಂತರದಲ್ಲಿ ಜಪಾನ್ ಇವೆಲ್ಲಾ ದೇಶಗಳು ಏನ್ ಮಾಡಿದೇವಂದ್ರೆ ಈ ಒಂದು ಚಂದ್ರನ ಮೇಲೆ ಅರ್ಥ ಆಯ್ತಾ ಚಂದ್ರನ ಮೇಲೆ ಏನ್ ಮಾಡಿದೆ ಅಂದ್ರೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಮಾಡಿದೇವೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ದೇಶಗಳು ಯಾವ ಅಂದ್ರೆ ಭಾರತ ಅಮೆರಿಕ ರಷ್ಯಾ ಚೀನಾ ಆ್ಯಂಡ್ ರೀಸೆಂಟ್ ಆಗಿ ಯಾವುದು ಜಪಾನ್ ಕೂಡ ಸಕ್ಸಸ್ ಆಗಿದೆ ಸೊ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಜಗತ್ತಿನ ಒಂದು ಐದನೇ ದೇಶ ಐದನೇ ದೇಶ ಯಾವುದಂದ್ರೆ ಜಪಾನ್ ಅಂತ ಹೇಳಬೇಕು ಅರ್ಥ ಆಯ್ತಾ ಆ ಒಂದು ಮಿಷನ್ ಹೆಸರು ಏನಂದ್ರೆ ಸ್ಲಿಮ್ ಅಂತ ನಾವು ಹೇಳ್ತೀವಿ ಸ್ಲಿಮ್ ನ ವಿಸ್ತೃತ ರೂಪ ಏನಂದ್ರೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅಂತಕ್ಕಂಥದ್ದು ಇನ್ನ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಜಗತ್ತಿನ ನಾಲ್ಕನೇ ದೇಶ ಯಾವುದು ಚಂದ್ರ ಮೇಲೆ ಅಂತ ಹೇಳಿದ್ರೆ ಅದು ಭಾರತ ಅಂತ ಹೇಳ್ತೀವಿ ಇನ್ನ ಚಂದ್ರನ ಒಂದು ದಕ್ಷಿಣ ಧ್ರುವದಲ್ಲಿ ಚಂದ್ರನ ಒಂದು ದಕ್ಷಿಣ ಧ್ರುವದಲ್ಲಿ ಫಸ್ಟ್ ಟೈಮ್ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ದಟ್ ಇಸ್ ಭಾರತ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಇನ್ನೊಂದು ಈ ಚಂದ್ರನ ಒಂದು ಫಾರ್ ಸೈಡ್ ಅಂದ್ರೆ ಚಂದ್ರ ನಮಗೆ ಒಂದೇ ಫೇಸ್ ಕಾಣಿಸುತ್ತೆ ಅರ್ಥ ಇನ್ನೊಂದು ಫೇಸ್ ನಮಗೆ ಕಾಣಿಸಲ್ಲ ಯಾಕೆ ಕಾಣಿಸಲ್ಲ ಅಂದ್ರೆ ಚಂದ್ರನ ಒಂದು ರೊಟೇಶನಲ್ ಪಿರಿಯಡ್ ಚಂದ್ರದ ಏನ್ ರೊಟೇಶನಲ್ ಪಿರಿಯಡ್ ಇದೆ ಆಮೇಲೆ ಚಂದ್ರನ್ ಏನು ರೆವಲ್ಯೂಷನರಿ ಒಂದು ಪಿರಿಯಡ್ ಇದೆ ಅರ್ಥ ಆಯ್ತಾ ಭ್ರಮಣ ಅವಧಿ ಮತ್ತು ಪರಿಭ್ರಮಣ ಅವಧಿ ಚಂದ್ರನ್ದು ಎರಡೂ ಒಂದೇ ಆಗೋದ್ರಿಂದ ಅದಕ್ಕೆ ನಾವು ಕರಿತೀವಿ ಟೈಡಲ್ ಲಾಕ್ ಅಂತ ಕರಿತೀವಿ ಎರಡೂ ಒಂದೇ ಆಗಿರೋದ್ರಿಂದ ಎರಡೂ ಸೇಮ್ ಆಗಿರೋದ್ರಿಂದ ಚಂದ್ರನ್ದು ಒಂದೇ ಫೇಸ್ ಕಾಣಿಸುತ್ತೆ ಚಂದ್ರನ ಇನ್ನೊಂದು ಫೇಸ್ ಅಥವಾ ಚಂದ್ರನ ಇನ್ನೊಂದು ಮುಖಕ್ಕೆ ಭೇಟಿ ನೀಡಿದ ಅಥವಾ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ಚೀನಾ ಅಂತ ಹೇಳಬೇಕು ಅರ್ಥ ಆಯ್ತಾ ಇಷ್ಟು ಮಾಹಿತಿ ಗೊತ್ತಿರಬೇಕು ನಾಲ್ಕನೇ ದೇಶ ಐದನೇ ದೇಶ ಫಾರ್ ಸೈಡ್ ಆಫ್ ದಿ ಮೂನ್ ಎಷ್ಟು ದೇಶಗಳು ಲ್ಯಾಂಡಿಂಗ್ ಮಾಡಿದವೆ ಅಂತಕ್ಕಂಥದ್ದು ಇತ್ತೀಚೆಗೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅಂತಕ್ಕಂಥದ್ದು ಜಪಾನ್ ಮಿಷನ್ ಆಗಿದ್ದು ಇದನ್ನು ಕೂಡ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದೆ ನೋಡಿ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಸ್ಲಿಮ್ ಅಂತ ಹೇಳ್ತೀವಿ ಜಪಾನ್ ಸ್ಪೇಸ್ ಕ್ರಾಫ್ಟ್ ಸ್ಲಿಮ್ ಲ್ಯಾಂಡೆಡ್ ಆನ್ ದ ಮೂನ್ ಮೇಕಿಂಗ್ ದ ಜಪಾನ್ ದ ಫಿಫ್ ಕಂಟ್ರಿ ಟು ರೀಚ್ ದ ಲೂನಾರ್ ಸರ್ಪೇಸ್ ಈಗಾಗೆ ಹೇಳಿದಿನಿ ಜಪಾನ್ ದ ಒಂದು ಸ್ಪೇಸ್ ಕ್ರಾಫ್ಟ್ ಹೆಸರೇನು ಸ್ಲಿಮ್ ಅಂತಕ್ಕಂಥದ್ದು ಇದು ಏನು ಮಾಡಿದೆ ಚಂದ್ರನ ಮೇಲೆ ಲ್ಯಾಂಡ್ ಆಗಿದೆ ಲ್ಯಾಂಡ್ ಆಗೋ ಮುಖಾಂತರ ಒಂದು ಇತಿಹಾಸವನ್ನು ಕ್ರಿಯೇಟ್ ಆಗಿದೆ ಏನು ಕ್ರಿಯೇಟ್ ಆಗಿದೆ ಅಂದ್ರೆ ಜಪಾನ್ ಉ ಚಂದ್ರನ ಮೇಲೆ ಲ್ಯಾಂಡ್ ಆಗಿರ್ತಕ್ಕಂಥ ಐದನೇ ದೇಶವಾಗಿದೆ ದ ಅದರ್ ಫೋರ್ ಕಂಟ್ರೀಸ್ ಆರ್ ಇದು ಚಂದ್ರನ ಮೇಲೆ ಲ್ಯಾಂಡ್ ಆಗಿರ್ತಕ್ಕಂಥ ಇತರ ನಾಲ್ಕು ದೇಶಗಳು ಇಂಡಿಯಾ ಒಂದು ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಮತ್ತು ಚೈನಾ ಐದು ದೇಶಗಳು ಚಂದ್ರನ ಮೇಲೆ ಲ್ಯಾಂಡ್ ಆಗಿರ್ತಕ್ಕಂಥದ್ದು ಇನ್ನು ಸ್ಲಿಮ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸಕ್ಸಸ್ಫುಲಿ ಡೆಮಾನ್ಸ್ಟ್ರೇಟೆಡ್ ದ ಪಿನ್ ಪಾಯಿಂಟ್ ಅಂಡ್ ಟೆಕ್ನಾಲಜಿ ಆಫ್ ಲ್ಯಾಂಡಿಂಗು ಎಲ್ಲವನ್ನ ಡೆಮಾನ್ಸ್ಟ್ರೇಟ್ ಮಾಡಿದೆ ಅಂದರೆ ಸಕ್ಸಸ್ಫುಲ್ ಆಗಿದೆ ಸಿಂಪ್ಲಿಫೈಡ್ ಅಲ್ಲಿ ದಿಸ್ ಟೆಕ್ನಾಲಜಿ ಎನೇಬಲ್ಸ್ ದ ಲ್ಯಾಂಡಿಂಗ್ ವಿತ್ ಇನ್ ದ ಹಂಡ್ರೆಡ್ ಮೀಟರ್ ಆಫ್ ದಿ ಟಾರ್ಗೆಟ್ ನಾ ಅಂದರೆ ಜಪಾನ್ ಲಾಂಚ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನು ಹಾಕೊಂಡಿರುತ್ತೆ ಸಾರಿ ಪರ್ಟಿಕ್ಯುಲರ್ ಟಾರ್ಗೆಟ್ ಅಂದ್ರೆ ಇದು ಚಂದ್ರ ಅಂದರೆ ಚಂದ್ರನ ಈ ಪಾಯಿಂಟ್ಗೆ ನಾವು ಇಲ್ಲಿ ಏನಂದ್ರೆ ಲ್ಯಾಂಡ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಅದರ ಒಂದು ನೂರು ಮೀಟರ್ ನೂರು ಮೀಟರ್ ಒಳಗೆ ಈ ಟಾರ್ಗೆಟ್ ಅನ್ನು ಲ್ಯಾಂಡ್ ಮಾಡುವಲ್ಲಿ ಸಕ್ಸಸ್ ಆಗಿದೆ ಬಿಕಾಸ್ ಆಫ್ ಅಚೀವಿಂಗ್ ದಿಸ್ ಫೀಟ್ ಇಟ್ ಇಸ್ ಆಲ್ಸೋ ರೆಫರ್ಡ್ ಆಸ್ ದ ಮೂನ್ ಸ್ನಿಪ್ಪರ್ ಇದಕ್ಕೆ ಕರಿತೀವಿ ನಾವು ಮೂನ್ ಸ್ನಿಪ್ಪರ್ ಅಂತನೂ ಕೂಡ ಕರಿತೀವಿ ಅದಾಯ್ತಾ ಇದು ಗೊತ್ತಿರಬೇಕು ನಿಮಗೆ ನೂರು ಮೀಟರ್ ಅಂದ್ರೆ ಟಾರ್ಗೆಟ್ ಇಂದ ನೂರ್ ಮೀಟರ್ ಅಡಿಯಲ್ಲಿ ದೂರದಲ್ಲಿ ಏನು ಮಾಡ್ತಾ ಇದೆ ಇದು ಏನು ಮಾಡ್ತಾ ಇದೆ ಲ್ಯಾಂಡಿಂಗ್ ಅನ್ನು ಮಾಡ್ತಾ ಇದೆ ಸೊ ಅದರಿಂದಾಗಿ ಇದಕ್ಕೆ ನಾವು ಮೂನ್ ಸ್ನಿಪ್ಪರ್ ಅಂತಲೂ ಕೂಡ ಕರಿತೀವಿ ಇದರ ಒಂದು ಅಬ್ಜೆಕ್ಟಿವ್ ಏನಿತ್ತಂದ್ರೆ ಎಕ್ಸಲ್ ರೇಟಿಂಗ್ ದ ಸ್ಟಡಿ ಆಫ್ ದಿ ಮೂನ್ ಅಂಡ್ ಪ್ಲಾನೆಟ್ ಯೂಸಿಂಗ್ ದ ಲೈಟರ್ ಎಕ್ಸ್ಪ್ಲೋರೇಷನ್ ಸಿಸ್ಟಮ್ ಅಲ್ಲಿ ಸ್ಟಡಿ ಮಾಡೋಕೆ ಅಫ್ಕೋರ್ಸ್ ಗೊತ್ತಿರಬೇಕು ಇದನ್ನ ಯಾವ ಏಜೆನ್ಸಿ ಮುಖಾಂತರ ಕಂಡಕ್ಟ್ ಮಾಡೋದಾಗಿದ್ರೆ ಅಫ್ಕೋರ್ಸ್ ಜಪಾನ್ ದ ಒಂದು ಸ್ಪೇಸ್ ಏಜೆನ್ಸಿ ಅದಕ್ಕೆ ನಾವ್ ಏನ್ ಕರಿತೀವಿ ಜಪಾನೀಸ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಗೊತ್ತಿರಬೇಕು ಜಾಕ್ಸಾ ಅಂತಕ್ಕಂಥದ್ದು ಇತ್ತೀಚೆಗೆ ಸ್ಲಿಮ್ ಅನ್ನ ಲಾಂಚ್ ಮಾಡಿದ್ದು ಸ್ಲಿಮ್ ಸ್ಟಾಪ್ ಲ್ಯಾಂಡಿಂಗ್ ಆಗಿದೆ ನಿಮಗೆ ನಾವು ಇನ್ನೊಂದು ಹೆಸರು ಮೂರ್ ಸ್ನಿಪರ್ ಅಂತ ಕರಿತೀವಿ ಸೊ ಈ ತರ ಲ್ಯಾಂಡಿಂಗ್ ಮಾಡಿದ ಜಗತ್ತಿನ ಐದನೇ ದೇಶ ಅಂತ ಇಷ್ಟು ಕ್ಲಿಯರ್ ಆಗಿ ಇರಬೇಕು ಇನ್ನ ಯಾರು ನಮ್ಮ ಮೆಂಬರ್ಶಿಪ್ ಅನ್ನ ನೀವು ತಗೊಂಡಿಲ್ಲ ಅಲ್ಲಿ ನಿಮಗೆ ಜಾಯಿನ್ ಬಟನ್ ಅನ್ನ ಇದೆ ಆ ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಲೇವಲ್ಸ್ ಗಳಿದಾವೆ ಕೆ ಪಿ ಎಸ್ ಸಿ ಕೆ ಎಸ್ ತ್ರೀ ನೈಂಟಿ ನೈನ್ ಇನ್ನು ಕೆ ಎಸ್ ಪಿ ಪಿ ಸಿ ಪಿ ಎಸ್ ಐ ಟೂ ನೈಂಟಿ ನೈನ್ ಅಂತಕ್ಕಂಥದ್ದು ಆ ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ಈ ಅಮೌಂಟ್ ಅನ್ನ ಪೇ ಮಾಡೋ ಮುಖಾಂತರ ನೀವು ಮೆಂಬರ್ಶಿಪ್ ಅನ್ನ ಪಡೆದುಬಹುದು ಸೊ ಯಾವ ತರ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಇದೇ ತರನಾಗಿ ನಿಮಗೆ ಬೂಸ್ಟರ್ ಕ್ಲಾಸ್ ಆಮೇಲೆ ಕೆ ಎಸ್ ಪರ್ಪಸ್ಗೋಸ್ಕರ ಒಂದು ಸ್ಪೆಷಲ್ ಕ್ಲಾಸ್ಗಳನ್ನ ತಮಗೆ ಪ್ರೊವೈಡ್ ಮಾಡಲಾಗುತ್ತೆ ನಿಮ್ಮ ಎಕ್ಸಾಮ್ ಬರುವರಿಗೆ ನೋಡಿ ನೆಕ್ಸ್ಟ್ ಯಾವುದೇ ಅಂದ್ರೆ ಜಿ ಸ್ಯಾಟ್ ಟ್ವೆಂಟಿ ಇದೆ ಅರ್ಥ ಆಯ್ತಾ ಜಿ ಸ್ಯಾಟ್ ಟ್ವೆಂಟಿ ಇದ್ರ ಕೂಡ ಡಿಸ್ಕಷನ್ ಮಾಡೋಣ ಇಂಡಿಯಾ ಟು ಯೂಸ್ ಸ್ಪೇಸ್ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ ಟು ಲಾಂಚ್ ದ ಕಮ್ಯುನಿಕೇಟ್ ದ ಸ್ಯಾಟಲೈಟ್ ಜಿ ಸ್ಯಾಟ್ವೆಂಟಿ ಟ್ವೆಂಟಿ ಫೋರ್ ಅರ್ಥ ಆಯ್ತಾ ಅಂದ್ರೆ ಏನಂದ್ರೆ ಈಗಾಗಲೇ ಲಾಂಚ್ ಮಾಡಲ್ ಆಗಿದೆ ಅಂದ್ರೆ ಮಾಡ್ತಾ ಇದೆ ಸಾರಿ ಮಾಡಿಲ್ಲ ಇನ್ನು ಯಾಕಂದ್ರೆ ಇಂಡಿಯಾ ಏನ್ ಮಾಡ್ತಾ ಇದೆ ಅಂದ್ರೆ ಸ್ಪೇಸ್ ಎಕ್ಸ್ ಯೂಸ್ ಮಾಡ್ತಾ ಇದೆ ಸ್ಪೇಸ್ ಎಕ್ಸ್ ಕಂಪನಿಯ ಒಂದು ಸಹಾಯದಿಂದ ಫಾಲ್ಕನ್ ನೈನ್ ರಾಕೆಟ್ ಅನ್ನ ಬಳಸಿಕೊಂಡು ಈ ಜಿ ಸ್ಯಾಟ್ ಟ್ವೆಂಟಿ ಅಂತಕ್ಕಂಥ ಒಂದು ಉಪಗ್ರಹವನ್ನ ಉಡಾವಣೆ ಮಾಡ್ತಾ ಇದೆ ಅರ್ಥ ಆಯ್ತಾ ಯಾವ್ದು ಹೇಳ್ರಿ ಜಿ ಸ್ಯಾಟ್ ಟ್ವೆಂಟಿ ಅಂತಕ್ಕಂಥ ಉಪಗ್ರಹ ಸೊ ನಾವು ಜಿ ಸ್ಯಾಟ್ ಟ್ವೆಂಟಿ ಅಂತಕ್ಕಂಥ ಉಪಗ್ರಹವನ್ನ ಉಡಾವಣೆ ಮಾಡೋಕ್ಕೆ ನಾವು ಯಾಕೆ ಈ ಒಂದು ಫಾಲ್ಕನ್ ರಾಕೆಟ್ ಅನ್ನು ಬಳಸ್ತಾ ಇದ್ವಿ ಅಥವಾ ಸ್ಪೇಸ್ ಎಕ್ಸ್ ಅದೇ ಯಾಕೆ ನಾವು ಯೂಸ್ ಅನ್ನ ಮಾಡ್ಕೋತಾ ಇದ್ದೀವಿ ಈ ಕಂಪ್ನಿಗೆ ಸಹಾಯ ಹೇಳ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ರೀಸನ್ ಇದೆ ರೀಸನ್ ಏನಂದ್ರೆ ಈ ಜಿ ಸ್ಯಾಟ್ ಟ್ವೆಂಟಿ ಅಂತಕ್ಕಂಥ ಒಂದು ಏನು ರಾಕೆಟ್ ಇದೆ ಈ ರಾಕೆಟ್ ಅಪ್ರಾಕ್ಸಿಮೇಟ್ಲಿ ಎಂಟು ಟನ್ ಇದೆ ಅರ್ಥ ಆಯ್ತಾ ಎಂಟು ಟನ್ ಅಷ್ಟು ಭಾರ ಇದೆ ಸೊ ಎಂಟು ಟನ್ ಅಷ್ಟು ಭಾರ ಇರುವ ರಾಕೆಟ್ ಹೊತ್ತುಕೊಂಡು ಒಂದು ಪರ್ಟಿಕ್ಯುಲರ್ಗೆ ಆರ್ಬಿಟ್ ಗೆ ನಿರ್ದಿಷ್ಟ ದೂರಕ್ಕೆ ತೆಗೆದುಕೊಂಡು ಹೋಗಲು ನಮಗೆ ರಾಕೆಟ್ ಬೇಕು ಸೊ ನಮಗ ಭಾರತದಲ್ಲಿರ್ತಕ್ಕಂಥ ಒಂದು ಎಮ್ ಕೆ ಥರ್ಡ್ ಅರ್ಥ ಆಯ್ತಾ ಕೆ ಥರ್ಡ್ ಏನ್ ರಾಕೆಟ್ ಇದೆ ಸೊ ಈ ಒಂದು ಅಥವಾ ಜಿ ಎಸ್ ಎಲ್ ವಿ ಎಂ ಕೆ ಥರ್ಡ್ ಅಂತ ಕೂಡ ಹೇಳ್ತೀವಿ ಅದು ಭಾರತದಲ್ಲಿರ್ತಕ್ಕಂಥ ಹೈಯೆಸ್ಟ್ ವೀಡ್ಯನ ಲಿಫ್ಟ್ ಮಾಡುವ ಒಂದು ರಾಕೆಟ್ ಏನಿದೆ ಸೊ ಅದಕ್ಕೆ ಸಾಮರ್ಥ್ಯ ಇಲ್ಲ ಎಂಟು ಟನ್ ಅನ್ನು ತೆಗೆದುಕೊಂಡು ಹೋಗುವಷ್ಟು ಹೈಯೆಸ್ಟ್ ನಾಲ್ಕು ಟನ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಉಪಗ್ರಹವನ್ನು ಮಾತ್ರ ಇಸ್ರೋ ಲಾಂಚ್ ಮಾಡಬಲ್ಲ ಕೆಪಾಸಿಟಿ ಇದೆ ಸೊ ಅದಕ್ಕೆ ಏನು ಏನ್ ಅಂದರೆ ಸ್ಪೇಸ್ ಎಕ್ಸ್ ಒಂದು ಸಹಾಯವನ್ನು ತೆಗೆದುಕೊಂಡು ಈ ಒಂದು ಕಮ್ಯುನಿಕೇಶನ್ ಸ್ಯಾಟ ಜಿ ಸ್ಯಾಟ್ ಅಂತ ಉಡಾವಣೆ ಮಾಡ್ತಾ ಇದೀವಿ ಫಾಲ್ಕನ್ ನೈನ್ ರಾಕೆಟ್ ಅನ್ನು ಬಳಸಿಕೊಂಡು ಅದು ಯಾವ ಕಂಪ್ನಿದಾಗಿದೆ ಸ್ಪೇಸ್ ಎಕ್ಸ್ ಕಂಪ್ನಿದಾಗಿದೆ ಫಾರ್ ದ ಫಸ್ಟ್ ಟೈಮ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅರ್ಥಐತ್ತ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಇದು ಒಂದು ವಾಣಿಜ್ಯ ವಿಭಾಗ ಅರ್ಥೈತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ ಅರ್ಥೈತ ಒಂದು ಪ್ರೈವೇಟ್ ಪ್ರೈವೇಟ್ ಪಾರ್ಟ್ ಯಾವುದು ಇಸ್ರೋದು ಅಂತ ಕೇಳಿದ್ದಾರೆ ಸೊ ಅಥವಾ ಕಮರ್ಷಿಯಲ್ ವಿಂಗ್ ಯಾವುದು ಇಸ್ರೋ ಅಂತ ಕೇಳಿದ್ರ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಲಾಂಚ್ ದ ಕಮ್ಯುನಿಕೇಟ್ ಸ್ಯಾಟಲೈಟ್ ಆನ್ ಸ್ಪೇಸ್ ಎಕ್ಸ್ ರಾಕೆಟ್ ಅರ್ಥ ಆಯ್ತಾ ಇಸ್ರೋದ ವಾಣಿಜ್ಯ ವಿಭಾಗವಾಗಿರ್ತಕ್ಕಂಥ ಇಸ್ರೋದ ಒಂದು ಪ್ರೈವೇಟ್ ವಿಭಾಗವಾಗಿರ್ತಕ್ಕಂಥ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಸ್ಪೇಸ್ ಎಕ್ಸ್ ನ ಸಹಾಯದಿಂದಾಗಿ ಈ ಜಿ ಸಿಂಟಿ ವನ್ನ ಉಡಾವಣೆ ಮಾಡಲಿದೆ ಅರ್ಥ ಆಯ್ತಾ ಇಷ್ಟು ಕ್ಲಿಯಾರಿಟಿ ಇರಬೇಕು ಇನ್ನ ಅಬೌಟ್ ಅ ಜಿ ಸ್ಯಾಟ್ ಟ್ವೆಂಟಿ ಬಗ್ಗೆ ನಾವು ನೋಡ್ತಾ ಬಂದಾಗ ನೋಡಿದಾರೆ ಮಾಡಿದರೆ ಜಿ ಸ್ಯಾಟ್ ಎಂಟು ಅಂತ ರೀನೇಮಿಂಗ್ ಮಾಡಿದರೆ ಗೊತ್ತಿರಬೇಕು ನಿಮಗೆ ಎರಡು ಒಂದೇ ಅಂತ ತಿಳ್ಕೊಬೇಕು ಎಕ್ಸಾಮ್ ಅಲ್ಲಿ ಜಿ ಸ್ಯಾಟ್ ಎಂಟು ಅಂದ್ರೆ ಆಗಬಾರ್ದು ಇವೆರಡೂ ಕೂಡ ಒಂದೇ ಜಿ ಸ್ಯಾಟ್ ಟ್ವೆಂಟಿ ಅಂದ್ರೂ ಒಂದೇ ಜಿ ಸ್ಯಾಟ್ ಎಂಟು ಅಂದ್ರೂ ಒಂದೇ ಜಿ ಸ್ಯಾಟ್ ಟ್ವೆಂಟಿ ಇಸ್ ದ ಹೈ ಸ್ಯಾಟಲೈಟ್ ವಿಚ್ ವಿಲ್ ಬಿ ಫುಲ್ಲಿ ಓನ್ಡ್ ಆಪರೇಟೆಡ್ ಫಂಡೆಡ್ ಬೈನ್ ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅರ್ಥ ಆಯ್ತಾ ಜಿ ಸ್ಯಾ ಟ್ವೆಂಟಿ ಅಂತಕ್ಕಂಥದ್ದು ಹೈ ಥ್ರೋಪುಟ್ ಅರ್ಥ ಆಯ್ತಾ ಹೈ ಥ್ರೋಪುಟ್ ಅಂದ್ರೆ ಔಟ್ಪುಟ್ ಜಾಸ್ತಿ ಇದೆ ಅಂತ ಅರ್ಥ ಔಟ್ಪುಟ್ ಜಾಸ್ತಿ ಔಟ್ಪುಟ್ ಜಾಸ್ತಿ ಕೊಡುವ ಕೆ ಯು ಬ್ಯಾಂಡಲ್ಲಿ ಕಾರ್ಯನಿರ್ವಹಿಸುವ ಅರ್ಥ ಆಯ್ತಾ ಕೆ ಎ ಬ್ಯಾಂಡ್ ಸಾರಿ ಕೆ ಎ ಬ್ಯಾಂಡ್ ಅಲ್ಲಿ ಕಾರ್ಯನಿರ್ವಹಿಸುತ್ತೆ ಅರ್ಥ ಆಯ್ತಾ ಇಲ್ಲಿ ಅಂದ್ರೆ ಎನರ್ಜಿ ಬ್ಯಾಂಡ್ಗಳು ಇರ್ತಾವೆ ಸಿಂಪಲ್ ಆಗಿ ಏನಂದ್ರೆ ಎನರ್ಜಿ ಬ್ಯಾಂಡ್ ಗಳು ಇರ್ತಾವ ಸೊ ಅದು ಯಾವ ಎನರ್ಜಿ ಬ್ಯಾಂಡ್ ಅಲ್ಲಿ ಕೆಲಸ ಮಾಡುತ್ತೆ ಕೆ ಎನರ್ಜಿ ಬ್ಯಾಂಡ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಈ ಒಂದು ಕೆ ಎನರ್ಜಿ ಬ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ರಾಕೆಟ್ ಸಂಪೂರ್ಣವಾಗಿ ಓನ್ ಮಾಡಿದ್ದು ಮತ್ತು ಆಪರೇಟ್ ಮಾಡಿದೆ ಯಾವ್ದಂದ್ರೆ ಇಸ್ರೋದ ಒಂದು ಪ್ರೈವೇಟ್ ವಿಂಗ್ ಯಾವ್ದಾದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಏನ್ ಮಾಡಿದೆ ಅದನ್ನ ಓನ್ ಮಾಡಿದೆ ಮತ್ತು ಅದ ಯಾವ್ದು ಸ್ಪೇಸ್ ಎಕ್ಸ್ ಒಂದು ವಿಭಾಗದಿಂದ ಸಹಾಯದಿಂದ ಏನು ಮಾಡ್ತಾ ಇದೆ ಲಾಂಚ್ ಮಾಡ್ತಾ ಇದೆ ದ ಸ್ಯಾಟಲೈಟ್ ವೇಟ್ ನೋಡಲಿ ನಾಲ್ಕು ಸಾವಿರದ ಏಳ್ನೂರ ಕೆ ಜಿ ಹ್ಯಾಸ್ ಬಿನ್ ಸ್ಪೆಸಿಫಿಕಲಿ ಡಿಸೈನ್ ಟು ಮೀಟ್ ಡಿಮ್ಯಾಂಡಿಂಗ್ ಸರ್ವಿಸ್ ನೀಡ್ಸ್ ರಿಮೋಟ್ ಆ್ಯಂಡ್ ಅನ್ಕನೆಕ್ಟೆಡ್ ರೀಸನ್ಸ್ ಅರ್ಥ ಆಯ್ತಾ ಇದು ಅನ್ಕನೆಕ್ಟೆಡ್ ರೀಸನ್ಸ್ ಅಂದರೆ ಅಂಡಮಾನ್ ನಿಕೋಬಾರ್ ಒಂದು ದ್ವೀಪಗಳಿಗೂ ಕೂಡ ಏನಾಗುತ್ತೆ ಇದು ಹೆಲ್ಪ್ ಆಗುತ್ತೆ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಕೆ ಜಿ ಇದೆ ನೋಡಿ ಇಟ್ ಮಚ್ ಹೆವಿಯರ್ ದನ್ ದ ಕೆಪಾಸಿಟಿ ಆಫ್ ಇಸ್ರೋದ ಮೋಸ್ಟ್ ಪವರ್ಫುಲ್ ರಾಕೆಟ್ ಎಲ್ ವಿ ಎಮ್ ತ್ರೀ ಇಸ್ರೋದ ಒಂದು ಪವರ್ಫುಲ್ ರಾಕೆಟು ಎಲ್ ವಿ ಎಮ್ ತ್ರೀ ಅಂತ ಹೇಳ್ತೀವಿ ವಿಚ್ ಕ್ಯಾನ್ ಬಿ ಸ್ಪೇಸ್ ಕ್ರಾಫ್ಟ್ ಅಪ್ ಟು ದ ಫೋರ್ ಥೌಸಂಡ್ ಕೆ ಜಿ ಇನ್ ಟು ದ ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಥಾಯ್ತ ಜಿ ಟಿ ಓ ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ನಾಲ್ಕುನೂರು ಕೆ ಜಿಯಷ್ಟು ಭಾರವನ್ನು ಹೊತ್ಕೊಂಡುವ ಮಾತ್ರ ಸಾಮರ್ಥ್ಯ ಎಲ್ ವಿ ಎಮ್ ಇದೆ ಬಟ್ ಇದು ಎಷ್ಟು ಅಂದ್ರೆ ನಾಲ್ಕು ಸಾವಿರದ ಏಳ್ನೂರು ಕೆ ಜಿ ಇದೆ ನಿಮ್ಗೆ ಎಂಟು ಟನ್ ಹೇಳಿದೆ ಸಾರಿ ನಾಲ್ಕು ಏಳ್ನೂರು ಕೆ ಜಿ ಅಂದ್ರೆ ನಾಲ್ಕು ಪಾಯಿಂಟ್ ಸೆವೆನ್ ಟನ್ ಇದೆ ಸೊ ಅದಕ್ಕೆ ಇಷ್ಟೊಂದು ವೇಟನ್ನು ಅನ್ನು ಹೊತ್ಕೊಂಡು ಹೋಗುವ ಸಾಮರ್ಥ್ಯ ಇಸ್ರೋಗೆ ಒಂದು ವಿ ಎಮ್ ತ್ರೀ ಇಲ್ಲ ಸೊ ಅದಕ್ಕೆ ನಾವು ಸ್ಪೇಸ್ ಎಕ್ಸ್ ಅನ್ನು ಬೆಳೆಸ್ಕೊಂಡು ಈ ಒಂದು ಇಸ್ರೋದ ವ್ಯಾಣಿಜ್ಯ ವಿಭಾಗ ಏನು ಮಾಡ್ತಾ ಇದೆ ಲಾಂಚ್ ಮಾಡ್ತಾ ಇದೆ ಜಿ ಸ್ಯಾಟ್ ಟ್ವೆಂಟಿ ವಿಲ್ ಬಿ ದ ಸೆಕೆಂಡ್ ಡಿಮ್ಯಾಂಡ್ ರಿವನ್ ಸ್ಯಾಟಲೈಟ್ ಲಾಂಚ್ ಎನ್ ಎಲ್ ಬಿಡಬೇ ಎನ್ ಎಸ್ ಎಲ್ ಅಂದ್ರೆ ಎನ್ ಎಸ್ ಎಲ್ ಲಾಂಚ್ ಮಾಡ್ತಕ್ಕಂಥದ್ದು ಒಂದು ಎಷ್ಟೇ ಅಂದರೆ ಎರಡನೇ ಒಂದು ಲ್ಯಾಂಡ್ ಒಂದು ಸ್ಯಾಟಲೈಟ್ ಆಗಿರ್ತಕ್ಕಂಥದ್ದು ಇದು ಪ್ರೀವಿಯಸ್ಲಿ ಎನ್ ಎಸ್ ಎಲ್ ಅಂಡರ್ ಟು ದ ಫಸ್ಟ್ ಡಿಮ್ಯಾಂಡ್ ಡ್ರಿನ್ ಸ್ಯಾಟಲೈಟ್ ದಟ್ ಇಸ್ ಮಿಷನ್ ಜಿ ಸ್ಯಾಟ್ ಟ್ವೆಂಟಿ ಫೋರ್ ವಿತ್ ಅ ಟಾಟಾ ಪೇ ಪರ್ಚೇಸಿಂಗ್ ಇಟ್ಸ್ ಕೆಪಾಸಿಟಿ ಫಾರ್ ಡೈರೆಕ್ಟ್ ಟು ಹೋಮ್ ಬ್ರಾಡ್ಕಾಸ್ಟಿಂಗ್ ಅರ್ಥ ಆಯ್ತಾ ಈ ಒಂದು ಟಾಟಾ ಪ್ಲೇ ಏನ್ ಮಾಡ್ತಾ ಇದೆ ಅಂದ್ರೆ ಡೈರೆಕ್ಟ್ ಟು ಹೋಮ್ ಬ್ರಾಡ್ಕಾಸ್ಟಿಂಗ್ ಅನ್ನ ಸರ್ವಿಸ್ ಪ್ರೊವೈಡ್ ಮಾಡೋಕೋಸ್ಕರ ಅದು ಏನ್ ಮಾಡ್ತೀವಿ ಎನ್ ಎಸ್ ಐ ಎಲ್ ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಕೊಂಡಿತ್ತು ಸೊ ಎನ್ ಎಸ್ ಐ ಎಲ್ ಏನ್ ಮಾಡ್ತಾ ಇದ್ರೆ ಫಸ್ಟ್ ಒಂದು ಡಿಮ್ಯಾಂಡ್ ಡ್ರಿವನ್ ಲಾಂಚ್ ಮಾಡಿರ್ತಕ್ಕಂಥ ರಾಕೆಟ್ ಆದ್ರೆ ಜಿ ಸಿಆರ್ ಟ್ವೆಂಟಿ ಫೋರ್ ಇವಾಗ ಡಿಮ್ಯಾಂಡ್ ಡ್ರಿವನ್ ರಾಕೆಟ್ ಎರಡನೇದು ಯಾವ್ದಂದ್ರೆ ಜಿ ಸ್ಯಾಟ್ ಟ್ವೆಂಟಿ ಅಂತ ಹೇಳ್ತೀವಿ ಅರ್ಥೈತ ಇಷ್ಟು ಮಾಹಿತಿ ತಮ್ಮ ತಲೆ ಇರಬೇಕು ಎನ್ ಎಸ್ ಐ ಎಲ್ ಅಂದ್ರೆ ಏನು ಆಮೇಲೆ ತದನಂತರದಲ್ಲಿ ಯಾವ ರಾಕೆಟ್ ಅನ್ನು ಬಳಸ್ತಾ ಇದೀವಿ ಎಷ್ಟು ಕೆ ಜಿ ಇದೆ ಆಮೇಲೆ ಯಾಕೆ ಅದನ್ನ ಬಳಸ್ತಾ ಇದೀವಿ ಅಂತಕ್ಕಂಥದ್ದು ಅದಲ್ಲದೆ ಅಕಾರ್ಡಿಂಗ್ ಟು ದ ಇಂಡಿಯಾಸ್ ಟು ಟ್ವೆಂಟಿ ಟ್ವೆಂಟಿ ಸ್ಪೇಸ್ ಸೆಕ್ಟರ್ ರಿಫಾರ್ಮು ಅರ್ಥೈತ ಇಂಡಿಯಾ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಮಾಡಿದೆ ಅಂದ್ರೆ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ಒಂದು ರಿಫಾರ್ಮ್ ಅನ್ನು ತಂದಿದೆ ಸುಧಾರಣೆಯನ್ನು ತಂದಿದೆ ಆ ಸುಧಾರಣೆ ಏನಂದ್ರೆ ಎನ್ ಎಸ್ ಇಸ್ ರಿಕ್ವೈರ್ಡ್ ಟು ಬಿಲ್ಡ್ ಅ ಲಾಂಚ್ ರಿಕ್ವೈರ್ಡ್ ಟು ಬಿಲ್ಡ್ ಲಾಂಚ್ ಓನ್ ಅಂಡ್ ಆಪರೇಟರ್ ಸ್ಯಾಟಲೈಟ್ ಇನ್ ಡಿಮ್ಯಾಂಡ್ ರಿವನ್ ಮೋಡ್ ಅರ್ಥ ಡಿಮ್ಯಾಂಡ್ ರಿವನ್ ಮೋಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ರಿವನ್ ಅಂದ್ರೆ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ಇಂಡಿವಿಜುವಲ್ ಅಥವಾ ನಮ್ಮ ದೇಶದಲ್ಲಿ ಯಾವುದೇ ಒಂದು ಡಿಮ್ಯಾಂಡ್ ಇದೆ ಅಂತ ಅಂತೋಣ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಂಡಮಾನ್ ಎಕೋರೆಗೆ ನಮಗೆ ಕವರ್ ಮಾಡ್ತಕ್ಕಂಥ ಬ್ರಾಡ್ಕಾಸ್ಟಿಂಗ್ ಇಲ್ಲ ಸೊ ಅದು ಒಂದು ಡಿಮ್ಯಾಂಡ್ ಸೊ ಆ ಡಿಮ್ಯಾಂಡ್ ತಕ್ಕಂತೆ ಒಂದು ಸ್ಯಾಟಲೈಟ್ ಅನ್ನ ರೆಡಿ ಮಾಡೋದು ಯಾವುದು ಎನ್ ಎಸ್ ಐ ಅನ್ನು ಆ ತರನಾಗಿ ಡಿಮ್ಯಾಂಡ್ ಡಿಮ್ಯಾಂಡ್ ಮೋಡಲ್ಲಿ ಈ ರಾಕೆಟ್ ಅನ್ನು ಲಾಂಚ್ ಮಾಡುವುದು ಎನ್ ಎಸ್ ಆಗ ಹೊಲಿಸಲಾಗಿದೆ ಈ ಒಂದು ಸುಧಾರಣೆ ತಂದ ನಂತರ ಪ್ರೈವೇಟ್ ಪ್ಲೇಯರ್ ಗಳಿಗೂ ಕೂಡ ಒಂದು ಭಾಗವಹಿಸಲು ಒಂದು ಅವಕಾಶವನ್ನು ನೀಡಲಾಗಿದೆ ಸೊ ಆ ಅಂಡ್ರದಲ್ಲಿ ಏನ್ ಮಾಡ್ತಾ ಇದೆ ಎನ್ ಎಸ್ ಆಲ್ ಏನ್ ಮಾಡ್ತಾ ಇದೆ ಲಾಂಚ್ ಮಾಡ್ತಾ ಇದೆ ಓನ್ ಮಾಡ್ತಾ ಇದೆ ಆಪರೇಟ್ ಮಾಡ್ತಾ ಇದೆ ಸ್ಯಾಟಲೈಟ್ ಹಿಂಗ ಎರಡನೇ ರಾಕೆಟ್ ಅನ್ನು ಕೂಡ ಲಾಂಚ್ ಮಾಡಿದೆ ಈಗಾಗಲೇ ನಿಮ್ಗೆ ಹೇಳಿದೀನಿ ಅಂದ್ರೆ ಎರಡನೇ ಒಂದು ಉಪಗ್ರಹ

ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಥವಾ ಇದು ಏನ್ ಮಾಡಿದೆ ಇದ್ರ ಬಗ್ಗೆ ಕೂಡ ಡಿಸ್ಕಶನ್ ಮಾಡೋಣ ಮೊದಲು ಸಪ್ಲೈ ಡ್ರಿವನ್ ಇತ್ತು ಈಗ ಏನ್ ಮಾಡ್ತಾ ಇದೆ ಡಿಮ್ಯಾಂಡ್ ಡ್ರಿವನ್ ಮಾಡ್ತಾ ಇದೆ ಡಿಮ್ಯಾಂಡ್ ಡ್ರಿವನ್ ಅಂದ್ರೆ ಹೂ ಇಸ್ ಎಂಡ್ ಕಸ್ಟಮರ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇದು ಲಾಂಚ್ ಮಾಡಿದ್ದು ಎರಡನೇದಂತಕ್ಕಂಥದ್ದು ಗೊತ್ತಿರಬೇಕು ಇನ್ನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಮಾತಾಡ್ತಾ ಬಂದಾಗ ಇನ್ ಕಾರ್ಪೊರೇಟೆಡ್ ಇನ್ ಮಾರ್ಚ್ ಟೂಸಂಡ್ ನೈನ್ಟೀನ್ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನ ಕಮರ್ಷಿಯಲ್ ಆರ್ಮ್ ಆಫ್ ಇಸ್ರೋ ಇಟ್ ಇಸ್ ಒನ್ ಆಫ್ ದಿ ಕಮರ್ಷಿಯಲ್ ಆರ್ಮ್ ಆಫ್ ದಿ ಇಸ್ರೋ ಕ್ವಶನ್ ಕೇಳಿದರೆ ಕೆಳಗಳಲ್ಲಿ ಯಾವುದು ಇಸ್ರೋದ ಒಂದು ಕಮರ್ಷಿಯಲ್ ಆರ್ಮ್ ಆಗಿದೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇಟ್ ಇಸ್ ಅ ಸೆಂಟ್ರಲ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸೆಂಟ್ರಲ್ ಸೆಕ್ಟರ್ ಎಂಟರ್ಪ್ರೈಸ್ ಇದೊಂದು ಯಾವುದು ಎನ್ ಎಸ್ ಎಲ್ ಅಂತಕ್ಕಂಥದ್ದು ಪ್ರೆಸೆಂಟ್ಲಿ ಎನ್ ಎಸ್ ಎಲ್ ಓನ್ಸ್ ಅಂಡ್ ಆಪರೇಟ್ಸ್ ದ ದೇವನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಇನ್ ದ ಆರ್ಬಿಟ್ ಅನ್ನೊಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಏನ್ ಮಾಡ್ತಾ ಇದು ಆಪರೇಟ್ ಮಾಡ್ತಾ ಇದೆ ಅರ್ಥ ಆಯ್ತಾ ಇಲ್ಲಿವರೆಗೆ ನಾನು ಏನ್ ಹೇಳಿದಿನಿ ಅಂತಕ್ಕಂಥದ್ದು ಒಂದು ಬಾರಿ ನಿಮಗೆ ಏನು ಮಾಡ್ತಾ ಇದ್ದೀನಿ ರಿವೈಸ್ ಮಾಡ್ತಾ ಇದ್ದೀನಿ ಜಿ ಸ್ಯಾಟ್ ಅಂತಕ್ಕಂಥದ್ದು ಒನ್ ಆಫ್ ದಿ ಕಮ್ಯುನಿಕೇಷನ್ ಸ್ಯಾಟಲೈಟ್ ಈ ಕಮ್ಯುನಿಕೇಷನ್ ಸ್ಯಾಟಲೈಟ್ ಏನು ಮಾಡ್ತಾ ಇದೆ ಎನ್ ಎಸ್ ಆಯಲ್ ಏನು ಮಾಡ್ತಾ ಇದೆ ಓನ್ ಮಾಡಿದೆ ಮತ್ತು ಲಾಂಚ್ ಕೂಡ ಮಾಡ್ತಾ ಇದೆ ಸೊ ಎನ್ ಎಸ್ ಆಯಲ್ ಇದು ಒಂದು ಕಮರ್ಷಿಯಲ್ ವಿಂಗ್ ಆಫ್ ದಿ ಇಸ್ರೋ ಅಂತ ಹೇಳ್ತೀವಿ ಸೊ ಇದ್ರ ಹತ್ರ ನಮ್ಮ ಇಸ್ರೋ ಹತ್ರ ನಾಲ್ಕು ಪಾಯಿಂಟ್ ಏಳು ಟನ್ ಇರ್ತಕ್ಕಂಥ ಈ ಒಂದು ಉಪಗ್ರಹವನ್ನ ಜಿ ಟಿ ಒಂದು ಆರ್ಬಿಟ್ಗೆ ಲಾಂಚ್ ಮಾಡಲು ಕೆಪಾಸಿಟಿ ಇಲ್ಲ ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಸ್ಪೇಸ್ ಸೆಕ್ಸ್ ಒಂದು ಸಹಾಯವನ್ನು ತೆಗೆದುಕೊಳ್ತಾ ಇದೀವಿ ಅಲ್ಲಿ ಯಾವುದಂದ್ರೆ ಫಾಲ್ಕನ್ ನೈನ್ ರಾಕೆಟ್ ಅನ್ನು ಬಳಸಿದ ಲಾಂಚ್ ಮಾಡ್ತಾ ಇದೀವಿ ಈ ಒಂದು ಜಿ ಸ್ಯಾಟ್ ಟ್ವೆಂಟಿ ಅಂತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೂ ಕೂಡ ಏನು ಮಾಡುತ್ತೆ ಕವರೇಜನ್ನು ಪ್ರೊವೈಡ್ ಮಾಡುತ್ತೆ ಇದು ಕೆ ಎ ಬ್ಯಾಂಡ್ ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅರ್ಥಐತ್ತ ಕೆ ಎ ಬ್ಯಾಂಡ್ ಅಲ್ಲಿ ಅರ್ಥೈತಾ ಇನ್ನು ಈ ಥರ ಒಂದು ಎನ್ ಎಸ್ ಐ ಎಲ್ ಎನ್ ಎಸ್ ಐ ಎಲ್ ಒಂದು ಏನ್ ಮಾಡ್ತಾ ಇದೆ ಅಂದ್ರೆ ಡಿಮ್ಯಾಂಡ್ ಡ್ರಿವನ್ ರಾಕೆಟ್ ಗಳನ್ನ ಲಾಂಚ್ ಮಾಡುತ್ತೆ ಸೊ ಡಿಮ್ಯಾಂಡ್ ಡ್ರಿವನ್ ಅಂದ್ರೆ ಏನಂದ್ರೆ ಹೂ ಇಸ್ ಎಂಡ್ ಕಸ್ಟಮರ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸೊ ಇದರಿಂದ ಇಂಥ ಒಂದು ಡಿಮ್ಯಾಂಡ್ ಡ್ರೈವರ್ ರಾಕೆಟ್ ಲಾಂಚ್ ಮಾಡಿದ್ದು ಎರಡನೇದಾಗಿದೆ ಇದು ಜಿ ಸ್ಯಾಟ್ ಟ್ವೆಂಟಿ ಅಂತಕ್ಕಂಥದ್ದು ಇನ್ನು ಮೊದಲನೇದ ಜಿ ಸ್ಯಾಟ್ ಜಿ ಸ್ಯಾಟ್ ಟ್ವೆಂಟಿ ಫೋರ್ ಅಂತಕ್ಕಂಥದ್ದು ಮೊದಲನೇದು ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು ಅಥ್ತ ಯಾವುದೇ ಎಕ್ಸಾಮಿನೇಷನ್ ಅಲ್ಲಿ ಯು ಆರ್ ರೆಡಿ ಟು ಆನ್ಸರ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಏನಿದೆ ಟಾಪಿಕ್ ಅಂದ್ರೆ ಆವಿ ಸೂರೆ ಇಂಡಿಜಿನಸ್ಲಿ ಡೆವಲಪ್ಡ್ ಹೆಪಿಟೈಟಿಸ್ ಎ ವ್ಯಾಕ್ಸಿನ್ ಅಥ್ವ ಇದು ಗೊತ್ತಿರಬೇಕು ಹಾವಿಸುರೇ ಅಂತಕ್ಕಂಥದ್ದು ಏನಂದ್ರೆ ಇದು ಒಂದು ವ್ಯಾಕ್ಸಿನ್ ಅದೈತ ವ್ಯಾಕ್ಸಿನ್ ಇದು ಇಂಡಿಜಿನಸ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಂಡಿಜಿನಿಯಸ್ಲಿ ಡೆವಲಪ್ಮೆಂಟ್ ಮಾಡೋದಂದ್ರೆ ಭಾರತೀಯರೇ ವಿತೌಟ್ ಹೆಲ್ಪ್ ಆಫ್ ದಿ ಔಟರ್ ನೇಷನ್ ಅಥವಾ ವಿತೌಟ್ ಹೆಲ್ಪ್ ಆಫ್ ದಿ ಅದರ್ ಪಾರ್ಟಿ ಅಂದ್ರೆ ಬೇರೆ ದೇಶದವರು ಸಹಾಯವನ್ನು ತೆಗೆದುಕೊಳ್ಳದೆ ಇಂಡಿಜಿನಿಯಸ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಹೆಪಿಟೈಟಿಸ್ ಎ ಎಂದು ವ್ಯಾಕ್ಸಿನ್ ಯಾವುದಂದ್ರೆ ಹಾವಿ ಸುರೇವನ್ನ ಕಂಡಿದ್ದಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇತ್ತೀಚೆಗೆ ಭಾರತೀಯರು ಒಂದು ಅಭಿವೃದ್ಧಿ ಪಡಿಸಿದ ಹಾವಿ ಸುರೆ ಅಂತಕ್ಕಂಥ ಒಂದು ಈ ಒಂದು ವ್ಯಾಕ್ಸಿನ್ ಏನಿದೆ ಸೊ ಈ ವ್ಯಾಕ್ಸಿನ್ ಯಾವ ರೋಗಕ್ಕೆ ಬಳಸಲಾಗುತ್ತೆ ಅಂದ್ರೆ ಯಾವಂದ್ರೆ ಹೆಪಿಟೈಟಿಸ್ ಬಿ ಗೆ ಬಳಸಲಾಗುತ್ತೆ ಸಾರಿ ಹೆಪಿಟೈಟಿಸ್ ಗೆ ಬಳಸಲಾಗುತ್ತೆ ಪರ್ಟಿಕ್ಯುಲರ್ ಯಾವುದಂದ್ರೆ ಹೆಪಿಟೈಟಿಸ್ ಎ ಹೆಪಿಟೈಟಿಸ್ ಎ ಬಿ ಸಿ ಡಿ ಅಂತ ಇದಾವೆ ಸೊ ಅವುಗಳ ಬಗ್ಗೆನೂ ಕೂಡ ನಾವೇನು ಮಾಡೋಣ ಡಿಸ್ಕಶನ್ ಮಾಡಿ ಹಾವಿ ಸುರೇ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಟೆಡ್ ಹೆಪಿಟೈಟಿಸ್ ಎ ಈ ವ್ಯಾಕ್ಸಿನ್ ಲಾಂಚ್ ಆಡ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಹೆಪಿಟೈಟಿಸ್ ಎ ವಿರುದ್ಧವಾಗಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನ ಇತ್ತೀಚೆಗೆ ಏನು ಮಾಡಲಾಗಿದೆ ಲಾಂಚ್ ಮಾಡಲಾಗಿದೆ ಹಾವೀಸ್ ವಾಸ್ ಡೆವಲಪ್ಡ್ ಬೈ ಇಂಡಿಯನ್ ಇಮ್ಯುನೋಲಾಜಿ ಎಲ್ ಟಿ ಡಿ ಲಿಮಿಟೆಡ್ ಅರ್ಥ ಇಂಡಿಯನ್ ಇಮ್ಯುನೋಲಾಜಿಕಲ್ ಲಿಮಿಟೆಡ್ ಓಲಿ ಓನ್ ಅಂಡ್ ಸಬ್ಸಿಡರಿ ಆಫ್ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಥೈತ ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಈ ಸಂಸ್ಥೆ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಇಂಡಿಯನ್ ಇಮ್ಯುನೋಲಾಜಿಕಲ್ ಲಿಮಿಟೆಡ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ ಅಂದರೆ ಹೆಪಿಟೈಟಿಸ್ ಎ ವಿರುದ್ಧವಾಗಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನ ತಯಾರಿಸಿದೆ ಇದು ಇಂಡಿಯಾದ ಮೊದಲ ಭಾರತೀಯರೇ ತಯಾರು ಮಾಡಿರ್ತಕ್ಕಂಥ ಹೆಪಿಟೈಟಿಸ್ ಎ ವಿರುದ್ಧವಾಗಿರ್ತಕ್ಕಂಥ ಲಸಿಕೆ ಸುರೇಜ್ ಟೂ ಡೋಸ್ ವ್ಯಾಕ್ಸಿನ್ ದ ಡೋಸ್ಟ್ ಡೋಸ್ಟರ್ ಅಬೋ ದ್ ಅಬೋ ಟ್ವೆಲ್ ಮಂತ್ ಆಫ್ ಏಜ್ ಅಂಡ್ ಸೆಕೆಂಡ್ ಡೋಸ್ ಗಿವನ್ ಎಟ್ ದ ಲಿಸ್ಟ್ ಆಫ್ಟರ್ ಸಿಕ್ಸ್ ಮಂತ್ ಆಫ್ ದಿ ಫಸ್ಟ್ ಡೋಸ್ ಅರ್ಥ ಇಲ್ಲಿ ಏನ್ ಮಾಡಲಾಗುತ್ತಂದ್ರೆ ಈ ಒಂದು ಹೆಪಿಟೈಟಿಸ್ ಎ ವ್ಯಾಕ್ಸಿನ್ ಅನ್ನ ಮಕ್ಕಳು ಏನಿರ್ತವರ ಹನ್ನೆರಡು ಒಂದು ತಿಂಗ್ ಮಂತ್ ಅಥವಾ ಒಂದು ವರ್ಷದ ನಂತರ ಯಾರು ಮಕ್ಕಳಿರ್ತಾರ ಸೊ ಅವರಿಗೆ ಏನು ಮಾಡಲಾಗುತ್ತೆ ಫಸ್ಟ್ ನೀಡಲಾಗುತ್ತೆ ಫಸ್ಟ್ ಡೋಸ್ ನೀಡಾದ ಮೇಲೆ ಸಿಕ್ಸ್ ಮಂತ್ ಗ್ಯಾಪ್ ಅಟರ್ ದ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಗ್ಯಾಪ್ ಮೇಲೆ ಎರಡನೇ ಡೋಸನ್ನು ನೀಡಲಾಗುತ್ತೆ ಇಷ್ಟು ಮಾಹಿತಿ ಕ್ಲಾರಿಟಿ ಇರಬೇಕು ತಮಗೆ ಇಟ್ ಇಸ್ ಆಲ್ಸೋ ರೆಕಮೆಂಡೆಡ್ ಫಾರ್ ದ ಇಂಡಿವಿಜುವಲ್ ಹೂ ಆರ್ ದಟ್ ರಿಸ್ಕ್ ಆಫ್ ಎಕ್ಸ್ಪೋಜರ್ ಆರ್ ಟ್ರಾವೆಲ್ ಟು ದ ರೀಸನ್ ಆಫ್ ಹೈ ಹೆಪಿಟೈಟಿಸ್ ಪ್ರಿವಿಲೆನ್ಸ್ ಹೈ ಹೆಪಿಟೈಟಿಸ್ ಪ್ರಿವಿಲೆನ್ಸ್ ಎಲ್ಲಿರುತ್ತೆ ಅಲ್ಲಿ ಕೂಡ ಅಂತ ಇಂಡಿವಿಜುವಲ್ಗಿ ಕೂಡ ಇದನ್ನ ಹಾಕಬಹುದು ಹೆಪಿಟೈಟಿಸ್ ಈಸ್ ಅನ್ ಇನ್ಫ್ಲೇಷನ್ ಆಫ್ ಲಿವರ್ ಅಥವಾ ಹೆಪಿಟೈಟಿಸ್ ಅಂತಕ್ಕಂಥದ್ದು ಇದು ಒಂದು ಲಿವರ್ಗೆ ಅಥವಾ ಯಕೃತಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆಯಾಗಿದೆ ದಟ್ ಈಸ್ ಕಾಜಡ್ ಬೈ ದ ವೆರೈಟಿ ಆಫ್ ಇನ್ಫೆಕ್ಷನ್ ವೈರಸ್ ಮತ್ತು ನಾನ್ ಇನ್ಫೆಕ್ಷಿಯಸ್ ಏಜೆಂಟ್ ವೈರಸ್ ಇಂದ ಬರುತ್ತೆ ಮತ್ತು ವೈರಸ್ ಅಲ್ಲದೆ ಇತರ ಒಂದು ನಾನ್ ಇನ್ಫೆಕ್ಸಿಯಸ್ ಏಜೆಂಟ್ ಬ್ಯಾಕ್ಟೀರಿಯಾದಿಂದನೂ ಕೂಡ ಬರಬಹುದು ಹೆಪಿಟೈಟಿಸು ಇಟ್ ಇಸ್ ನಾಟ್ ಓನ್ಲಿ ಪರ್ಟಿಕ್ಯುಲರ್ ರಿಲೇಟೆಡ್ ಟು ದಿ ವೈರಸ್ ವೈರಸ್ನಿಂದ ಬರುತ್ತೆ ಕೇವಲ ಅಂತಕ್ಕಂಥದ್ದು ತಪ್ಪು ಇನ್ನು ಬೇರೆ ಜೀವಿಯಿಂದನೂ ಕೂಡ ಬರಬಹುದು ಬಟ್ ಮೇನ್ಲಿ ಅಂದರೆ ವೈರಸ್ ಇಂದ ಬರುತ್ತೆ ಲಿವರಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆ ದೇರ್ ಇಸ್ ದೇ ದೇರ್ ಆರ್ ಫೈವ್ ಮೇನ್ ಸ್ಟ್ರೈನ್ಸ್ ಆಫ್ ಹೆಪಿಟೈಟಿಸ್ ವೈರಸ್ ಹೆಪಟೈಟಿಸ್ ವೈರಸ್ನ ಒಂದು ಐದು ಸ್ಟ್ರೈನ್ಸ್ಗಳಿದಾವೆ ಎ ಬಿ ಸಿ ಡಿ ಇ ಅಂತಕ್ಕಂಥದ್ದು ಇತ್ತೀಚೆಗೆ ಕಂಡುಹಿಡೋದು ಎ ವಿರುದ್ಧವಾಗಿ ಇನಿಷಿಯೇಟಿವ್ ಟೇಕನ್ ಟು ಪ್ರಿವೆಂಟ್ ದ ಹೆಪಟೈಟಿಸ್ ಅಂತ ಇನಿಷಿಯೇಟಿವ್ ಏನನ್ನು ತೆಗೆದುಕೊಂಡಿದ್ದಾರೆ ಭಾರತೀಯರ ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಟೂಸಂಡ್ ನೈನ್ಟೀನ್ ಟು ಹೆಪಟೈಟಿಸ್ ಇನ್ ಇಂಡಿಯಾ ಬೈ ಟೂ ತೌಸಂಡ್ ಟ್ವೆಂಟಿ ಅದೈತ ನಾವು ಏನೇನೋ ಒಂದು ಪ್ರೋಗ್ರಾಮ್ಸ್ ಗಳನ್ನ ಲಾಂಚ್ ಮಾಡೋಕ್ಕೆ ತೆಗೆದುಕೊಂಡಿದ್ದೇವೆ ಅಂದರೆ ನ್ಯಾಷನಲ್ ವೈರಲ್ ಹೆಪಿಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಎರಡು ಸಾವಿರದ ಹತ್ತೊಂಬತ್ತು ಯಾಕಂದರೆ ಈ ಎಲಿಮಿನೇಟ್ ಹೆಪಟೈಟಿಸ್ ಸಿ ಏನು ಎಲಿಮಿನೇಟ್ ಎರಡು ಸಾವಿರದ ಮೂವತ್ತರೊಳಗೆ ಎಲಿಮಿನೇಟ್ ಮಾಡೋಕೋಸ್ಕರ ಭಾರತ ಏನು ಮಾಡಿದೆ ಈ ಕ್ರಮವನ್ನು ತೆಗೆದುಕೊಂಡಿದೆ ತದನಂತರದಲ್ಲಿ ಮಿಷನ್ ಇಂದ್ರಧನುಷ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಲಾಂಚ್ ಮಾಡಿದೀವಿ ಪ್ರೊವೈಡ್ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಹೆಪಿಟೈಟಿಸ್ ಬಿ ಅಲಾಂಗ್ ವಿತ್ ಸೆವೆನ್ ಅದರ್ ಇನ್ಫೆಕ್ಷಸ್ ಅಥೈತ ಇಂದ್ರಧನುಷ್ ಮಿಷನ್ ಇಂದ್ರಧನುಷ್ ಅಂದರೆ ಇದು ಒಂದು ಕೆಲವೊಂದು ಪರ್ಟಿಕ್ಯುಲರ್ ಒಂದು ಇನ್ಫೆಕ್ಸಿಯಸ್ ಡಿಸೀಸ್ ಗಳನ್ನ ಎಲಿಮಿನೇಟ್ ಮಾಡೋಗೋಸ್ಕರ ಮಿಷನ್ ಇಂದ್ರಧನುಷ್ ಹಾಕಿಕೊಂಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದರಲ್ಲಿ ಕೇವಲ ಇದರಲ್ಲಿ ಏನಂದ್ರೆ ಏಳು ಅಂದರೆ ಈ ಒಂದು ಹೆಪಟೈಟಿಸ್ ಬಿ ಅನ್ನು ಹೊರತುಪಡಿಸಿ ಇನ್ನೂ ಏಳು ಡಿಸೀಸ್ ಗಳನ್ನು ಏನು ಮಾಡಲಾಗುತ್ತೆ ಅಂದರೆ ಕ್ಯೂರ್ ಮಾಡೋಗೋಸ್ಕರ ಮಿಷನ್ ಇಂದ್ರಧನುಷ್ ಅನ್ನ ಲಾಂಚ್ ಮಾಡಿದೀವಿ ಅಂದರೆ ವ್ಯಾಕ್ಸಿನೇಷನ್ ಮಾಡೋದು ಸಿಂಪಲ್ ಆಗಿ ಗೊತ್ತಿರಬೇಕು ಮಿಷನ್ ಇಂದ್ರಧನುಷ್ ಇಚ್ ಲಾಂಚ್ ಇನ್ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಾಂಚ್ ಮಾಡಲಾಗಿದೆ ಎದರಗೋಸ್ಕರ ವ್ಯಾಕ್ಸಿನೇಷನ್ ಅನ್ನು ಪ್ರೊವೈಡ್ ಮಾಡೋಕೋಸ್ಕರ ಟೋಟಲ್ ಎಷ್ಟು ಡಿಸೀಸ್ಗಳಿವೆ ಟೋಟಲ್ ಎಂಟು ಅದರಲ್ಲಿ ಪ್ರಮುಖವಾಗಿ ಹೆಪಿಟೈಟಿಸ್ ಬಿ ಕೂಡ ಒಂದು ಅಂತಕ್ಕಂಥದ್ದು ವರ್ಲ್ಡ್ ಹೆಪಿಟೈಟಿಸ್ ಡೇ ಅನ್ನ ನಾವು ಇಪ್ಪತ್ತೆಂಟು ಜುಲೈ ಎವ್ರಿ ಇಯರ್ ಅನ್ನ ನಾವೇನ್ ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ತೀವಿ ಇವೇನಂದ್ರೆ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ನ್ಯಾಷನಲ್ ವೈರಲ್ ಹೆಪಿಟೈಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಟೂ ತೌಸಂಡ್ ನೈನ್ಟೀನ್ ಟು ಎಲಿಮೆಂಟ್ ದ ಹೆಪಿಟೈಟಿಸ್ ಅಂಡ್ ಮಿಷನ್ ಧನುಷ್ಯ ತದನಂತರದೇ ವರ್ಲ್ಡ್ ಹೆಪಿಟೈಟಿಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಸ್ಪ್ರೆಡ್ ದ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅವೇರ್ನೆಸ್ ಮಾಡೋಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ವಿ ಇಂಪಾರ್ಟೆಂಟ್ ನೋಡ್ರಿ ನೆಕ್ಸ್ಟ್ ಏನಿದೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಕ್ಕಂಥದ್ದಿದೆ ಅರ್ಥಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಕೂಡ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡೋಣ ಇದು ಯಾಕೆ ನ್ಯೂಸ್ ಎಕ್ಸ್ಟೆಂಡೆಡ್ ಟು ಕ್ರಾಸ್ ಫ್ಲೈಟ್ ಪ್ರೋಗ್ರಾಮ್ ಇತ್ತ ನಾಸಾ ಟ್ರಾನ್ಸ್ಪೋರ್ಟಿಂಗ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂಟಿಲ್ ಟೂ ತೌಸಂಡ್ ಟ್ವೆಂಟಿ ರಷ್ಯಾ ಏನ್ ಮಾಡಿದೆ ಅಂದ್ರೆ ಈ ಒಂದು ಕ್ರಾಸ್ ಫ್ಲೈಟ್ ಪ್ರೋಗ್ರಾಮ್ ತಮಗೆ ಗೊತ್ತಿರೋ ಸಿಂಪಲ್ ಆಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಏನು ಮಾಡಿದೆ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಕ್ಕಂಥದ್ದು ಏನು ಮಾಡಿದ್ದೀವಿ ಸುಮಾರು ಮುನ್ನೂರ ಎಪ್ಪತ್ತರಿಂದ ನಾನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ಏನು ಮಾಡಿದೀವಿ ಪ್ಲೇಸ್ ಮಾಡಿದೀವಿ ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ನೀವೇನು ದೊಡ್ಡದು ಅನ್ಕೋಬೇಡಿ ಇದು ಒಂಥರ ಉಪಗ್ರಹ ಅರ್ಥ ಆಯ್ತಾ ಉಪಗ್ರಹನೇ ಇದು ಒಂದು ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ವೆರೈಟೀಸ್ ಆಫ್ ಒಂದು ಏಜೆನ್ಸಿಗಳಿಂದ ಮೊದಲು ಅದನ್ನು ಲಾಂಚ್ ಮಾಡಿದೀವಿ ಈಗ ರಷ್ಯಾ ಏನು ಹೇಳಿದೆ ಅಂದರೆ ನಾನು ಇನ್ನೂ ಈ ಒಂದು ನಾಸಾದ ಜೊತೆಗೂಡಿ ನಾಸಾದ ಜೊತೆಗೂಡಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಾನು ಬಳಸಿಕೊಂಡು ಇನ್ನೂ ಕೆಲವೊಂದು ಏನು ಮಾಡ್ತೀನಿ ಅಂದ್ರೆ ಎಸ್ಟ್ ನಾಟ್ಸ್ ಕಳಿಸಿ ಇನ್ನೂ ಅಲ್ಲಿ ನಾನು ಏನು ಮಾಡ್ತೀನಿ ಪ್ರೋಗ್ರಾಮ್ಸ್ ಇನ್ನೂ ತನ್ನ ಒಂದು ಮಿಷನ್ಸ್ ಲಾಂಚ್ ಮಾಡ್ತೀನಿ ಇದರ ಸಹಾಯದಿಂದ ಅಂತಕ್ಕಂಥದ್ದು ರಷ್ಯಾದ ವಾದವಾಗಿದೆ ಅಂಟಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಷ್ಯಾ ಏನು ಮಾಡ್ತಾ ಇದೆ ಕ್ರಾಸ್ ಫ್ಲೈಟ್ ಪ್ರೋಗ್ರಾಮ್ ಮಾಡಕ್ಕೆ ನಾಸಾ ಜೊತೆ ಕೈ ಜೋಡಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಥ ಆಯ್ತಾ ಇಟ್ ಇಸ್ ಎ ಹ್ಯಾಬಿಟೇಬಲ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ನಿಮಗೆ ಈಗಾಗಲೇ ಹೇಳಿದ್ದೀನಿ ಇದು ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಲ್ಲಿ ಹ್ಯಾಬಿಟೇಬಲ್ ಅಲ್ಲಿ ಜನ ಬದುಕೆ ಒಂದು ಹ್ಯಾಬಿಟೇಬಲ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿದೀವಿ ಅದು ಒಂದು ಲೋ ಅರ್ತ್ ಆರ್ಬಿಟಲ್ ಇದೆ ಅದುವೇ ನಾವು ಏನು ಕರಿತೀವಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೀವಿ ಅದು ಮುನ್ನೂರ ಎಪ್ಪತ್ತರಿಂದ ನಾಲ್ಕುನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಭೂಮಿಯಿಂದ ಅರ್ಥ ಆಯ್ತಾ ಮುನ್ನೂರ ಎಪ್ಪತ್ತರಿಂದ ನಾಲ್ಕುನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹ್ಯಾಬಿಟೇಬಲ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅನ್ನ ನಾವು ಲಾಂಚ್ ಮಾಡಿದೀವಿ ಅದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೀವಿ ರಷ್ಯಾ ಏನ್ ಮಾಡ್ತಾ ಇದೆ ಅಂದ್ರೆ ನಾಸಾ ಜೊತೆಗೂಡಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕ್ರಾಸ್ ಫ್ಲೈಟ್ ಪ್ರೋಗ್ರಾಮ್ ಆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತೆಗೆದುಕೊಳ್ತಾ ಇದೆ ಕೀ ಪಾರ್ಟ್ನರ್ ಆಫ್ ಐ ಎಸ್ ಎಸ್ ಇಂಪಾರ್ಟೆಂಟ್ ನೋಡಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿದ್ದು ಕೇವಲ ಒಂದೇ ದೇಶ ಅಲ್ಲ ಕೇವಲ ಒಂದೇ ಒಂದು ಒಂದು ಏಜೆನ್ಸಿ ಅಲ್ಲ ಸುಮಾರು ದೇಶಗಳು ಸೇರಿಬಿಟ್ಟು ಸುಮಾರು ದೇಶದ ಏಜೆನ್ಸಿಗಳು ಸೇರಿಬಿಟ್ಟು ಇದನ್ನ ಡೆವಲಪ್ಮೆಂಟ್ ಮಾಡಿದೆ ಸುಮಾರು ಅಂದ್ರೆ ಐದು ಇದಾವೆ ಯಾವ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಅರ್ಥ ಒಂದು ಯುರೋಪಿಯನ್ ಕಂಟ್ರೀಸ್ ಒಂದು ಏಜೆನ್ಸಿ ಯಾವ್ದಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಒಂದು ತದನಂತರದಲ್ಲಿ ಯುನೈಟೆಡ್ ಸ್ಟೇಟ್ಸ್ದು ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ನಾಸಾ ಅರ್ಥ ಆಯ್ತಾ ನಾಸಾ ಒಂದು ಇ ಎಸ್ ಎ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎರಡು ಇನ್ನು ಜಪಾನ್ ಈಗಾಗಲೇ ಹೇಳಿದ್ದೀನಿ ಜಪಾನ್ ಯುರೋ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತಕ್ಕಂಥದ್ದು ಜಾಕ್ಸಾ ತದನಂತರದಲ್ಲಿ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಸಿ ಎಸ್ ಎ ತದನಂತರದಲ್ಲಿ ರಷ್ಯಾದ ಒಂದು ಸ್ಪೇಸ್ ಏಜೆನ್ಸಿ ರಸ್ಕೋಸ್ಮಾಸ್ ಅರ್ಥ ಒಟ್ಟಾರೆಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಪೇಸ್ ಏಜೆನ್ಸಿಗಳು ಸೇರಿಸ್ಬಿಟ್ಟು ಈ ಒಂದು ಇಂಟರ್ ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ಮೆಂಟ್ ಮಾಡಿದವೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಒನ್ ಆಫ್ ದಿ ಹ್ಯಾಬಿಟೇಬಲ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಸಿಸ್ಟಮ್ ವಿಚ್ ಇಸ್ ಡೆವಲಪ್ಡ್ ಬೈ ಫೈವ್ ಏಜೆನ್ಸೀಸ್ ಇನ್ ದ ವರ್ಲ್ಡ್ ಅರ್ಥಐತ್ತ ಯಾವ್ಯಾವಂತಕ್ಕಂಥದ್ದು ಹೇಳಿದೆ ಇನ್ನ ಇಟ್ ಇಸ್ ಅ ಫಸ್ಟ್ ಕಾಂಪೋನೆಂಟ್ ವಾಸ್ ಲಾಂಚ್ ಆರ್ಬಿಟರ್ ನೈನ್ಟೀನ್ ನೈನ್ಟಿ ಏಟ್ ಅರ್ಥ ಆಯ್ತಾ ಮೊದಲ ಕಾಂಪೋನೆಂಟ್ ಇದರದು ಲಾಂಚ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇನ್ನು ನ್ಯೂ ಮಾಡಲ್ ವೇರ್ ಟು ರೀಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ಮಾಡಲನ್ನು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇಟ್ ವಿಲ್ ಕಂಟಿನ್ಯೂ ಟು ಬಿ ವರ್ಕಿಂಗ್ ಲ್ಯಾಬೊರೇಟರಿ ಆ್ಯಂಡ್ ಔಟ್ಪುಟ್ ಔಟ್ ಪೋಸ್ಟ್ ಆರ್ಬಿಟ್ ಅಂಟಿಲ್ ಎರ ಲೀಸ್ಟ್ ಟೂ ತೌಸಂಡ್ ಥರ್ಟಿ ಎರಡು ಸಾವಿರದ ಮೂವತ್ತರವರೆಗೆ ಇದು ಇನ್ನೂ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಲಿದೆ ಅರ್ಥ ಆಯ್ತಾ ಇದು ಒಂಥರ ಲ್ಯಾಬೊರೇಟರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಲ್ಯಾಬೊರೇಟರಿಯಾಗಿ ಕಾರ್ಯನಿರ್ವಹಿಸದೆ ಇನ್ನೊಂದು ಕೆಲಸ ಮಾಡುತ್ತೆ ಮಾಡುತ್ತೇನೆಂದ್ರೆ ಫಾರ್ ಎಕ್ಸಾಂಪಲು ನಾವು ಯಾವುದೇ ಒಂದು ಮಾಡಲ್ ಅಂತ ಅನ್ಕೋಣ ಆ ಮಾಡೋಲ್ ನಾವು ಏನು ಮಾಡಬೇಕಾಗ ಎಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಗೆ ಪ್ಲೇಸ್ ಮಾಡಬೇಕಾಗಿದೆ ಸೊ ಈ ಮಾಡಲ್ ಅನ್ನ ತಗೊಂಡು ಎಲ್ಲಿ ಹೋಗೋದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗೋದು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ಇಲ್ಲಿಂದ ಲಾಂಚ್ ಮಾಡೋದು ಆ ಥರ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದೆ ಇಂಟರ್ ಸ್ಪೇಸ್ ಸ್ಟೇಷನ್ ವಾಸ್ ಟೇಕನ್ ಇಂಟು ಸ್ಪೇಸ್ ಬೈ ಪೀಸ್ ಆ್ಯಂಡ್ ಗ್ರಾಜಿ ಬಿಲ್ಟ್ ಇಂಟು ಆರ್ಬಿಟ್ ವಿತ್ ಅಸೆಂಬ್ಲಿ ರಿಕ್ವೈರ್ ಇನ್ ಮೋರ್ ದೆನ್ ಫೋರ್ಟಿ ಮಿಷನ್ಸ್ ಅರ್ಧ ಆಯ್ತಾ ಅಂದ್ರೆ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದೇ ಬಾರಿಗೆ ಲಾಂಚ್ ಮಾಡಿಲ್ಲ ಸುಮಾರು ಟನ್ ಇದೆ ಅದು ಸೊ ಅದಕ್ಕೆ ನಾವು ಕಂಟಿನ್ಯೂ ಒಂದೇ ಬಾರಿ ಅದನ್ನ ಇದು ಮಾಡಿಲ್ಲ ಬಿಲ್ಟ್ ಮಾಡಿಲ್ಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುಮಾರು ನಲವತ್ತು ಮಿಷನ್ಸ್ ಗಳ ಸಹಾಯದಿಂದಾಗಿ ಪೀಸ್ ಬೈ ಪೀಸ್ ಒಂದೊಂದು 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 ಮಾಡೆಲ್ ಅನ್ನು ತೆಗೆದುಕೊಂಡು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಈ ಐದು ಏಜೆನ್ಸಿಗಳು ಮಾಡಿದವೆ ಸುಮಾರು ಎರಡು ಸಾವಿರದ ಮೂವತ್ತರವರೆಗೆ ಅದು ಏನು ಮಾಡುತ್ತೆ ಕಾರ್ಯವನ್ನು ಮಾಡಲ್ಲೇ ಇನ್ನು ಕೆಲವೊಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ಗಳು ಯಾವ್ಯಾವ ದೇಶಗಳು ತಮ್ಮದಾಗಿರ್ತಕ್ಕಂಥ ಸ್ವಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದಾವೆ ಯಾವ ಇದು ಅಂತಕ್ಕಂಥದ್ದು ಗೊತ್ತಿರಬೇಕು ಇಂಪಾರ್ಟೆಂಟ್ ಅರ್ಥ ಆಯ್ತಾ ರಷ್ಯಾ ಏನ್ ಮಾಡ್ತಾ ಇದೆ ಅಂದ್ರೆ ಸೆಲ್ಯೂಟ್ ಒನ್ ವಾಸ್ ದ ವರ್ಲ್ಡ್ ಫಸ್ಟ್ ಸ್ಪೇಸ್ ಸ್ಟೇಷನ್ ಲಾಂಚ್ ಬೈ ಇದತ್ ಇನ್ನ ಏಪ್ರಿಲ್ ನೈನ್ಟೀನ್ ನೈನ್ಟೀನ್ ಸೆವೆಂಟಿ ಒನ್ ಅರ್ಥ ಆಯ್ತಾ ಜಗತ್ತಿನ ಮೊಟ್ಟ ಮೊದಲ ಸ್ಪೇಸ್ ಸ್ಟೇಷನ್ ಬಿಲ್ಟ್ ಮಾಡಿರ್ತಕ್ಕಂಥದ್ದು ಯಾವ್ದಂದ್ರೆ ರಷ್ಯಾ ಅದರ ಹೆಸರು ಯಾವ್ದಂದ್ರೆ ಸೆಲ್ಯೂಟ್ ಒನ್ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದನ್ನ ಲಾಂಚ್ ಮಾಡಿದೆ ಇನ್ನ ದ ರಷ್ಯಾ ಲಾಂಚ್ ದ ವೇರಿಯಸ್ ಸ್ಪೇಸ್ ಸ್ಟೇಷನ್ ಫಾರ್ ಸೆಲ್ಯೂಟ್ ಟು ಟು ಸೆಲ್ಯೂಟ್ ಸೆವೆನ್ ಅಂಡ್ ಮೀರ್ ಅಂತಕ್ಕಂಥದ್ದು ರಷ್ಯಾ ಅಂದರೆ ಕೇವಲ ಸೆಲ್ಯೂಟ್ ಅನ್ನು ಮಾತ್ರ ಮಾಡಿಲ್ಲ ಸ್ಪೇಸ್ ಸ್ಟೇಷನ್ ಅನ್ನು ಮಾತ್ರ ಬಿಲ್ಟ್ ಮಾಡಿಲ್ಲ ಸುಮಾರು ಏನು ಮಾಡಿದೆ ಲಾಂಚ್ ಮಾಡಿದೆ ಇಲ್ಲಿಂದ ಸೆಲ್ಯೂಟ್ ಒನ್ ಇಂದ ಸೆಲ್ಯೂಟ್ ಸೆವೆನ್ ಸಿರೀಸ್ವರೆಗೆ ವರೆಗೆ ಇನ್ನ ಮೀರ್ ಅಂತ ಕೂಡ ಲಾಂಚ್ ಮಾಡಿದೆ ಯಾವುದು ರಷ್ಯಾ ಗೊತ್ತಿರಬೇಕು ಸೆಲ್ಯೂಟ್ ಅಂತ ಬಂದ್ರೆ ರಷ್ಯಾ ಗೊತ್ತಿರಬೇಕು ಇನ್ನು ಚೀನಾದು ಟಿಯಾಂಗ್ ಗಾಂಗ್ ಒನ್ ಲಾಂಚ್ಡ್ ಇನ್ ಟೂ ತೌಸಂಡ್ ಲೆವೆನ್ ಟಿಯಾಂಗಾಂಗ್ ಒನ್ ಎರಡು ಸಾವಿರದ ಹನ್ನೊಂದರಲ್ಲಿ ಲಾಂಚ್ ಮಾಡಿತ್ತು ಟಿಯಾಂಗಾಂಗ್ ಟೂ ಲಾಂಚ್ ಇನ್ ಟೂ ತೌಸಂಡ್ ಸಿಕ್ಸ್ಟೀನ್ ಟೆಸ್ಟ್ ಸ್ಪೇಸ್ ಲ್ಯಾಬ್ಸ್ ಟ್ಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಲಾಂಚ್ ಇನ್ ಟೂಸಂಡ್ ಟ್ವೆಂಟಿ ಟ್ವೆಂಟಿ ಟು ಗೊತ್ತಿರಬೇಕು ಚೀನಾದ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವುದು ಚೀನಾ ಸ್ವಂತದ ಯಾವುದಂದ್ರೆ ಟಿಯಂಗಾಂಗ್ ಅಂತಕ್ಕಂಥದ್ದು ಅದು ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ವಿಚ್ ಬಿಲಾಂಗ್ಸ್ ಟು ದಿ ಚೀನಾ ಸೆಲ್ಯೂಟ್ ಸ್ಪೇಸ್ ಸ್ಟೇಷನ್ ವಿಚ್ ಬಿಲಾಂಗ್ಸ್ ಟು ದಿ ರಷ್ಯಾ ತದನಂತರದಲ್ಲಿ ಯು ಎಸ್ ಎ ಸ್ಕೈಲ್ಯಾಬ್ ಅಂತಕ್ಕಂಥದ್ದು ಯು ಎಸ್ ಎ ಫಸ್ಟ್ ಸ್ಪೇಸ್ ಸ್ಟೇಷನ್ ಅದು ಯು ಎಸ್ ಎ ಮೊದಲ ಸ್ಪೇಸ್ ಸ್ಟೇಷನ್ ಯಾವ್ದು ಅಂದ್ರೆ ಸ್ಕೈಲ್ಯಾಬ್ ಅಂತ ಹೇಳ್ತೀವಿ ಲಾಂಚ್ ಬೈ ನಾಸಾ ನೈನ್ಟೀನ್ ಸೆವೆಂಟಿ ತ್ರೀ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಇದು ಕೂಡ ಲಾಂಚ್ ಮಾಡಲಾಗಿದೆ ಫ್ಯೂಚರ್ ಮಿಷನ್ಗಳು ಏನಿದೆ ನಾಸಾದ ಅಂದರೆ ಈಗಾಗಲೇ ನಿಮಗೆ ಹೇಳಿದ್ ನಾನು ಡೈಲಿ ಕರೆಂಟ್ ಅಮೇರ್ಸ್ ಅಲ್ಲಿ ಆರ್ಟೆ ಮಿನೀಸ್ ಅಂತಕ್ಕಂಥದ್ದು ನಾಸಾದ ಒಂದು ಫ್ಯೂಚರ್ ಒಂದು ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡಲಿದೆ ಇನ್ನ ಇಂಡಿಯಾ ಭಾರತ್ ಇಂಡಿಯಾದ ಯಾವುದಂದ್ರೆ ಇಂಡಿಯಾದ ಒಂದು ಸ್ಪೇಸ್ ಸ್ಟೇಷನ್ ಯಾವುದಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅದೇ ಭಾರತ್ ಏನು ಮಾಡ್ತಾ ಇದೆ ಸ್ವಂತ ತಂದು ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಯಾವ ಥರ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡಿದರೆ ಅದೇ ತರನಾಗಿ ಒಂದು ಸ್ಪೇಸ್ ಸ್ಟೇಷನ್ ಭಾರತ ಕೂಡ ಲಾಂಚ್ ಮಾಡ್ತಾ ಇದೆ ಅದು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಹೇಳ್ತೀವಿ ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಡೈರೆಕ್ಟೆಡ್ ದ್ಯಾಟ್ ಇಂಡಿಯಾ ಶುಡ್ ನಾವು ಏಮ್ ಫಾರ್ ಸೆಟ್ಟಿಂಗ್ ಅ ಭಾರತೀಯ ಅಂತರಿಕ್ಷ ಸ್ಟೇಷನ್ ಇಂಡಿಯಾ ಸ್ಪೇಸ್ ಸ್ಟೇಷನ್ ಬ ಎರಡು ಸಾವಿರದ ಮೂವತ್ತೈದು ಅಂದ್ರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಭಾರತವು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಲಾಂಚ್ ಮಾಡ್ತಾ ಇದೆ ಅದು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಹೇಳ್ತೀವಿ ಅಥವಾ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೀವಿ ಗೊತ್ತಿರಬೇಕು ನಮ್ದು ಒಂದು ಭಾರತೀಯ ಒಂದು ಅಂತರಿಕ್ಷ ಸ್ಟೇಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಭಾರತದ ಸ್ವಂತದಾಗಲಿದೆ ಅದು ಸಕ್ಸಸ್ಫುಲ್ ಆದ್ರೆ ಅದೇತ ಭಾರತ ಒಂದು ಪ್ರೈಮ್ ಮಿನಿಸ್ಟರ್ ಎರಡ್ ಸಾವಿರದ ಮೂವತ್ತೈದರೊಳಗೆ ಇದನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ತೀವಿ ಅಂತಕ್ಕಂತ ಹೇಳಿದರೆ ಇನ್ನು ಫಸ್ಟ್ ಮಾಡೆಲ್ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಲಾಂಚ್ ಮಾಡಲ್ದೀವಿ ಅದೈತ ಫಸ್ಟ್ ಮಾಡೆಲ್ ಇರೋದು ಅಂದ್ರೆ ಒಮ್ಮೆ ನಾವು ಲಾಂಚ್ ಮಾಡೋಕ್ಕಾಗಲ್ಲ ಎಂಟೈರ್ ಸ್ಪೇಸ್ ಸ್ಟೇಷನ್ ಅನ್ನ ಒಂದೊಂದು ಮಾಡಲ್ ಒಂದೊಂದು ಮಾಡೆಲ್ ಅನ್ನ ತೆಗೆದುಕೊಂಡು ಹೋಗೋಕ್ಕಾಗತ್ತೆ ಯಾವ ತರ ಒಂದು ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾಡೋಕ್ಕೆ ನಲವತ್ತು ಮಿಷನ್ಗಳ ಅವಶ್ಯಕತೆ ಇತ್ತು ಅದೇ ತರನಾಗಿ ಪರ್ಟಿಕ್ಯುಲರ್ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಟೇ ಒಂದು ಮಿಷನ್ಸ್ ಗಳು ಬೇಕಾಗುತ್ತೆ ಇಂಥ ದೊಡ್ಡದ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಕ್ಕೆ ಗೊತ್ತಿರಬೇಕು ಸಿಂಪಲ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸೆಲ್ಯೂಟ್ ಇದಕ್ಕೆ ಸಂಬಂಧಪಟ್ಟಿದೆ ಸ್ಕೈಲ್ಯಾಬ್ ಯಾವ್ದು ಆರ್ಟಿ ಮಿನೇಜ್ ಯದರದು ಆಮೇಲೆ ತದಂದ್ರೆ ಟಿಯಾಂಗಾಂಗ್ ಎದ್ರದು ತದನಂತರದಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ ಯಾರದು ಈ ತರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ಲಿ ಗೊತ್ತಿರಬೇಕು ಇನ್ನ ಸ್ಪೇಸ್ ಹ್ಯಾಬಿಟೇಷನ್ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ ಹಾಗಾದ್ರೆ ಸ್ಪೇಸ್ ಹ್ಯಾಬಿಟೇಷನ್ ಅಂದ್ರೆ ಏನು ನೋಡ್ರಿ ನಾಸಾ ಪ್ಲಾನ್ಸ್ ಟು ಕ್ರಿಯೇಟ್ ಅ ಹೋಮ್ಸ್ ಅಂಡ್ ಹ್ಯಾಬಿಟೇಬಲ್ ಕಾಲನೀಸ್ ಅಂತ ಮೂನ್ ಬೈ ಟೂರಿಸ್ ಕೊಟ್ಟಿ ಹ್ಯಾವ್ ಓಪನ್ ಅಪ್ ದ ಡಿಬೇಟ್ ಅಬೌಟ್ ದ ಹ್ಯಾಬಿಟೇಷನ್ ಆಫ್ ಮೂನ್ ಆಸ್ ವೆಲ್ ಆಸ್ ದ ಹೆವಿಲಿ ಬಾಡೀಸ್ ಅಂದ್ರೆ ಏನ್ ಮಾಡ್ತಾ ಇದೆ ಸಿಂಪಲ್ ಆಗಿ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನಾಸಾ ಏನ್ ಮಾಡ್ತಾ ಇದೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಏನ್ ಪ್ಲಾನ್ ಮಾಡ್ತಾ ಅಂದ್ರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಈ ಒಂದು ಚಂದ್ರನ ಮೇಲೆ ಚಂದ್ರನ ಮೇಲೆ ಮನುಷ್ಯರು ಒಂದು ಜೀವಿಸಬಲ್ಲ ಕಾಲೋನೀಸ್ಗಳನ್ನು ಗಳನ್ನ ಇಸ್ಟಾಬ್ಲಿಷ್ಮೆಂಟ್ ಮಾಡೋದು ಆಯ್ತಾ ಅಲ್ಲಿ ಕೂಡ ಏನು ಮಾಡೋದು ನಿವಾಸಗಳನ್ನು ಸ್ಥಾಪನೆ ಮಾಡೋದು ಯಾವ ತರ ಇಲ್ಲಿ ನಾವು ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಅದೇ ತರನಾಗಿರ್ತಕ್ಕಂಥ ಸಿಸ್ಟಮ್ ಮನುಷ್ಯನ ಬದುಕುವ ಒಂದು ಸಿಸ್ಟಮ್ ಈ ಒಂದು ಮೂನ್ ಮೇಲೆ ನಾನು ಮಾಡ್ತೀನಿ ಅಂತ ಸ್ಪೇಸ್ ಸ್ಟೇಷನ್ ಸಾರಿ ಈ ಒಂದು ನಾಸ ಏನು ಮಾಡಿದೆ ಪ್ಲಾನ್ ಮಾಡಿದೆ ಸೊ ಅದರಿಂದಾಗಿ ಇದು ಬಹಳ ಸುದ್ದಿಯಲ್ಲಿತ್ತು ಸೊ ಅದ್ರಗೋಸ್ಕರ ಡಿಸ್ಕಷನ್ ಮಾಡೋಣ ಸ್ಪೇಸ್ ಹ್ಯಾಬಿಟೇಷನ್ ಅಂದ್ರೆ ಏನು ನಾವು ಎಲ್ಲಿ ಸ್ಪೇಸ್ ಹ್ಯಾಬಿಟೇಷನ್ ಅನ್ನು ಕ್ಯಾರಿ ಔಟ್ ಮಾಡ್ಬೋದು ಅಂತಕ್ಕಂಥದ್ದು ಸ್ಪೇಸ್ ಹ್ಯಾಬಿಟೇಷನ್ ರೆಫರ್ಸ್ ಟು ಸೆಟ್ಟಿಂಗ್ ಅಪ್ ಅ ಹ್ಯಾಬಿಟೇಷನ್ ಫಾರ್ ವ್ಯುಮನ್ ಬಿಯಾಂಡ್ ದ ಅರ್ತ್ ಅ ಮೂನ್ ಮತ್ತು ಮಾರ್ಸ್ ಅರ್ಥ ಆಯ್ತಾ ಭೂಮಿಯನ್ನ ಬಿಟ್ಟು ಭೂಮಿಯನ್ನ ಬಿಟ್ಟು ಇತರ ಕಾಯಿಗಳಲ್ಲಿ ಅದು ಮೂನ್ ಆಗಿರ್ಬೋದು ಅಥವಾ ಮಾರ್ಸ್ ಆಗಿರ್ಬೋದು ಅಲ್ಲಿ ನಾವು ಏನಾದರೂ ಈ ಥರ ಒಂದು ಹ್ಯಾಬಿಟೇಬಲ್ ಕಾಲನೀಸ್ ಗಳನ್ನ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ನಾವೇನು ಕರಿತೀವಿ ಸ್ಪೇಸ್ ಹ್ಯಾಬಿಟೇಷನ್ ಅಂತ ಕರಿತೀವಿ ಹಾಗಾದ್ರೆ ಈ ಒಂದು ಸ್ಪೇಸ್ ಹ್ಯಾಬಿಟೇಷನ್ ಅಲ್ಲಿ ಎಷ್ಟು ವಿಧಗಳಾಗಿ ಮಾಡಬಹುದು ಅಂದ್ರೆ ಎರಡು ಇಟ್ ಕುಡ್ ಬಿ ಡನ್ ಇನ್ ಟು ಟೂ ವೇಸ್ ಎರಡು ಒಂದು ವೇಗಳಲ್ಲಿ ಮಾಡಬಹುದು ಹ್ಯಾಬಿಟೇಷನ್ ಆಫ್ ಬಾಡಿ ಸಚ್ ಆಸ್ ಮಾರ್ಸ್ ವಿಚ್ ಕಮ್ ಇನ್ ದ ಗುಡ್ ಲಾಕ್ ಝೋನ್ ಅದೇತ ಒಂದೇನಂದ್ರೆ ನಾವು ಮಾರ್ಸ್ ಅಲ್ಲಿ ಏನ್ ಮಾಡಬಹುದು ಮಾರ್ಸ್ ಅಂತಕ್ಕಂಥದ್ದು ಈ ಒಂದು ಏನಾಗಿದೆ ಅಂದ್ರೆ ಪ್ಲಾನೆಟ್ ಈ ಪ್ಲಾನೆಟ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ನಾವು ಹ್ಯಾಬಿಟೇಬಲ್ ಈ ಒಂದು ಇದು ಹ್ಯಾಬಿಟೇಬಲ್ ಕಾಲನೀಸ್ ಗಳನ್ನ ಸ್ಥಾಪನೆ ಮಾಡಬಹುದು ಒಂದು ವಿಧದಲ್ಲಿ ಸೊ ಅದು ಈ ಒಂದು ಮಾರ್ಸ್ ಅಂತಕ್ಕಂಥದ್ದು ಗೋಲ್ಡಿ ಲಾಕ್ ಝೋನ್ಸ್ ಅಲ್ಲಿ ಬರುತ್ತೆ ಸೊ ಗೋಲ್ಡಿ ಲಾಕ್ ಝೋನ್ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಗೋಲ್ಡಿ ಲಾಕ್ ಝೋನ್ ಅಂದ್ರೆ ಸಿಂಪಲ್ ಆಗಿ ಗೊತ್ತಿರಲಿ ಆ ಒಂದು ಝೋನ್ ಅಲ್ಲಿ ಅತಿ ಹೆಚ್ಚು ಉಷ್ಣಾಂಶನೂ ಇರಲ್ಲ ಅತಿ ಕಡಿಮೆ ಉಷ್ಣಾಂಶನೂ ಕೂಡ ಇರಲ್ಲ ಒಂದು ಆಪ್ಟಿಮಲ್ ಉಷ್ಣಾಂಶ ಇರುತ್ತೆ ಆಪ್ಟಿಮಲ್ ಉಷ್ಣಾಂಶ ಆಮೇಲೆ ನೀರು ದ್ರವ ರೂಪದಲ್ಲಿ ಇರುತ್ತೆ ಅಂತ ಝೋನ್ ನಾವ್ ಕರಿತೀವಿ ಗೋಲ್ಡಿ ಲಾಕ್ ಝೋನ್ ಅಂತ ಹೇಳ್ತೀವಿ ಗೋಲ್ಡಿ ಲಾಕ್ ಝೋನ್ ಅಂದ್ರೆ ಏನು ಎಷ್ಟು ವಿಧದಲ್ಲಿ ಸ್ಪೇಸ್ ಹ್ಯಾಬಿಟೇಷನ್ ಮಾಡಬಹುದು ಸ್ಪೇಸ್ ಹ್ಯಾಬಿಟೇಷನ್ ಅಂದ್ರೆ ಏನು ಇನ್ನು ಏನಂದ್ರೆ ಒಂದನೇದು ಹೇಳಿದೆ ನಾನು ಬಿಲ್ಡಿಂಗ್ ಎ ಸ್ಪೇಸ್ ಹ್ಯಾಬಿಟೇಷನ್ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸುಲ್ ಮಾಡ್ಯೂಲ್ಸ್ ವಿಚ್ ಕ್ಯಾನ್ ಬಿ ಲೊಕೇಟೆಡ್ ಎನಿವೇರ್ ಇನ್ ದ ಸೋಲಾರ್ ಸಿಸ್ಟಮ್ ಅರ್ಥ ಆಯ್ತಾ ಈಗ ಹಂಗ್ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಲಾಂಚ್ ಮಾಡಿದೀವಿ ಅದು ಸೋಲಾರ್ ಸಿಸ್ಟಮ್ ಅಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಏನ್ ಮಾಡಬಹುದು ಒಂದು ಮಾಡ್ಯೂಲನ್ನ ಲಾಂಚ್ ಮಾಡಬಹುದು ಅದಕ್ಕೂ ಕೂಡ ನಾವೇನು ಕರಿತೀವಿ ಸ್ಪೇಸ್ ಹ್ಯಾಬಿಟೇಷನ್ ಅಂತಾನು ಕರಿತೀವಿ ಈ ತರ ಒಂದು ಎರಡು ವಿಧದಾಗಿ ನಾವು ಸ್ಪೇಸ್ ಹ್ಯಾಬಿಟೇಷನ್ ಅನ್ನ ಮಾಡಬಹುದು ಸೊ ಸ್ಪೇಸ್ ಹ್ಯಾಬಿಟೇಷನ್ ಅಂದ್ರೆ ಏನು ಆಮೇಲೆ ಯಾವುದು ಕ್ಯಾರಿ ಔಟ್ ಮಾಡ್ತಾ ಇದೆ ಅದರ ಟೈಮಿಂಗ್ ಗೊತ್ತಿರಬೇಕು ಆಮೇಲೆ ಗೋಲ್ಡೆನ್ ಲಾಕ್ ಜೋನ್ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿ ನೆಕ್ಸ್ಟ್ ಯಾವುದು ಅಂದ್ರೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಹೇಳ್ತೀವಿ ಸೊ ನ್ಯಾಶನಲ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಆಮೇಲೆ ಇದರಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಲ್ಲಿ ಇದನ್ನ ಓವರ್ ಸೈಜ್ ಮಾಡ್ತಕ್ಕಂಥ ಒಂದು ಕಮಿಟಿಗಳು ಯಾವಿದಾವೆ ಅಂದ್ರೆ ಯಾವುದಾದ್ರೂ ಒಂದು ಸಂಸ್ಥೆ ಇದೇನು ಅಂತಕ್ಕಂಥದ್ರ ಬಗ್ಗೆ ನೋಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಕ್ಕಂಥದ್ದು ಒಂದು ಫಿಸಿಕ್ಸ್ ನ ಭಾಗ ಇದೆ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ಸ್ ಅಂತಕ್ಕಂಥದ್ದು ಫಿಸಿಕ್ಸ್ ನ ಭಾಗವಾಗಿದ್ದು ಸೊ ಸಿಂಪಲ್ ಆಗಿ ನಿಮಗೆ ಸಿಂಪ್ಲಿಫೈಡ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳ್ತಾ ಹತ್ತೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ನಾವು ಏನು ಓದಿದೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಆಟಮ್ ಅಂತ ಓದಿದೀವಿ ಸೊ ಆ ಒಂದು ಆಟಮ್ ಅಲ್ಲಿ ಇಲೆಕ್ಟ್ರಾನ್ ಅಂತಕ್ಕಂಥದ್ದು ಇರುತ್ತೆ ತದನಂತರದಲ್ಲಿ ಪ್ರೋಟಾನ್ ಅಂತಕ್ಕಂಥದ್ದು ಇರುತ್ತೆ ತದನಂತರದಲ್ಲಿ ನ್ಯೂಟ್ರಾನ್ ಅಂತಕ್ಕಂಥದ್ದು ಇರುತ್ತೆ ಈ ಮೂರು ಪಾರ್ಟಿಕಲ್ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಇವು ಅಲ್ಲದೆ ಇನ್ನೂ ಸಬ್ ಆಟಮಿಕ್ ಪಾರ್ಟಿಕಲ್ ಇವುಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂಥದ್ದು ಪಾಸಿಟ್ರಾನ್ ಆಗಿರ್ಬೋದು ನ್ಯೂಟ್ರಿನೋ ಆಗಿರ್ಬೋದು ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಫಿಸಿಕ್ಸ್ ವಿಭಾಗವನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ ಪಾಸಿಟ್ರಾನ್ ಪಾಸಿಟ್ರಾನ್ಯೂಟ್ರಾನ್ ಅಥವಾ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಈ ಒಂದು ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇವುಗಿಂತಲೂ ಚಿಕ್ಕದಾಗಿರ್ತಕ್ಕಂಥ ಪಾರ್ಟಿಕಲ್ ಬಗ್ಗೆ ಸ್ಟಡಿ ಮಾಡಲಾಗುತ್ತೆ ದ ಫಸ್ಟ್ ಮೀಟಿಂಗ್ ಆಫ್ ಮಿಷನ್ ಮಿಷನ್ ಗವರ್ನಿಂಗ್ ಬೋರ್ಡ್ ಜಿ ಬಿ ಆಫ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಡಿಸ್ಕಸ್ಡ್ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಅಂಡ್ ಟೈಮ್ ಆಫ್ ಆಸ್ ಇನ್ಫಾರ್ಮೇಷನ್ ಆಫ್ ಇನ್ಫಾರ್ಮೇಷನ್ ಆಫ್ ಮಿಷನ್ ಕೋಆರ್ಡಿನೇಷನ್ ಸೆಲ್ ಅರ್ಥ ಅಥೈತಾ ಇತ್ತೀಚಿಗೆ ಏನಾಗಿತ್ತಂದರೆ ಒಂದು ಮೀಟಿಂಗನ್ನು ಹೆಲ್ಡ್ ಮಾಡಲಾಗಿತ್ತು ಎದ್ರ ಮೀಟಿಂಗ್ ಅಂದರೆ ಮಿಷನ್ ಗವರ್ನಿಂಗ್ ಬೋರ್ಡ್ ಅಥ್ತ ಮಿಷನ್ ಗವರ್ನಿಂಗ್ ಬೋರ್ಡ್ ಅಂದರೆ ಯಾವ ಮಿಷನ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಒಂದು ಗವರ್ನಿಂಗ್ ಬೋರ್ಡ್ ಒಂದು ಏನು ನಡೆದಿತ್ತು ಮೀಟಿಂಗನ್ನು ನಡೆದಿತ್ತು ಆ ಮೀಟಿಂಗಲ್ಲಿ ಏನು ಡಿಸ್ಕಸ್ ಮಾಡಲಾಗಿದೆ ಅಂದರೆ ಈ ಒಂದು ನ್ಯಾಷನಲ್ ಕ್ವಾಂಟಮ್ ಮಿಷನನ್ನು ಯಾವ ಥರ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದರ ಸ್ಟ್ರಾಟಜಿ ಬಗ್ಗೆ ಅದರ ಟೈಮ್ ಲೈನ್ ಬಗ್ಗೆ ಆಮೇಲೆ ಇದರ ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ಒಂದು ಮಿಷನ್ ಕೋಆರ್ಡಿನೇಷನ್ ಸೆಲ್ ಅದ್ರ ಇರಬೇಕಂತ ಕೂಡ ಡಿಸ್ಕಶನ್ ಮಾಡಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಮಿಷನ್ ಕೋಆರ್ಡಿನೇಷನ್ ಸೆಲ್ ಅಂದ್ರೆ ಏನು ನೋಡಿ ದ ಎಂ ಸಿ ಸಿಲ್ ಬಿ ದ ಸೆಟ್ ಅಪ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಫಾರ್ ಎನ್ ವಿಲ್ ವರ್ಕ್ ಇನ್ ಕೋರ್ಡಿನೇಷನ್ ವಿತ್ ದ ಮಿಷನ್ ಸೆಕ್ರೆಟರಿ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥ ಆಯ್ತಾ ಇಲ್ಲಿ ಎಂ ಸಿ ಸಿ ಅಂದ್ರೆ ಮಿಷನ್ ಕೋಆರ್ಡಿನೇಷನ್ ಸೆಲ್ ಇದೇನ್ ಮಾಡುತ್ತಂದ್ರೆ ಇದು ಕೋಆರ್ಡಿನೇಟಿಂಗ್ ಏಜೆನ್ಸಿ ಎಲ್ಲಿ ಎದ್ರೆ ಒಂದು ನ್ಯಾಷನಲ್ ಕ್ವಾಂಟಮ್ ಮಿಷನ್ ಗಡಿಯಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಏನಿಗೆ ಒಂದು ಕೋಆರ್ಡಿನೇಟಿಂಗ್ ಏಜೆನ್ಸಿ ಅಂದ್ರೆ ಮಿಷನ್ ಕೋಆರ್ಡಿನೇಷನ್ ಸೆಲ್ ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಇಟ್ ವಿಲ್ ಫಂಕ್ಷನ್ ಅಂಡರ್ ದ ಓರ್ ಆಲ್ ಸೂರ್ವಿಷನ್ ಅಂಡ್ ಗೈಡೆನ್ಸ್ ಆಫ್ ಮಿಷನ್ ಟೆಕ್ನಾಲಜಿ ರಿಸರ್ಚ್ ಕೌನ್ಸಿಲ್ ಇಲ್ಲಿ ಸಿಂಪಲ್ ಆಗಿ ನಾನು ನಿಮಗೆ ಒಂದು ಡೈಗ್ರಾಮಿಟಿಕಲ್ ಹೇಳ್ತಾ ಇದೀನಿ ಒನ್ ಡೈಗ್ರಾಮಿನ್ ಅಂದ್ರೆ ಇದು ಒಂದು ದೊಡ್ಡದು ಯಾವುದಂದ್ರೆ ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದರ ಒಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಇನ್ನೊಂದು ಸಂಸ್ಥೆ ಯಾವುದು ಬರ್ತಂದ್ರೆ ಎಂ ಟಿ ಆರ್ ಸಿ ಅಂತಕ್ಕಂಥ ಸಂಸ್ಥೆ ಸೊ ಎಂ ಟಿ ಆರ್ ಸಿ ಅಂದ್ರೆ ಮಿಷನ್ ಟೆಕ್ನಾಲಜಿ ರಿಸರ್ಚ್ ಕೌನ್ಸಿಲ್ ಅಂತಕ್ಕಂಥದ್ದು ಈ ಮಿಷನ್ ಟೆಕ್ನಾಲಜಿ ರಿಸರ್ಚ್ ಕೌನ್ಸಿಲ್ ಅಡಿಯಲ್ಲಿ ಎಂ ಸಿ ಸಿ ಅಂತಕ್ಕಂಥ ಸಂಸ್ಥೆ ಸಿ ಅಂದ್ರೆ ಏನು ಹೇಳಿದೆ ನಿಮಗೆ ಮಿಷನ್ ಕೋಆರ್ಡಿನೇಷನ್ ಸೆಲ್ ಅಂತಕ್ಕಂಥದ್ದು ಓವರ್ ಆಲ್ ಇದು ಎಲ್ಲಕ್ಕಿಂತ ದೊಡ್ಡದು ಇದು ಇದರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಇದು ಇದರ ಸೂಪರ್ವೀಸನ್ ಅಡಿಯಲ್ಲಿ ಕೆಲಸ ಮಾಡುತ್ತೆ ಸಿಂಪಲ್ ಆಗಿ ಅರ್ಥ ಆಯ್ತಾ ಎಷ್ಟು ಗೊತ್ತಿರಬೇಕು ನಾವು ಬಟ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಎನ್ಕ್ಯುಮೀಸ್ ದ ಫ್ಲಾಗ್ಶಿಪ್ ಇನಿಶಿಯೂಟಿವ್ ಲಾಂಚ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ಪೀರಿಯಡ್ ಆಫ್ ಎರಡು ಸಾವಿರದ ಇಪ್ಪತ್ತ್ ಮೂವತ್ತೊಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ತರ್ಟಿ ಒನ್ ವಿತ್ ಅನ್ ಏಮ್ ಟು ಮೇಕ್ ಎ ಇಂಡಿಯಾ ಗ್ಲೋಬಲ್ ಲೀಡರ್ ಇನ್ ಕ್ವಾಂಟಮ್ ಟೆಕ್ನಾಲಜಿ ಅದೈತಾ ಈ ಒಂದು ಗ್ಲೋಬಲ್ ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಇಂಡಿಯಾವನ್ನ ಲೀಡರ್ ಆಗಿ ಮಾಡುವಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತೊಂದರ ವೇಳೆ ಇದು ನಿಮಗೆ ಡೇಟ್ ಅಂದರೆ ಟೈಮಿಂಗು ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತೊಂದರ ವೇಳೆಯಲ್ಲಿ ಗ್ಲೋಬಲ್ ಲೀಡರ್ ಆಗಿ ಮಾಡುವ ಇಂಡಿಯಾವನ್ನ ಯಾವ ವಿಭಾಗದಲ್ಲಿ ಕ್ವಾಂಟಮ್ ಟೆಕ್ನಾಲಜಿ ವಿಭಾಗದಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ನ್ಯಾಷನಲ್ ಕ್ವಾಂಟಮ್ ಮಿಷನ್ ಎಲ್ಲ ಲಾಂಚ್ ಮಾಡಿದೆ ಇದ್ರ ಏಮನೆಂದ್ರೆ ಟು ಸೀಡ್ ನರ್ಚರ್ ಸ್ಕೇಲ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎ ವೈಬ್ರೆಂಟ್ ಇನೋವೇಷನ್ ಸಿಸ್ಟಮ್ ಇನ್ ಕ್ವಾಂಟಮ್ ಟೆಕ್ನಾಲಜಿ ಆಫ್ ಅಫ್ಕೋರ್ಸ್ ಈ ಒಂದು ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಏನು ಏನ್ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋದು ವೈಬ್ರೆಂಟ್ ಇನೋವೇಟಿವನ್ಸ್ ಇಕೋಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡೋಕೋಸ್ಕರ ನಾವು ಏನು ಮಾಡ್ತಾ ಇದೀವಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಎಲ್ಲ ಲಾಂಚ್ ಮಾಡಿದಿವಿ ಈ ಒಂದು ಮಿಷನ್ ಅಬ್ಜೆಕ್ಟ್ ಏನಂದ್ರೆ ದಿಸ್ ಮಿಷನ್ ಫೋಕಸ್ ಆನ್ ಹೆಚ್ಚು ದ ಸ್ಪೆಸಿಕ್ ಮೈಲ್ ಸ್ಟೋನ್ ವಿತ್ ಏಟ್ ಇಯರ್ ಆಫ್ ಟೈಮ್ ಫ್ರೇಮ್ ಏಟ್ ಇಯರ್ ಆಫ್ ಟೈಮ್ ಫ್ರೇಮ್ ಈಗಾಗಲೇ ಹೇಳಿದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಮೂವತ್ತೊಂದರವರೆಗೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಟೈಮ್ ಫ್ರೇಮಲ್ಲಿ ಈ ಒಂದು ಕ್ವಾಂಟಮ್ ಮಿಷನ್ ಅನ್ನು ಹೆಚ್ಚ್ ಮಾಡಲಾಗುತ್ತೆ ಕ್ವಾಂಟಮ್ ಟೆಕ್ನಾಲಜಿ ಅಂದ್ರೆ ಏನೋ ಅಂತಕ್ಕಂಥ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಇಟ್ ಇಸ್ ಅ ನಾವೆಲ್ ಟೆಕ್ನಾಲಜಿ ದಟ್ ಎಕ್ಸ್ಪರ್ಟ್ ದ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅರ್ಥೈತಾ ಈಗಾಗಲೇ ಹೇಳಿದೀನಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ ಇದರಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ ಬಗ್ಗೆ ಸ್ಟಡಿ ಮಾಡಲಾಗುತ್ತೆ ಸೊ ಈ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಂದು ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡುವ ಟೆಕ್ನಾಲಜಿ ಅನ್ನ ಕ್ವಾಂಟಮ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಇಟ್ ಇನ್ಕ್ಲೂಡ್ಸ್ ದ ಕ್ವಾಂಟಮ್ ಎಂಟ್ಯಾಂಜಲ್ಮೆಂಟ್ ಅಂಡ್ ಕ್ವಾಂಟಮ್ ಸೂಪರ್ ಪೊಸಿಷನ್ ಅಥವಾ ಕ್ವಾಂಟಮ್ ಎಂಟ್ಯಾಂಜಲ್ಮೆಂಟ್ ಅಂಡ್ ಕ್ವಾಂಟಮ್ ಸೂಪರ್ ಪೊಸಿಷನ್ ಅಂತಕ್ಕಂಥದ್ದು ಎರಡು ಇದಾವೆ ಇದರಲ್ಲಿ ಎರಡು ಭಾಗಗಳು ಕ್ವಾಂಟಮ್ ಟೆಕ್ನಾಲಜಿ ಅಲ್ಲಿ ಎಂಟ್ಯಾಂಜಲ್ಮೆಂಟ್ ಅಂದರೆ ಫಿಸಿಕಲ್ ವೇರ್ ಟೂ ಆರ್ ಮೋರ್ ಕ್ವಾಂಟಮ್ ಸಿಸ್ಟಮ್ ಅ ಸ್ಪೆಷಲ್ ಕೋರಲೇಷನ್ ಒನ್ ಸಿಸ್ಟಮ್ ಇನ್ಸ್ಟಂಟ್ಲಿ ಡಿಟರ್ಮೆನ್ ದ ಸ್ಟೇಟ್ ಆಫ್ ಅದರ್ ಇವನ್ ಇಫ್ ದೇ ಆರ್ ಸಪರೇಟೆಡ್ ಬೈ ದ ವಾಸ್ಟ್ ಡಿಸ್ಟನ್ಸ್ ಅದ್ರಾದ್ರೂ ಗೊತ್ತಾಯ್ತಾ ಸಿಂಪಲ್ ಅಂದರೆ ಏನಂದ್ರೆ ಇಲ್ಲಿ ಎರಡು ಕ್ವಾಂಟಮ್ ಒಂದು ಸಿಸ್ಟಮ್ಸ್ ಒಂದು ಕ್ವಾಂಟಮ್ ಸಿಸ್ಟಮ್ನ ಇದು ಮಾಡೋ ಮುಖಾಂತರ ಬಗ್ಗೆ ನಾವು ಆರಾಮಾಗಿ ಸ್ಟಡಿ ಮಾಡಬಹುದು ನಾವು ನಾವೇನು ಕೇಳ್ತೀವಿ ಎಂಟ್ಯಾಂಜಲ್ಮೆಂಟ್ ಅಂತ ಹೇಳ್ತೀವಿ ಇನ್ನ ಸೂಪರ್ ಇಂಪೋಸಿಷನ್ ಅಂದರೆ ಅಂದ್ರೆ ಸೂಪರ್ ಪೊಸಿಷನ್ ಅಂದ್ರೆ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಕ್ವಾಂಟಮ್ ಸಿಸ್ಟಮ್ ವೇರ್ ದ ಪಾರ್ಟಿಕಲ್ ಎಕ್ಸಿಸ್ಟ್ ಇನ್ ದ ಮಲ್ಟಿಪಲ್ ಸ್ಟೇಟ್ ಸೈಮಲ್ಟೆನ್ಸಿ ಇನ್ಸ್ಟೆಡ್ ಆಫ್ ಜಸ್ಟ್ ಒನ್ ಡೆಫಿನೆಟ್ ಸ್ಟೇಟ್ ಇಲ್ಲಿ ಏನಂದ್ರೆ ಇಲ್ಲಿ ಏನಂದ್ರೆ ಪಾರ್ಟಿಕಲ್ಸ್ ಏನಿರ್ತಾವ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳು ಅಥವಾ ಇಲ್ಲಿ ಪಾರ್ಟಿಕಲ್ ಏನಂದ್ರೆ ಒಂದೇ ಒಂದು ಸ್ಟೇಟ್ ಅಲ್ಲಿ ಇರದೆ ಸೈಮಲ್ಟೇನಿಯಸ್ ಅಲ್ಲಿ ಮಲ್ಟಿಪಲ್ ಸ್ಟೇಟ್ ದಲ್ಲಿ ಇರ್ತಾವೆ ಅದೇ ಅಂತ ಒಂದು ನಾವು ಏನ್ ಕರಿತೀವಿ ಅಂದ್ರೆ ನಾವು ಸೂಪರ್ ಇಂಪೋಸಿಷನ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ ಒಂದು ಜಸ್ಟ್ ಒಂದು ಡೆಫಿನೆಟ್ ಸ್ಟೇಟ್ ಅಲ್ಲಿ ಇರಲ್ಲ ಆಯ್ತಾ ಎಸ್ ನೆಕ್ಸ್ಟ್ ನೋಡೋಣ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥ ಟಾಪಿಕ್ ಇದೆ ಸೊ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ನೋಡಿ ತೆಲಂಗಾಣ ಸೈನ್ಸ್ ಅಗ್ರಿಮೆಂಟ್ ವಿತ್ ದ ವರ್ಲ್ಡ್ ಎಕನಾಮಿಕ್ ಫೋರಂ ಸೆಟ್ಟಿಂಗ್ ಅಪ್ ದ ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಅರ್ಥ ಆಯ್ತಾ ಈ ಒಂದು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನ ರೆವಲ್ಯೂಷನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಸೆಂಟರ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೋಸ್ಕರ ತೆಲಂಗಾಣ ಏನ್ ಮಾಡಿದೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಜೊತೆ ಏನ್ ಮಾಡಿದೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ ನಿಮ್ಗೆ ಅಲ್ಲಿ ಕೇಳ್ತಾರ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ರಿಲೇಟೆಡ್ ಆಗಿ ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ದಲ್ಲಿ ಒಂದು ಸೆಂಟರ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗ್ತಾ ಇದೆ ಅಂದ್ರೆ ಹೈದರಾಬಾದ್ ನಲ್ಲಿ ತೆಲಂಗಾಣ ಯಾವ ಒಂದು ಸಂಸ್ಥೆಯೊಂದಿಗೆ ಅಗ್ರಿಮೆಂಟ್ ಸೈನ್ ಹಾಕಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ಜೊತೆಗೆ ಸೈನ್ ಹಾಕಿದೆ ಹಾಗಾದ್ರೆ ಇಲ್ಲಿ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಇವ್ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ಒಂದ್ ಕಡೆ ಅವು ಕೊಡ್ತಾರ ಇನ್ನೊಂದ್ ಕಡೆ ಒಂದೇ ಬರದಲ್ಲಿ ಕೇಳ್ತಾರ ಅರ್ಧ ಅಥವಾ ನಿಮಗೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಂಬಂಧಪಟ್ಟಂತೆ ಯಾವ್ದು ಸರಿಯಾಗಿದೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಂಬಂಧಪಟ್ಟಂತೆ ಯಾವ್ದು ಸರಿಯಾಗಿದೆ ಈ ತರ ಪ್ರಶ್ನೆಗಳನ್ನ ಕೇಳ್ತಿರ್ತಾರ ನೋಡಿ ದ ಟರ್ಮ್ ಬೈ ಕ್ಲೌಸ್ ದ್ಲೌಸ್ ಅಂತಕ್ಕಂಥ ಇವರು ಏನಂದ್ರೆ ಫೌಂಡರ್ ಆಫ್ ವರ್ಲ್ಡ್ ಎಕನಾಮಿಕ್ ಫೋರಂ ಇನ್ ತೌಸಂಡ್ ಸಿಕ್ಸ್ಟೀನ್ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ನ ಒಂದು ಸ್ಥಾಪಕ ಯಾರ ಕ್ಲೌಸ್ ಅಂತಕ್ಕಂಥವ್ರು ಏನಿದ್ರೆ ಇವರು ಸ್ಥಾಪಕರು ವರ್ಲ್ಡ್ ಎಕನಾಮಿಕ್ ಫೋರಂ ಇವರು ಫಸ್ಟ್ ಟೈಮ್ ಈ ಒಂದು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಫೋರ್ ಐಆರ್ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದಾರೆ ಹಾಗಾದ್ರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಲ್ಲಿ ನಾವು ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಫೋರ್ ಐಆರ್ ಮೀನ್ಸ್ ದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬೈ ನ್ಯೂ ಟೆಕ್ನಾಲಜೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಡಿಟೈವ್ ಮ್ಯಾನುಫ್ಯಾಕ್ಚರಿಂಗ್ ಆಮೇಲೆ ವರ್ಚುವಲ್ ರಿಯಾಲಿಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಇಲ್ಲಿ ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಯ್ತಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನೋ ಇಂಡಸ್ಟ್ರಿ ಏನಿದೆ ಅದಕ್ಕೆ ಏನ್ ಮಾಡೋದಂದ್ರೆ ನ್ಯೂ ಟೆಕ್ನಾಲಜಿಗಳನ್ನು ಬಳಸೋದು ಅದರಲ್ಲಿ ನ್ಯೂ ಟೆಕ್ನಾಲಜಿ ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸೋದು ತದನಂತರದಲ್ಲಿ ವರ್ಚುವಲ್ ರಿಯಾಲಿಟಿ ಯೂಸ್ ಮಾಡೋದು ಆಮೇಲೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಇವುದನ್ನ ಯೂಸ್ ಮಾಡೋದು ಇದನ್ನ ಯೂಸ್ ಮಾಡಿಕೊಂಡು ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೂಸ್ಟ್ ಮಾಡೋದು ಅರ್ಥಾಯ್ತಾ ಬೂಸ್ಟ್ ಮಾಡೋದಕ್ಕೆ ನಾವೇನು ಕರಿತೀವಿ ಫೋರ್ ಆರ್ ಅಂತ ಇರ್ತೀವಿ ಇದರಲ್ಲಿ ಈ ಒಂದು ಫೋರ್ ಐಆರ್ ಅಲ್ಲಿ ಯಾವ್ಯಾವ ಟೆಕ್ನಾಲಜಿ ಬರ್ತಾ ಗೊತ್ತಿರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಕಮ್ಸ್ ಅಂಡರ್ ಫೋರ್ ಐಆರ್ ಎಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಫೋರ್ ಐಆರ್ ಇಂಟರ್ನೆಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಕಮ್ಸ್ ಅಂಡರ್ ಫೋರ್ ಐಆರ್ ಇಸ್ ಒಂದು ಇಸ್ ಟೆಕ್ನಾಲಜಿ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಏನೋ ಮಾಡೋದು ಬೂಸ್ಟ್ ಮಾಡದಕ್ಕೆ ನಾವೇನು ಕರಿತೀವಿ ಫೋರ್ ಆಯರ್ ಅಂತ ಹೇಳ್ತೀವಿ ರೈತ ಹಾಗಾದ್ರೆ ಫೋರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂಪಾರ್ಟೆಂಟ್ ನಾನು ಇದ್ರ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ನೋಡಿ ಈ ಒಂದು ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಸಾವಿರದ ಒಂಬೈ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಸ್ಟಾರ್ಟ್ ಆಯಿತು ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪ್ರಾರಂಭ ಆಯಿತು ತರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತಲ್ಲಿ ಸ್ಟಾರ್ಟ್ ಆಯಿತು ಇನ್ನು ಈ ಪ್ರಸ್ತುತವಾಗಿರ್ತಕ್ಕಂಥ ಎಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ನಾಲ್ಕನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ ಆಯ್ತಾ ಹಾಗಾದ್ರೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದ್ರ ಮೇಲೆ ಅಂದ್ರೆ ಮೆಕನೈಸೇಷನ್ ಮೇಲೆ ಫೋಕಸ್ ಮಾಡಿತ್ತು ಆಯ್ತಾ ಮೆಕನೈಜೇಷನ್ ಅಂದ್ರೆ ಅದರಲ್ಲಿ ಯಾವ ತರ ಇದ್ದು ಅಂದ್ರೆ ಸ್ಟೀಮ್ ಇಂಜಿನ್ ಆಯ್ತಾ ಇದು ಸ್ಟೀಮ್ ಇಂಜಿನ್ ಇದು ಎಷ್ಟನೇ ಒಂದು ರೆವಲ್ಯೂಷನ್ ಬರ್ತದ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದರಲ್ಲಿ ಮಷಿನ್ಸ್ ಗಳ ಮೇಲೆ ಹೆಚ್ಚಿಗೆ ಫೋಕಸ್ ಅನ್ನು ಮಾಡಲಾಗಿತ್ತು ಇನ್ನು ಸೆಕೆಂಡ್ ರೆವಲ್ಯೂಷನ್ ಅಲ್ಲಿ ಮಾಸ್ ಪ್ರೊಡಕ್ಷನ್ ಅಥ್ತ ಒಟ್ಟಿಗೆ ಜಾಸ್ತಿ ಪ್ರೊಡಕ್ಷನ್ ಅನ್ನ ಮಾಡೋದು ಜಾಸ್ತಿ ಹೆಚ್ಚಿಗೆ ಯಾವ ತರ ಪ್ರೊಡಕ್ಷನ್ ಮಾಡಬೇಕು ಡ್ರಿವನ್ ಬೈ ಎಲೆಕ್ಟ್ರಿಸಿಟಿ ಅಂಡ್ ಆಯಿಲ್ ಬೇಸ್ಡ್ ಪವರ್ ಅರ್ಥ ಆಯ್ತಾ ಮತ್ತು ಆಯಿಲ್ ಬೇಸ್ಡ್ ಪವರ್ ಅನ್ನ ಯೂಸ್ ಮಾಡಿಕೊಂಡು ಮಾಸ್ ಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ತೀವಿ ಇನ್ನ ಮಷಿನ್ಸ್ ಗಳನ್ನ ಬಳಸ್ ಬಳಸ್ಬಿಟ್ಟು ಪ್ರೊಡಕ್ಷನ್ ಮಾಡೋದಕ್ಕೆ ಅದಕ್ಕೆ ನಾವು ಕೇಳ್ತೀವಿ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ತೀವಿ ಇಲ್ಲಿ ಕೂಡ ಮಷಿನ್ ಅನ್ನು ಬಳಸ್ತಾ ಇದ್ದರು ಬಟ್ ಡ್ರಿವನ್ ಪವರ್ ಯಾವ್ದಿತ್ತು ಅಂದ್ರೆ ಎಲೆಕ್ಟ್ರಿಸಿಟಿ ಮತ್ತು ಪವರ್ ಯೂಸ್ ಮಾಡ್ತಾ ಇದ್ರು ಇನ್ನು ಥರ್ಡ್ ಇಂಡಸ್ಟ್ರಿಯಲ್ ರೆವೊಲ್ಯೂಷನ್ ಅಲ್ಲಿ ಆಟೋಮೇಟೆಡ್ ಪ್ರೊಡಕ್ಷನ್ ಮೇಲೆ ಜಾಸ್ತಿಯನ್ನು ಫೋಕಸ್ ಮಾಡಲಾಯಿತು ಹಾಗಾದ್ರೆ ಆಟೋಮೇಟೆಡ್ ಪ್ರೊಡಕ್ಷನ್ ಅಂದ್ರೆ ಇಲ್ಲಿ ಏನಂದ್ರೆ ವಿಥೌಟ್ ಹ್ಯೂಮನ್ ಬೀಂಗ್ಸ್ ತಂದಿನ ತಾನೇ ನಾವು ಏನಂದ್ರೆ ಒಂದು ಪ್ರೋಗ್ರಾಮ್ ಬರೆಯೋದು ಸೊ ಆ ಪ್ರೋಗ್ರಾಮ್ ಆಟೋಮೇಟೆಡ್ ಆಗಿ ಏನ್ ಮಾಡ್ಬೇಕಂದ್ರೆ ಪ್ರೊಡಕ್ಷನ್ ಎಲ್ಲ ಒಂದು ಬಟನ್ ಬಟನ್ ಕ್ಲಿಕ್ ಕೊಟ್ಟರೆ ಸಾಕು ಆಯ್ತಾ ಆ ತರನಾಗಿ ಅಂದ್ರೆ ಸಾಫ್ಟ್ವೇರ್ ಮೇಲೆ ಹೆಚ್ಚಿಗೆ ಇಲ್ಲಿ ಫೋಕಸ್ ಮಾಡಲಾಯಿತು ಸಾಫ್ಟ್ವೇರ್ ಅಂತಕ್ಕಂಥ ಕಾನ್ಸೆಪ್ಟ್ ಥರ್ಡ್ ಇಂಡಸ್ಟ್ರಿಯಲ್ ರೆಲ್ಯೂಷನ್ ಅಲ್ಲಿ ಬರುತ್ತೆ ಸಪೋರ್ಟೆಡ್ ಬೈ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಗಾಗಲೇ ಹೇಳಿದೀನಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಆಟೋಮೇಟೆಡ್ ಪ್ರೊಡಕ್ಷನ್ ತಂದಿನ ತಾನೇ ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಪ್ರೋಗ್ರಾಮ್ಸ್ಗಳ ಕಾನ್ಸೆಪ್ಟು ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು ಇನ್ನು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೋರ್ಸ್ ತಮಗೆ ಗೊತ್ತಿದೆ ಇದರಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಡೀಲ್ ಮಾಡ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರುತ್ತೆ ಬಿಗ್ ಡೇಟಾ ಅಂತಕ್ಕಂಥ ಕಾನ್ಸೆಪ್ಟ್ ಇದರಲ್ಲೇ ಬರುತ್ತೆ ಇನ್ನು ಕ್ಲೌಡ್ ಕಾಂಪ್ಯೂಟಿಂಗ್ ಅಂತಕ್ಕಂಥದ್ದು ಕ್ಲೌಡ್ ಕಾಂಪ್ಯೂಟಿಂಗ್ ಅಂತಕ್ಕಂಥದ್ದು ಇನ್ನು ಸೈಬರ್ ಫಿಸಿಕಲ್ ಸಿಸ್ಟಮ್ ಇವೆಲ್ಲ ಇದರಲ್ಲಿ ಅಂದರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬರ್ತಾವೆ ಇದರಲ್ಲಿ ಏನಂದ್ರೆ ಮನುಷ್ಯನನ್ನ ಯಾವ ತರ ಅಂದ್ರೆ ಒಂಥರ ಮಷಿನ್ ತರ ಕೆಲಸ ಮಾಡೋದು ನಾಲ್ಕನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅರ್ಥ ಆಯ್ತಾ ಇಲ್ಲಿ ಪ್ರೋಗ್ರಾಮ್ಸ್ ಗಳ ಸಾಫ್ಟ್ವೇರ್ ಬಳಸ್ಕೊಂಡು ಪ್ರೊಡಕ್ಷನ್ ಮಾಡೋದು ಅರ್ಥ ಆಯ್ತಾ ಇಲ್ಲಿ ಇಲೆಕ್ಟ್ರಿಸಿಟಿ ಬಳಸ್ಕೊಂಡು ಮಾಸ್ ಪ್ರೊಡಕ್ಷನ್ ಮಾಡೋದು ಇದರಲ್ಲಿ ಮೆಷಿನ್ಸ್ಗಳನ್ನು ಬಳಸ್ಕೊಂಡು ಮಾಸ್ ಪ್ರೊಡಕ್ಷನ್ ಮಾಡೋದು ಅರ್ಥ ಆಯ್ತಾ ಇಷ್ಟು ಮಾಹಿತಿ ತಮ್ಮ ತರಲಿ ಯೂಸ್ ಮಾಡಬೇಕು ಅಲ್ಲಿ ಸೋರ್ಸ್ ಯಾವ್ದು ಅಂದ್ರೆ ಸ್ಟೀಮ್ ಅಂತಕ್ಕಂಥದ್ದು ಇಲ್ಲಿ ಸೋರ್ಸ್ ಯಾವ್ದಿತ್ತು ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಇಲ್ಲಿ ಸೋರ್ಸ್ ಯಾವ್ದಿತ್ತು ಸಾಫ್ಟ್ವೇರ್ ಇಲ್ಲಿ ಯಾವುದು ಇಂಟರ್ನೆಟ್ ಇನ್ನೂ ಸಾಫ್ಟ್ವೇರ್ ಮತ್ತೆ ಬೇರೆ ಬೇರೆ ಆತೈತ ಮನುಷ್ಯನನ್ನ ಈ ಒಂದು ಮಷಿನ್ ತರ ಆಕ್ಟ್ ಮಾಡೋದು ಇಲ್ಲಿ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನೋಡಿ ನೆಕ್ಸ್ಟ್ ಏನಿದೆ ಅಂದ್ರೆ ಲೀತ್ಮ್ ಎಕ್ಸ್ಪ್ಲೋರೇಷನ್ ಮೈನಿಂಗ್ ಪ್ರಾಜೆಕ್ಟ್ ಇನ್ ಅರ್ಜೆಂಟೀನಾ ಅಂತಕ್ಕಂಥ ಟಾಪಿಕ್ ಇದೆ ಸೊ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ರೀಸೆಂಟ್ಲಿ ಇಂಡಿಯಾ ಅಂಡ್ ಅರ್ಜೆಂಟೀನಾ ಸೈನ್ ದ ಅಗ್ರಿಮೆಂಟ್ ಆಫ್ ಲೀತ್ ಎಕ್ಸ್ಪ್ಲೋರೇಷನ್ ಮೈನಿಂಗ್ ಪ್ರಾಜೆಕ್ಟ್ ಇನ್ ಅರ್ಜೆಂಟೀನಾ ನಾನು ಈಗಾಗಲೇ ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಇದನ್ನು ತ ಇಂಡಿಯಾ ಏನು ಮಾಡಿದೆ ಅಂದರೆ ಈ ಒಂದು ಅರ್ಜೆಂಟೈನಾ ಮಾಡಿದೆ ಅಗ್ರಿಮೆಂಟ್ ಗೆ ಸೈನ್ ಹಾಕಿದೆ ಇದರ ಈ ಅನ್ನು ಎಕ್ಸ್ಪ್ಲೋರೇಷನ್ ಮಾಡೋಗೋಸ್ಕರ ಲೀಥ್ಯಮ್ ಅನ್ನು ಅರ್ಜೆಂಟೈನಾದಲ್ಲಿ ಎಕ್ಸ್ಪ್ಲೋರೇಷನ್ ಮಾಡೋಗೋಸ್ಕರ ಭಾರತ ಏನು ಮಾಡಿದೆ ಅರ್ಜೆಂಟೀನಾ ಜೊತೆ ಸೈನ್ ಮಾಡಿದೆ ಅಗ್ರಿಮೆಂಟ್ ಸೈನ್ ಇಡ್ ಬಿಟ್ಟಿವೆ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅಥ್ವ ಭಾರತ ಒಂದು ಸಂಸ್ಥೆ ಯಾವುದಂದ್ರೆ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅಥವಾ ಕಾಬಿಲ್ ಅಂತ ಹೇಳ್ತೀವಿ ತದನಂತರದಲ್ಲಿ ಸೈಮನ್ ಅಂತಕ್ಕಂಥ ಕೆಮೆಯನ್ ಅಂತಕ್ಕಂಥದ್ದು ಅಥವಾ ಕೆಮೇನ್ ಅಂತಕ್ಕಂಥ ಒಂದು ಸಂಸ್ಥೆ ಎದರ್ದಂದ್ರೆ ಇದು ಅರ್ಜೆಂಟೀನದು ಈ ಕೆಮೇನ್ ಅಂತಕ್ಕಂಥ ಒಂದು ಸಂಸ್ಥೆ ಮತ್ತು ಕಾಬಿಲ್ ಅಂತಕ್ಕಂಥ ಭಾರತ ಸಂಸ್ಥೆ ಈ ಒಂದು ರೀತಿಯ ಒಂದು ರಿಸರ್ವ್ ಗಳನ್ನ ಎಕ್ಸ್ಪ್ಲೋರೇಷನ್ ಮಾಡೋ ಅರ್ಜೆಂಟೀನಾದಲ್ಲಿ ಮಾರೋಕೋಸ್ಕರ ಏನ್ ಮಾಡಿದೆ ಅಗ್ರಿಮೆಂಟ್ ಗೆ ಸೈನ್ ಹಾಕಿದ್ದಾರೆ ಇದು ಕೆಮೆನ್ ಅಂತಕ್ಕಂಥದ್ದು ಸ್ಟೇಟ್ ಒನ್ ಮೈನಿಂಗ್ ಅಂಡ್ ಎನರ್ಜಿ ಕಂಪನಿಯನ್ನು ಅರ್ಜೆಂಟೈನಾ ಈಗಾಗಲೇ ಹೇಳಿದೆ ಅರ್ಜೆಂಟೀನಾದ ಕಂಪನಿ ಇದು ಭಾರತ ಕಂಪನಿ ಕಾಬಿಲ್ ಎರಡು ಒಂದು ಅಗ್ರಿಮೆಂಟ್ ಗೆ ಸಿಗ್ನೇಚರ್ ಮಾಡಿದೆ ಅದಕ್ಕೋಸ್ಕರ ಈ ಒಂದು ಅರ್ಜೆಂಟ್ ಏನಾದಲ್ಲಿ ಅನ್ನ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೋಸ್ಕರ ದ ಡೀಲ್ ಬಿಂಗ್ ಬ್ರಿಂಗ್ ಟೆಕ್ನಾಲಿಕಲ್ ಅಂಡ್ ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಆಫ್ ಬ್ರಿ ಬ್ರೈನ್ ಕನ್ಸನ್ಟ್ರೇಷನ್ ಸೊಲ್ಯೂಷನ್ ಆಫ್ ಸಾಲ್ಟ್ ವಾಟರ್ ಟೈಪ್ ಆಫ್ ಲೀಥಿಯಮ್ ಎಕ್ಸ್ಪ್ಲೋರೇಷನ್ ಆಫ್ ಫಾರ್ ಇಂಡಿಯಾ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಏನಂದ್ರೆ ಇದು ಲೀಥಿಯಮ್ ಎಕ್ಸ್ಪ್ಲೋರೇಷನ್ ಗೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡೂ ಒಂದು ದೇಶಗಳೇನ್ ಅಂದ್ರೆ ತಮ್ಮ ಟೆಕ್ನಾಲಜಿ ಏನಿದೆ ಆಮೇಲೆ ಅವುಗಳ ಆಪರೇಷನಲ್ ಕೆಪಾಸಿಟಿ ಏನಿದೆ ಅವೆಲ್ಲ ನಾಲೆಜ್ ಅನ್ನ ಶೇರ್ ಮಾಡಿಕೊಂಡು ಇದನ್ನ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದಾವೆ ಅದರ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಐ ಸಪ್ಲೈ ಆಫ್ ನೀತಿಯಮ್ ಇನ್ ಇಂಡಿಯಾ ಇಂಡಿಯಾ ಆದಲ್ಲಿ ನೀತಿಯಮನ್ನ ಹೆಚ್ಚು ಮಾಡೋಕೋಸ್ಕರ ಏನೇನು ಕ್ರಮ ಇಂಡಿಯಾ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಅಂದರೆ ಕಾಬಿಲ್ ಅಂತಕ್ಕಂಥ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಥಾಪನೆ ಮಾಡಿದಿವಿ ಈ ಕಾಬಿಲ್ ಅಂತಕ್ಕಂಥ ಸಂಸ್ಥೆಯಲ್ಲಿ ಇದರಲ್ಲಿ ಕೇವಲ ಒಂದೇ ಸಪ್ರೇಟ್ ಇಲ್ಲ ಇದರಲ್ಲಿ ಜಾಯಿಂಟ್ ವೆಂಚರ್ಸ್ ಇದ್ದಾವೆ ಶೇರ್ ಹೋಲ್ಡರ್ಸ್ ಇದ್ದಾವೆ ಯಾವ ಅಂದರೆ ಕಂಪ್ನಿ ಆಫ್ ನ್ಯಾಷನಲ್ ಅಲೂಮಿನಿಯಂ ಲಿಮಿಟೆಡ್ ನಾಲ್ಕು ಅಂತಕ್ಕಂಥದ್ದು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಎಸ್ ಸಿ ಎಲ್ ಅಂತಕ್ಕಂಥದ್ದು ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೇಷನ್ ಎಲ್ ಲಿಮಿಟೆಡ್ ಅಂತಕ್ಕಂಥದ್ದು ಈ ಮೂರು ಸಂಸ್ಥೆಗಳು ಸೇರಿಬಿಟ್ಟು ಮೂರು ಸಂಸ್ಥೆಗಳು ಒಂದು ಸೇರ್ದಿಂದಾಗಿ ಈ ಕಾಬಿಲ್ ಅಂತಕ್ಕಂಥ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇವೆಲ್ಲ ಏನಂದ್ರೆ ಒಂದು ಸೆಂಟ್ರಲ್ ಸೆಕ್ಟರ್ ಪಬ್ಲಿಕ್ ಎಂಟರ್ಪ್ರೈಸ್ ಎಲ್ಲ ಇಟ್ ಐಡೆಂಟಿಫೈಸ್ ದ ಅಕ್ವೈರ್ಸ್ ದ ಇದು ಐಡೆಂಟಿಫೈ ಮಾಡುತ್ತೆ ಅಕ್ವೈರ್ ಮಾಡುತ್ತೆ ಡೆವಲಪ್ ಮಾಡುತ್ತೆ ಪ್ರೊಸೆಸ್ ಮಾಡುತ್ತೆ ಮೇಕ್ ಅ ಕಮರ್ಷಿಯಲ್ ಯೂಸ್ ಆಫ್ ಸ್ಟ್ರಾಟಜಿಕ್ ಮಿನರಲ್ ಇನ್ಕ್ಲೂಡಿಂಗ್ ಲೀಥಿಯಮ್ ಇನ್ ಓರ್ ಓವರ್ಸೀಸ್ ಲೊಕೇಶನ್ ಆಫ್ ಸಪ್ಲೈ ಇನ್ ಇಂಡಿಯಾ ಅರ್ಥ ಐತಾ ಇದು ಏನ್ ಮಾಡುತ್ತೆ ಈ ಕಾಬಿಲ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ರಿಸರ್ವ್ಗಳನ್ನು ಏನು ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡುತ್ತೆ ಅದನ್ನು ಡೆವಲಪ್ಮೆಂಟ್ ಮಾಡೋ ಪ್ರಯತ್ನವನ್ನು ಮಾಡುತ್ತೆ ಎಲ್ಲಿ ಔಟ್ಸೈಡ್ ಆಫ್ ದಿ ಇಂಡಿಯಾ ಆಯ್ತಾ ಔಟ್ಸೈಡ್ ಆಫ್ ಇಂಡಿಯಾ ಬೇರೆ ದೇಶಗಳ ಜೊತೆಗೆ ಕೋಆಪರೇಷನ್ ಮಾಡಿಬಿಟ್ಟು ಇನ್ನು ಆಸ್ಟ್ರೇಲಿಯಾ ಜೊತೆ ಕೂಡ ನಾವು ಏನು ಮಾಡಿದ್ವಿ ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಇಂಡಿಯಾ ಕ್ರಿಟಿಕಲ್ ಮಿನರಲ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಐಡೆಂಟಿಫೈಸ್ ದ ಫೈವ್ ಟಾರ್ಗೆಟ್ ಪ್ರಾಜೆಕ್ಟ್ಸ್ ಟು ವಿತ್ ಇನ್ ಟೂ ಅಂಡ್ ತ್ರೀ ಕೋಬಾಲ್ಟ್ ಟು ಫರ್ದರ್ ಎಕ್ಸ್ಪ್ಲೋರ್ ಇನ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಕೂಡ ನಾವೇನು ಮಾಡಿದ್ವಿ ಒಂದು ಕ್ರಿಟಿಕಲ್ ಮಿನರಲ್ ಇಂಟರ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ವಿ ಅಲ್ಲಿ ಎರಡು ಲೀಥಿಯಂ ಮತ್ತು ಮೂರು ಕೊಬಾಲ್ಟ್ ಒಂದು ರಿಸರ್ವ್ ಗಳನ್ನ ಎಕ್ಸ್ಪ್ಲೋರೇಷನ್ ಮಾಡೋಗೋಸ್ಕರ ಇನ್ನು ಭಾರತದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಸ್ಥಾಪನೆ ಮಾಡಿದ್ವಿ ಇಸ್ ದ ಎಕ್ಸ್ಪ್ಲೋರಿಂಗ್ ಲೀಥಿಯಮ್ ರಿಸರ್ವ್ ಇನ್ ವೇರಿಯಸ್ ಪಾರ್ಟ್ ಅಪ್ ಕಂಟ್ರಿ ಇದೇನು ಮಾಡ್ತಾ ಇದೆ ಎಕ್ಸ್ಪ್ಲೋರ್ ಅನ್ನ ಮಾಡ್ತಾ ಇದೆ ನಾವೇನು ಲಿಥಿಯಂ ಅನ್ನ ಸಪ್ಲೈ ಅನ್ನ ಭಾರತದಲ್ಲಿ ಹೆಚ್ಚಿಗೆ ಮಾಡೋಗೋಸ್ಕರ ಏನೇನು ಮಾಡಿದೀವಿ ಅಂದ್ರೆ ಈ ಮೂರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದೀವಿ ಆಸ್ಟ್ರೇಲಿಯಾ ಜೊತೆ ಕ್ರಿಟಿಕಲ್ ಮಿನರಲ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಗೆ ಹಾಕಿದೀವಿ ತದನಂತರದಲ್ಲಿ ಈ ಕಾಬಿಲ್ ಅಂತಕ್ಕಂಥ ಕೂಡ ಸ್ಥಾಪನೆ ಮಾಡಿದೀವಿ ಇನ್ನ ಲಿಥಿಯಂ ಬಗ್ಗೆ ಮಾತಾಡ್ತಾ ಬಂದಾಗ ಆಫನ್ ಕಾಳದ ವೈಟ್ ಗೋಲ್ಡ್ ಇದಕ್ಕೆ ಏನ್ ಕರಿತೀವಿ ನಾವು ವೈಟ್ ಗೋಲ್ಡ್ ಅಂತ ಕರಿತೀವಿ ಬಿಳಿ ಚಿನ್ನ ಅಂತಾನು ಕೂಡ ಕೆಲವೊಂದು ಬಾರಿ ಕರೆಯಲಾಗುತ್ತೆ ಲೀಥಮ್ ಈಸ್ ಅ ಸಾಫ್ಟ್ ಅರ್ಥೈತ ಬಹಳ ಮೃದುವಾಗಿರ್ತಕ್ಕಂಥ ಸಿಲ್ವರಿ ವೈಟ್ ಅಲ್ಕಲಿ ಮೆಟಲ್ ಅರ್ಥಐತ್ತ ಇದು ಒಂದು ಅಲ್ಕಲಿ ಮೆಟಲ್ ಆಗಿದ್ದು ಸಿಲ್ವರಿ ವೈಟ್ ಕಲರ್ ಅನ್ನು ಹೊಂದಿದೆ ಅಂಡ್ ಹ್ಯಾಸ್ ದ ಲೋಯೆಸ್ಟ್ ಡೆನ್ಸಿಟಿ ದ ಲೋಯೆಸ್ಟ್ ಡೆನ್ಸಿಟಿ ಈ ಒಂದು ಪಿರಿಯಾಡಿಕ್ ಟೇಬಲ್ ದಲ್ಲಿ ಲೋಯೆಸ್ಟ್ ಡೆನ್ಸಿಟಿ ಹೊಂದಿರತಕ್ಕಂಥ ಮೆಟಲ್ ಯಾವ್ದಾದ್ರು ಇದ್ರೆ ದಟ್ ಈಸ್ ಲೀಥಿಯಂ ಅಂತ ಹೇಳ್ತೀವಿ ಲೀಥಿಯಂ ಅಂತಕ್ಕಂಥದ್ದು ಮೆಟಲ್ ಇದು ಸಾಫ್ಟ್ ಆಗಿದೆ ಇದು ಅಲ್ಕಲಿ ಆಗಿದೆ ಇದು ಒಂದು ಇದಕ್ಕೆ ಏನು ಕರಿತೀವಿ ನಾವು ವೈಟ್ ಗೋಲ್ಡ್ ಅಂತ ಕರಿತೀವಿ ಇಟ್ ರಿಯಾಟ್ಸ್ ವೈಗ್ರೋಸ್ಲಿ ವಿತ್ ವಾಟರ್ ವಾಟರ್ ಜೊತೆಗೆ ಒಂದು ಬೇಗನೆ ರಿಯಾಕ್ಟ್ ಆಗುತ್ತೆ ಲೀಥಿಯಂ ಮೆಟಲ್ ಇಸ್ ಮೇಡ್ ಇಂಟು ಅಲಾಯ್ ವಿತ್ ಅಲೋಮಿನಿಯಮ್ ಅಂಡ್ ಮ್ಯಾಗ್ನೀಸಿಯಂ ಇಂಪ್ರೂವ್ ದ ಸ್ಟ್ರೆಂತ್ ಅಂಡ್ ಮೇಕಿಂಗ್ ದಮ್ ದ ಲೈಟರ್ ಅರ್ಥ ಆಯ್ತಾ ಲೀಥಿಯಂ ಮೆಟಲ್ ಏನ್ ಮಾಡ್ತೀವಿ ನಾವು ಅಲಾಯ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಮಿಶ್ರ ಲೋಹನ ತಯಾರು ಮಾಡ್ತೀವಿ ಅಂದ್ರೆ ಅಲೂಮಿನಿಯಂ ಮತ್ತು ಮ್ಯಾಗ್ನೀಸಿಯಂ ಅದ್ರ ಜೊತೆ ಮಿಕ್ಸ್ ಅಪ್ ಮಾಡಿಬಿಟ್ಟು ಯಾಕಂದ್ರೆ ಅದರ ಒಂದು ಸ್ಟ್ರೆಂತ್ ಮತ್ತು ಅದಕ್ಕೆ ಒಂದು ಲೈಟಾಗಿ ಮಾಡೋಕ್ಕೋಸ್ಕರ ಇಷ್ಟು ಮಾಹಿತಿ ಗೊತ್ತಿರಬೇಕು ಲಿಥಿಯಂ ಅಂದ್ರೆ ಏನು ಲಿಥಿಯಂ ಅನ್ನ ಯಾವಕ್ಕೆ ನಾ ಇದು ನ್ಯೂಜಿಲೆಂಡ್ ಕಾಣಿಸ್ಕೊಂಡಿತ್ತು ಯಾರ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೀವಿ ಅದಲ್ಲದೆ ಇದ್ರ ಬಗ್ಗೆನೂ ಕೂಡ ಮಾಹಿತಿ ಇರಬೇಕು ಲಿಥಿಯಂ ಭಾರತದಲ್ಲಿ ಎಲ್ಲೆಲ್ಲಿ ದೊರೆಯುತ್ತೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದ್ರ ಜಮ್ಮು ಕಾಶ್ಮೀರದಲ್ಲಿ ಸಿಗುತ್ತೆ ರಾಜಸ್ಥಾನದಲ್ಲಿ ಸಿಗುತ್ತೆ ಜಾರ್ಖಂಡದಲ್ಲಿ ಸಿಗುತ್ತೆ ತದನಂತರದಲ್ಲಿ ಈ ಕಡೆ ಭಾಗದಲ್ಲಿ ನಾಗಾಲ್ಯಾಂಡ್ ದಲ್ಲಿ ಸಿಗುತ್ತೆ ಮೇಘಾಲಯದಲ್ಲಿ ಸಿಗುತ್ತೆ ತದನಂತರದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಸಿಗುತ್ತೆ ಇನ್ನು ಜಾರ್ಖಂಡ್ ಸಿಗುತ್ತೆ ಇಲ್ಲಿ ಛತ್ತೀಸ್ಗಢದಲ್ಲಿ ಕೂಡ ಸಿಗುತ್ತೆ ಅರ್ಥ ಆಯ್ತಾ ಇವೇನು ಕರ್ನಾಟಕದಲ್ಲಿ ಸಾರಿ ಆಮ್ ಸಾರಿ ಇಂಡಿಯಾದಲ್ಲಿ ಈ ಒಂದು ಲೀಥಿಯಮ್ ಒಂದು ರಿಸರ್ವರ್ ಇರ್ತಕ್ಕಂಥ ಒಂದು ಪ್ಲೇಸ್ಗಳು ಎಕ್ಸಾಂಪಲ್ಗೆ ಗೊತ್ತಿರಬೇಕು ನಿಮಗೆ ಸಿಂಪಲ್ ಆಗಿ ಏನು ನೆನ್ಪಿಟ್ಕೊಂಡ್ರೆ ಅಂದ್ರೆ ನಾರ್ತ್ ಪಾರ್ಟ್ ಪಾಠಗೆ ಸಿಗುತ್ತೆ ಅದಾಯ್ತಾ ಇನ್ನ ನಾರ್ತ್ ವೆಸ್ಟ್ ಗೂ ಕೂಡ ಸಿಗುತ್ತೆ ಆಮೇಲೆ ಇನ್ನು ನಾರ್ತ್ ಪಾಟ್ಗೂ ಕೂಡ ಸಿಗುತ್ತೆ ಆಮೇಲೆ ಇನ್ನೊಂದೇನ್ ನೆನಪಿಟ್ಕೊಂಡಂದ್ರೆ ಈ ಒಂದು ರೋರ್ ವ್ಯಾ ರೋರ್ ಅಂತ ಏನು ಕರಿತೀವೋ ಜಾರ್ಖಂಡ್ ಪ್ರದೇಶವನ್ನು ಸೊ ಅಲ್ಲಿ ಕೂಡ ಸಿಗುತ್ತೆ ಯಾವುದು ಲೀಥಿಯಂ ಇನ್ನು ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಕೇವಲ ಎಷ್ಟೇ ಓದರ ಸಾಲದು ಇಲ್ಲಿ ಏನಂದ್ರೆ ನಾವು ಲೀಥಿಯಮ್ ತ್ರಿಕೋನ ಅಂತ ಕರಿತೀವಿ ಲೀಥಿಯಂ ತ್ರಿಕೋನ ಅಂದ್ರೆ ಯಾವ ದೇಶಗಳು ಅಂದರೆ ಒಂದು ಅರ್ಜೆಂಟೀನಾ ಬರುತ್ತೆ ತದನಂತರದಲ್ಲಿ ಒಂದು ಚಿಲಿ ಬರುತ್ತೆ ಆಮೇಲೆ ಬುಲಿವಿಯಾ ಬರುತ್ತೆ ನೋಡ್ರಿ ಮೂವತ್ತೊಂಬತ್ತು ಪರ್ಸೆಂಟೇಜ್ ಬುಲಿವಿಯಾದಲ್ಲಿ ಕಂಡು ಬರುತ್ತೆ ಹತ್ತೊಂಬತ್ತು ಪಾಯಿಂಟ್ ತೊಂಬತ್ತು ರಿಸರ್ವ್ ಅನ್ನು ಹೊಂದಿರತಕ್ಕಂಥದ್ದು ಚಿಲಿ ಆಮೇಲೆ ಅರ್ಜೆಂಟೀನಾ ಎಷ್ಟು ಪರ್ಸೆಂಟೇಜ್ ರಿಸರ್ವ ಅನ್ನು ಹೊಂದಿದೆ ಇಂಡಿಯಾ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಲೀಥಿಯಂ ರಿಸರ್ವ್ ಅನ್ನು ಹೊಂದಿದೆ ಚೀನಾ ಆರು ಪಾಯಿಂಟ್ ಏಳು ಹೊಂದಿದೆ ಇನ್ನು ಆಸ್ಟ್ರೇಲಿಯಾ ಏಳು ಪಾಯಿಂಟ್ ಏಳು ಹೊಂದಿದೆ ಅರ್ಥ ಅತಿ ಹೆಚ್ಚು ಲಿಥಿಯಂ ರಿಸರ್ವ್ ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ಬೊಲಿವಿಯಾ ಎರಡನೇ ಸ್ಥಾನದಲ್ಲಿ ಚಿಲಿ ಅರ್ಥ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಇಂಡಿಯಾ ನೌ ಫಿಫ್ತ್ ಲಾರ್ಜೆಸ್ಟ್ ಲಿಥಿಯಂ ರಿಸೋರ್ಸ್ ಇನ್ ವರ್ಲ್ಡ್ ಇಂಡಿಯಾ ಐ ಐದನೇ ಸ್ಥಾನದಲ್ಲಿದೆ ಎಕ್ಸಾಂಪಲಿ ಕೇಳ್ತಾರೆ ಡೈರೆಕ್ಟ್ ಆಗಿ ಅರ್ಥ ಆಯ್ತಾ ಹಾಗಾದ್ರೆ ಇದು ರಿಸರ್ವ್ ಇರ್ತಕ್ಕಂಥದ್ದು ಹಾಗಾದ್ರೆ ಅತಿ ಹೆಚ್ಚು ರೆಡಿಮೇಡ್ ಲೀಥಿಯಮು ಅದಕ್ಕೆ ನಾನು ಹೇಳೋದು ಕರೆಕ್ಟ್ ಆಗಿ ಕೇಳಿಸೋಬೇಕು ರೆಡಿಮೇಡ್ ಲೀಥಿಯಂ ಅಂದ್ರೆ ಪ್ರೊಸೆಸಿಂಗ್ ಆದ್ಮೇಲೆ ಯೂಸ್ ಮಾಡೋಕೆ ಬರ್ತಕ್ಕಂಥದ್ದು ಅತಿ ಹೆಚ್ಚು ಯಾವ ದೇಶ ಅಂದ್ರೆ ಚೈನಾ ಮಾಡುತ್ತೆ ನಾವು ಚೈನಾದಿಂದ ಅತಿ ಹೆಚ್ಚು ಲಿಥಿಯಂ ಅನ್ನ ಏನ್ ಮಾಡ್ತಾ ಇದೀವಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದೀವಿ ಇಷ್ಟು ಮಾಹಿತಿ ಗೊತ್ತಿರಬೇಕು ಲಿಥಿಯಂ ತ್ರಿಕೋನ್ ಅಂದ್ರೆ ಏನು ಲಿಥಿಯಂ ಅಂದ್ರೆ ಏನು ಯಾಕೆ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿತ್ತು ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಗ್ರಾಫಿನ್ ಇದೆ ನೋಡಿ ಇದು ನಿಮ್ಗೆ ಲಾಸ್ಟ್ ಟೈಮ್ ಕೆ ಎಸ್ ಎಕ್ಸಾಮಿನೇಷನ್ ನಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಾಲಿನ ಒಂದು ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ಸೊ ಗ್ರಾಫಿನ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಕ್ಕಂಥದ್ದು ನೋಡಿ ಆಯ್ತಾ ಮೇಟಿ ಸೆಕ್ರೆಟರಿ ಲಾಂಚ್ ಸೆಂಟರ್ ಎಕ್ಸಲೆನ್ಸ್ ಆತೈತ ಇಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ ಈ ಒಂದು ಮಿನಿಸ್ಟ್ರಿ ಏನಿದೆ ಲಾಂಚ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಇನ್ ಇಂಟಲಿಜೆಂಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಸೆನ್ಸಾರ್ ಆ್ಯಂಡ್ ಇಂಡಿಯಾಸ್ ಫಸ್ಟ್ ಗ್ರಾಫಿನ್ ಸೆಂಟರ್ ಇಂಡಿಯಾ ಇನೋವೇಶನ್ ಸೆಂಟರ್ ಆಫ್ ಗ್ರಾಫಿನ್ ಇನ್ ಕೇರಳ ಅಂದ್ರೆ ಸಿಂಪಲ್ ಆಗಿ ಗೊತ್ತಿರಲಿ ನಾವು ಮಾಡ್ತಾ ಇದ್ರೆ ಇಂಡಿಯಾ ಮಾಡ್ತಾ ಇದೆ ಫಸ್ಟ್ ಇಂಡಿಯಾ ಇನೋವೇಟ್ ಇನೋವೇಶನ್ ಸೆಂಟರ್ ಫಾರ್ ಅ ಗ್ರಾಫಿನ್ ಇಂಡಿಯಾ ಇನೋವೇಶನ್ ಸೆಂಟರ್ ಫಾರ್ ಅ ಗ್ರಾಫಿನ್ ಅನ್ನ ಇಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೆ ಗ್ರಾಫಿನ್ಗೋಸ್ಕರ ಒಂದು ಸೆಂಟರ್ ಇಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೀವಿ ಅದು ಎಲ್ಲಂದ್ರೆ ಕೇರಳದಲ್ಲಿ ಇದು ಫಸ್ಟ್ ಆಯ್ತಾಯ್ತಾ ಗ್ರಾಫಿನ್ ರಿಲೇಟೆಡ್ ಸೆಂಟರ್ ಅನ್ನ ಇಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು ಭಾರತದಲ್ಲಿ ಮೊದಲೇಲ್ಲಂದ್ರೆ ಕೇರಳದಲ್ಲಿ ಇಸ್ಟಾಬ್ಲಿಷ್ಮೆಂಟ್ ಮಾಡಲಾಗ್ತಾ ಇದೆ ಸೊ ಈ ಒಂದು ಇಂಡಿಯಾ ಇನೋವೇಶನ್ ಸೆಂಟರ್ ಫಾರ್ ಗ್ರಾಫಿನ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇಂಡಿಯಾ ಇನೋವೇಷನ್ ಸೆಂಟರ್ ಫಾರ್ ಗ್ರಾಫಿನ್ ಇಸ್ ದ ಇಂಡಿಯಾ ಫಸ್ಟ್ ಗ್ರಾಫಿನ್ ಸೆಂಟರ್ ನಾನು ಈಗಾಗಲೇ ಹೇಳಿದಿನಿ ಇಂಡಿಯಾದ ಮೊದಲ ಗ್ರಾಫಿನ್ ಸೆಂಟರ್ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ ಕೇರಳದಲ್ಲಿ ಐ ಸಿ ಸಿ ಇಸ್ ದ ಜಾಯಿಂಟ್ ವೆಂಚರ್ ಫಾರ್ ದ ಡಿಜಿಟಲ್ ಯೂನಿವರ್ಸಿಟಿ ಆಫ್ ಕೇರಳ ಸೆಂಟರ್ ಫಾರ್ ಮೆಟೀರಿಯಲ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ ಟಾಟಾ ಸ್ಟೀಲ್ ಲಿಮಿಟೆಡ್ ಫಂಡ್ ಬೈ ಮೇಟಿ ಅದ ಫಂಡೆಡ್ ಬೈ ಮೇಟಿ ಈ ಒಂದು ಸಂಸ್ಥೆಗಳು ಆತೈತ ಡಿಜಿಟಲ್ ಯೂನಿವರ್ಸಿಟಿ ಆಫ್ ಕೇರಳ ಜೊತೆಗೆ ಸೆಂಟರ್ ಫಾರ್ ಮಿ ಮೆಟೀರಿಯಲ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ಅಂತಕ್ಕಂಥದ್ದು ಅಂಡ್ ಟಾಸ್ಟಾ ಟಾಟಾ ಸ್ಟೀಲ್ ಲಿಮಿಟೆಡ್ ಇವೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾ ಇದೇವೆ ಈ ಒಂದು ಗ್ರಾಫಿನ್ ಸೆಂಟರ್ ಅನ್ನ ಇಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೇವೆ ಇಟ್ ಇಸ್ ಅ ಫಸ್ಟ್ ಇನ್ ಇಂಡಿಯಾ ಅದು ಎಲ್ಲಿ ಕೇರಳದಲ್ಲಿ ಇಷ್ಟು ಮಾಹಿತಿ ಗೊತ್ತಿರಲಿ ಇನ್ನು ಗ್ರಾಫಿನ್ ಬಗ್ಗೆ ಮಾತಾಡ್ತಾ ಹೋಗೋಣ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಯ್ತಾ ಗ್ರಾಫಿನ್ ಇಸ್ ಡೆಲರ್ ಫ್ರಮ್ ದ ಗ್ರಾಫೈಟ್ ಗ್ರಾಫೈಟ್ ಇಂದ ಬಂದಿರತಕ್ಕಂತ ಒಂದು ಶಬ್ದ ಇದು

ಕಾಂಬ್ ಅದಾಯ್ತಾ ಈ ಒಂದು ಹನಿ ಕಾಂಬ್ ಯಾವ ತರ ಇರುತ್ತೆ ಅದರ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಒಂದು ಥಿಕ್ ದಪ್ಪವಾಗಿರ್ತಕ್ಕಂಥ ಒಂದು ಕಾರ್ಬನ್ ಅಟಮ್ ಲೇಯರ್ ಒಂದು ಯಾವುದು ಗ್ರಾಫಿನ್ ಅಂತಕ್ಕಂಥದ್ದು ಈ ತರ ಏನಾಗಿರುತ್ತೆ ಅಂದ್ರೆ ಜೋಡಣೆ ಆಗಿರುತ್ತೆ ಹೆಗ್ಸಾಗ್ ಓನಲ್ಲಿ ಅಂದ್ರೆ ಚಿತ್ರ ತಯ ಬರ್ತಾ ಇಲ್ಲ ಸಿಂಪಲ್ ಆಗಿ ತಮಗೆ ಗೊತ್ತಿರಲಿ ಅಂದ್ರೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಗ್ರಾಫಿನ್ ಇಸ್ ಒನ್ ಆಫ್ ದಿ ಫೌಂಡ್ ಇನ್ ದ ಗ್ರಾಫೈಟು ಈ ಗ್ರಾಫಿನ್ ಒಂದು ಮೂಲ ವಸ್ತುನೇ ಅದರಲ್ಲಿ ಯಾವ್ದು ಕಂಡು ಬರುತ್ತೆ ಕಾರ್ಬನ್ ಕಂಡು ಬರುತ್ತೆ ಇದರಲ್ಲಿ ವೆರೈಟೀಸ್ ಆಫ್ ಲೇಯರ್ ಆಫ್ ಕಾರ್ಬನ್ ಸೇರ್ಬಿಟ್ಟೆ ಗ್ರಾಫಿನ್ ಆಗಿರುತ್ತೆ ಸಿಂಪಲ್ ಆಗಿ ಇಟ್ ಈಸ್ ಅ ಟೂ ಡೈಮೆನ್ಷನಲ್ ಫಾರ್ಮ್ ಆಫ್ ಕಾರ್ಬನ್ ಅದ ಕಾರ್ಬನ್ ನ ಒಂದು ಬಹುರೂಪ ಗ್ರಾಫಿನ್ ಅಂತಕ್ಕಂಥದ್ದು ಕಾರ್ಬನ್ ನ ಬಹುರೂಪವಾಗಿದೆ ಟೂ ಡೈಮೆನ್ಷನಲ್ ಫಾರ್ಮ್ ಎರಡು ಡೈಮೆನ್ಷನಲ್ಲಿ ಇರುತ್ತೆ ಅಂದರೆ ಎರಡು ಒಂದು ಡೈರೆಕ್ಷನಲ್ ಸಿಂಪಲ್ ಆಗಿ ಗ್ರಾಫಿನ್ ಈಸ್ ಅ ಪ್ರಿಫರ್ಡ್ ಬೈ ದ ಹೀಟಿಂಗ್ ಐದರ್ ಬೈ ಇಂಟರ್ ಕ್ಯಾಲ್ಕುಲೇಟೆಡ್ ಗ್ರಾಫಿ ಇಂಟರ್ ಕ್ಯಾಲ್ಕುಲೇಟೆಡ್ ಇಂಟರ್ ಕ್ಯಾಲೇಟೆಡ್ ಇಂಟರ್ ಕ್ಯಾಲೇಟೆಡ್ ಗ್ರಾಫೈಟ್ ಟಾರ್ ಆರ್ ಸೆಲಾಕ್ ಮಿಕ್ಚರ್ ಆಫ್ ದೀಸ್ ತ್ರೀ ಇನ್ ಇನ್ ಇನರ್ಟ್ ಅಟ್ಮಾಸ್ಫಿಯರ್ ಅಥ್ತ ಗ್ರಾಫಿನ್ ಇಸ್ ಪ್ರಿಪೇರ್ಡ್ ಗ್ರಾಫಿನ್ ನಾವು ಹೆಂಗೆ ತಯಾರು ಮಾಡ್ತೀವಿ ಅಂದ್ರೆ ಹೀಟ್ ಹೀಟ್ ಮಾಡ್ತೀವಿ ಅದರ ಇಂಟರ್ಕ್ಯುಲೇಟೆಡ್ ಗ್ರಾಫೈಟ್ ಮಾಡ್ತೀವಿ ಸ್ವಲ್ಪ ಇದು ನೋಡ್ಕೊಳ್ಳಿ ಹೀಟ್ ಮಾಡೋ ಮುಖಾಂತರ ಕೋಲ್ ಟಾರ್ ಆಗಿರ್ಬೋದು ಅಥವಾ ಸೆಲಾಕ್ ಮಿಕ್ಚರ್ ಆಫ್ ತ್ರೀ ಇನರ್ಟ್ ಅಟ್ಮಾಸ್ಫಿಯರ್ ಅಥೈತ ತ್ರೀ ಇನ್ ಇನರ್ಟ್ ಅಟ್ಮಾಸ್ಫಿಯರ್ ಇನರ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಮೂರನ್ನ ಹೀಟ್ ಮಾಡೋ ಮುಖಾಂತರ ಗ್ರಾಫಿನನ್ನು ತಯಾರಿಸಲಾಗುತ್ತೆ ಇನ್ನು ಪ್ರಾಪರ್ಟಿ ಗ್ರಾಫಿನ್ ಇಂಪಾರ್ಟೆಂಟ್ ಇದು ಸ್ಟ್ರಾಂಗೆಟ್ ಎಸ್ಟ್ ಮೆಟೀರಿಯಲ್ ಇದೆ ಅಥೈತಾ ಸ್ಟೀಲ್ಗಿಂತಲೂ ಮೂರು ಟೈಮ್ ಎರಡು ನೂರು ಅಷ್ಟು ಟೈಮ್ ಏನಿದೆ ಸ್ಟ್ರಾಂಗರ್ ಇದೆ ಇನ್ನು ಇದು ಥರ್ಮಲ್ ಕಂಡಕ್ಟಿವಿಟಿ ಇದರ ಮುಖಾಂತರ ಏನಂದರೆ ಹೀಟ ಹರಿದು ಹೋಗುತ್ತೆ ಹೀಟ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗುತ್ತೆ ಅದಕ್ಕೆ ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದ್ರ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ ಗೊತ್ತಿರಲಿ ತದನಂತರದಲ್ಲಿ ಹೈ ಸರ್ಫೇಸ್ ಏರಿಯಾ ಹೆಚ್ಚಿನ ಒಂದು ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ ಡೂ ಟು ಟೂ ಡೈಮೆನ್ಷನಲ್ ಸ್ಟ್ರಕ್ಚರ್ ಇರೋದ್ರಿಂದ ಇದು ಇಂಪರ್ಮಿಯೇಬಲ್ ಇಂಪರ್ಮಿಯೇಬಲ್ ಅಂದರೆ ಯಾವುದೇ ಒಂದು ಗ್ಯಾಸ್ ಆಗಿರ್ಬೋದು ಈ ಒಂದು ಲೈಟ್ ಆಗಿರ್ಬೋದು ಹೈಡ್ರೋಜನ್ ಆಗಿರ್ಬೋದು ಹೀಲಿಯಂ ಆಗಿರಬಹುದು ಇದ್ರ ಮುಖಾಂತರ ಪಾಸ್ ಆಗಿ ಹೋಗಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಟ್ರಾನ್ಸ್ಪರೆಂಟ್ ಕೂಡ ಇದೆ ಆಲ್ಮೋಸ್ಟ್ ಪರ್ಫೆಕ್ಟ್ಲಿ ಟ್ರಾನ್ಸ್ಪರಂಟ್ ಸಿನ್ಸ್ ಇಟ್ ಓನ್ಲಿ ದ ಟೂ ಪರ್ಸೆಂಟೇಜ್ ಆಫ್ ಲೈಟ್ ಟ್ರಾನ್ಸ್ಪರೆಂಟ್ ಕೂಡ ಇದೆ ಅಂದ್ರೆ ಎರಡು ಪರ್ಸೆಂಟೇಜ್ ಆಫ್ ಲೈಟ್ ಅನ್ನೇ ಅಬ್ಸಾರ್ವ್ ಮಾಡ್ಕೊಳ್ಳುತ್ತಿದ್ದು ಎಲ್ಲವೂ ಏನಾಗುತ್ತೆ ಹೊರಗೆ ಹೋಗುತ್ತೆ ಅಂದ್ರೆ ಇಲ್ಲಿ ಓಪ್ಯಾಕ್ ಅಂತಕ್ಕಂಥದ್ದು ಬರುತ್ತೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಬರುತ್ತೆ ಓಪ್ಯಾಕ್ ಅಂದ್ರೆ ಯಾವುದೇ ಒಂದು ಲೈಟನ್ನು ಹೊರಗೆ ಅದು ಅದಕ್ಕೆ ಓಪ್ಯಾಕ್ ಅಂತ ಕರಿತೀವಿ ಇನ್ನು ಲೈಟನ್ನು ಬಿಟ್ಟರೆ ಅದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ ಸೊ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಲೈಟನ್ನು ಹೊರಗೆ ಬಿಡುತ್ತೆ ಎಕ್ಸೆಪ್ಟ್ ಟೂ ಪರ್ಸೆಂಟೇಜ್ ಅದಕ್ಕೆ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಇನ್ಪರಿಮಿಯೇಬಲ್ ಆಗಿದೆ ಆಮೇಲೆ ಥರ್ಮಲಿ ಕಂಡಕ್ಟಿವ್ ಆಗಿದೆ ಹೈ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂದರೆ ಇಲೆಕ್ಟ್ರಿ ಇದ್ರ ಕರೆಂಟ್ ಪಾಸ್ ಆಗುತ್ತೆ ಆಮೇಲೆ ಉಷ್ಣ ಪಾಸ್ ಆಗುತ್ತೆ ಸ್ಟ್ರಾಂಗ್ ಇದೆ ಆಮೇಲೆ ಇನ್ಪರಿಮಿಯೇಬಲ್ ಇದೆ ಟ್ರಾನ್ಸ್ಪರೆಂಟ್ ಇದೆ ಅರ್ಥ ಆಯ್ತಾ ಇನ್ನು ಫ್ಲೆಕ್ಸಿಬಲ್ ಕೂಡ ಇದೆ ಇದು ಇನ್ನ ಲಾರ್ಜೆಸ್ಟ್ ಸರ್ಫೇಸ್ ಏರಿಯಾ ಹೊಂದಿದೆ ಅಂತ ಇದು ಈಗಾಗಲೇ ನಿಮ್ಗೆ ಹೇಳಿದಿನಿ ಇನ್ ನೆಕ್ಸ್ಟ್ ಕೆಮಿಕಲಿ ಸ್ಟೇಬಲ್ ಆಗಿದೆ ಇದು ಕೆಮಿಕಲಿ ಸ್ಟೆಬಿಲಿಟಿ ಹೊಂದಿದೆ ಗ್ರಾಫಿನ್ ಅಥ್ತ ಇಷ್ಟು ಮಾಹಿತಿ ಗೊತ್ತಿರಬೇಕು ಇನ್ನ ಇದು ಇನ್ನೊಂದು ಪಾಯಿಂಟ್ ಗೊತ್ತಿರಲಿ ಏನಂದ್ರೆ ಬಯೋ ಕಂಪೆಟೆಬಿಲಿಟಿ ದಿಸ್ ಪ್ರಾಪರ್ಟಿ ಮೇಕ್ಸ್ ದ ಗ್ರಾಫಿನ್ ಸೂಟೇಬಲ್ ಫಾರ್ ಬಯೋ ಮೆಡಿಕಲ್ ಅಪ್ಲಿಕೇಶನ್ ಬಯೋ ಮೆಡಿಕಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ ಅರ್ಥ ಆಯ್ತಾ ಇಷ್ಟೆಲ್ಲ ಮಾಹಿತಿ ಗೊತ್ತಿರಬೇಕು ಗ್ರಾಫಿನ್ ಅಂದ್ರೆ ಏನ್ ಫಸ್ಟ್ ಅರ್ಥ ಆಯ್ತಾ ಗ್ರಾಫಿನ್ ಅಂದ್ರೆ ಇನ್ನು ಗ್ರಾಫೈಟ್ ಇಂದ ಡ್ರವೈಡ್ ಡ್ರ ಮಾಡಲಾಗಿದೆ ಈ ಗ್ರಾಫೈಟ್ ಅಂತಕ್ಕಂಥದ್ದು ಕೂಡ ಒಂದು ಕಾರ್ಬನ್ ನ ಬಹುರೂಪ ಕಾರ್ಬನ್ ನ ಒಂದು ಅಲರ್ಟ್ರೋಪು ಸೊ ಈ ಒಂದು ಗ್ರಾಫಿನ್ ಅಂತಕ್ಕಂಥದ್ದು ಕೂಡ ಕಾರ್ಬನ್ ನ ಅಲೋಟ್ರೋಪು ಕಾರ್ಬನ್ ಅಲೋಟ್ರೋಪ್ ಇದ್ದು ಬಟ್ ಇದಂದ್ರೆ ಟೂ ಡೈಮೆನ್ಶನಲ್ ಸ್ಟ್ರಕ್ಚರ್ ಹೊಂದಿದೆ ಸೊ ಟೂ ಡೈಮೆನ್ಶನಲ್ ಸ್ಟ್ರಕ್ಚರ್ ಈ ಒಂದು ಗ್ರಾಫಿನ್ ಅನ್ನ ನಾವ್ ಏನ್ ಮಾಡ್ತಿದ್ರೇ ಒಂದು ಫೀಚರ್ಸ್ ಗಳನ್ನ ನೋಡ್ತಾ ಬಂದಾಗ ಇದು ಥರ್ಮಲಿ ಕಂಡಕ್ಟಿವ್ ಇದೆ ತದನಂತರದಲ್ಲಿ ಇಲೆಕ್ಟ್ರಿಸಿಟಿಯನ್ನು ಇದ್ರ ಮುಖಾಂತರ ಪಾಸ್ ಮಾಡುತ್ತೆ ಎಲೆಕ್ಟ್ರಿಕ್ ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇದೆ ಆಮೇಲೆ ತದನಂತರಲ್ಲಿ ಕೆಮಿಕಲ್ ಇದು ಏನಾಗಿದೆ ಸ್ಟೇಬಲ್ ಆಗಿದೆ ಲಾರ್ಜ್ ಸರ್ಫೇಸ್ ಏರಿಯನ್ನು ಪ್ರೊವೈಡ್ ಮಾಡುತ್ತೆ ಬಿಕಾಸ್ ಟೂ ಡೈಮೆನ್ಷನಲ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ ಆಮೇಲೆ ಇದು ಇಂ ಇದೆ ಬಿಕಾಸ್ ಇದ್ರ ಮುಖಾಂತರ ಗ್ಯಾಸಸ್ ಆಗಿರ್ಬಹುದು ಹೈಡ್ರೋಜನ್ ಆಗಿರ್ಬೋದು ಪಾಸ್ ಆಗಕ್ ಇದು ಇದು ಇನ್ನೊಂದೇನಂದ್ರೆ ಟ್ರಾನ್ಸ್ಪರೆಂಟ್ ಇದೆ ಅಂತ ಇಷ್ಟು ಮಾಹಿತಿ ಗೊತ್ತಿರಲಿ ಅದಲ್ಲದೆ ಇದನ್ನ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡ್ರಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅಪ್ಲಿಕೇಶನ್ ಆಫ್ ಗ್ರಾಫಿನ್ಸ್ ಗ್ರಾಫಿನ್ ಹ್ಯಾಸ್ ಬಿನ್ ದ ಮೆಟೀರಿಯಲ್ ಆಫ್ ದಿ ಟ್ವೆಂಟಿ ಇಪ್ಪತ್ತೊಂದನೇ ಸೆಂಚುರಿ ಒಂದು ವಂಡರ್ ಆಫ್ ಮೆಟೀರಿಯಲ್ ಕರಿತೀವಿ ವೇರಿಯಸ್ ಇಂಡಸ್ಟ್ರಿ ವೇರಿಯಸ್ ಇಂಡಸ್ಟ್ರಿಗಳು ರೆವಲ್ಯೂಷನ್ಸ್ ಆಗಬೇಕಂದ್ರೆ ಗ್ರಾಫಿನ್ ಮಸ್ಟ್ ಅಂಡ್ ಬೇಕು ಇದಕ್ಕೆ ನಾವು ವಂಡರ್ ಆಫ್ ದಿ ಮೆಟೀರಿಯಲ್ ಆಫ್ ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ಕರಿತೀವಿ ನಾಟ್ ವರ್ತಿ ಅಪ್ಲಿಕೇಶನ್ ಇನ್ಕ್ಲೂಡ್ಸ್ ಒಂದು ಅಪ್ಲಿಕೇಶನ್ಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಆತಯಾತ ಎನರ್ಜಿ ಸ್ಟೋರೇಜ್ ಆಗಿ ಯೂಸ್ ಮಾಡ್ತೀವಿ ಆ ಸೂಪರ್ ಕೆಪ್ಯಾಸಿಟರ್ಗಳಲ್ಲಿ ಆಮೇಲೆ ತದನಂತರದಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಂಡಕ್ಟಿವ್ ಫಿಲ್ಮ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಆಮೇಲೆ ಮಟೀರಿಯಲ್ ರಿಫ ರೀಎನ್ಫೋರ್ಸ್ಮೆಂಟಲ್ಲಿ ಯೂಸ್ ಮಾಡ್ತೀವಿ ಥರ್ಮಲ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸೆನ್ಸರ್ ಆಗಿ ಯೂಸ್ ಮಾಡ್ತೀವಿ ತದನಂತರದಲ್ಲಿ ಬಯೋಮೆಡಿಕಲ್ ಡಿವೈಸಸ್ಗಳಲ್ಲಿ ಯೂಸ್ ಮಾಡ್ತೀವಿ ವಾಟರ್ ಫಿಲ್ಟ್ರೇಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ ಸೊ ಕೋಟಿಂಗ್ ಆಫ್ ಫಿಲ್ಮ್ಸಲ್ಲಿ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ಇನ್ನೊಂದು ಏನಂದರೆ ಲೈಟ್ ವೇಟ್ ಮೆಟೀರಿಯಲ್ಗಳಲ್ಲಿ ಕೂಡ ಯೂಸ್ ಮಾಡ್ತೀವಿ ಆದ್ದರಿಂದಾಗಿ ಇದು ಒಂದು ಏನಂದರೆ ವಂಡರ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಇದಕ್ಕೆ ಗ್ರಾಫಿನ್ ಎಲ್ಲೆಲ್ಲಿ ಬಳಸ್ತೀವಿ ಅದರ ಪ್ರಾಪರ್ಟೀಸ್ ಏನು ಅಂದ್ರೆ ಫಸ್ಟ್ ಗ್ರಾಫಿನ್ ಸೆಂಟರ್ ಎಲ್ಲಿ ಇಸ್ಟಾಬ್ಲಿಷ್ಮೆಂಟ್ ಮಾಡ್ತಿದೀವಿ ಇಷ್ಟು ಮಾಹಿತಿ ತಮ್ಮ ಫಿಲಿಮ್ಸ್ಗೋಸ್ಕರ ಗೊತ್ತಿರ್ಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಏನಿದೆ ನೋಡಿ ಇಂಡಕ್ಷನ್ ಚಾರ್ಜಿಂಗ್ ಅಂತ ಬರುತ್ತೆ ಒಂದು ಟಾಪಿಕ್ ಸೊ ಇಂಡಕ್ಷನ್ ಚಾರ್ಜಿಂಗ್ ಅಂದ್ರೆ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ನಾನು ನೀವು ಎಲ್ಲ ಒಂದು ನೀವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಕ್ಕಂಥದ್ದು ಟಾಪಿಕ್ ಬರುತ್ತೆ ನಿಮಗೆ ಫಿಸಿಕ್ಸ್ ಅಲ್ಲಿ ನೀವು ಕಲೀಲಿ ಅಂದ್ರೂ ಕೂಡ ಸಿಂಪಲ್ ಆಗಿ ನಾನು ಹೇಳ್ತೀನಿ ಏನಂದ್ರೆ ಇದು ಒಂದು ಕೊಯ್ಲ್ ಅಂತ ಹೇಳ್ತೀನಿ ಇದೊಂದು ಕೊಯ್ಲು ಸೊ ಈ ನಾನು ಕೊಹ್ಲಿಗೇನು ಕರಿತೀವಿ ಪ್ರೈಮರಿ ಕೊಯಿಲ್ ಅಂತ ಕರಿತೀನಿ ಇದಕ್ಕೆ ಏನು ಕರಿತೀನಿ ಸೆಕೆಂಡರಿ ಕೊಯ್ಲ್ ಅಂತ ಹೇಳ್ತೀನಿ ಸೊ ಸೆಕೆಂಡರಿ ಕೊಯ್ಲು ಮತ್ತು ಪ್ರೈಮರಿ ಕೊಯಿಲ್ ಅಂತ ಹೇಳ್ತೀವಿ ಈಗ ತಮಗೊಂದು ಫ್ಯಾಕ್ಟ್ ಗೊತ್ತಿರ್ಬೇಕೇನಂದ್ರೆ ಈ ಕೊಯ್ಲಲ್ಲಿ ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಯ್ತಂದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡಕ್ಷನ್ ಮಾಡೋದು ಅದು ಒಂದು ನೇಮ್ ಇದೆ ಅರ್ಥ ಆಯ್ತಾ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ ಇನ್ ಅದರ್ ಅರ್ಥ ಆಯ್ತಾ ಇಲ್ಲಿ ಏನಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಅಂದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಪ್ರೊಡಕ್ಷನ್ ಆಗುತ್ತೆ ಅದಕ್ಕೆ ನಾವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಈಗ ಏನಾಗಿದೆ ಅಂದ್ರೆ ಇದು ಏನಂದ್ರೆ ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ ನಾವು ಈ ಟ್ರಡಿಷನಲ್ ಎನರ್ಜಿಯಿಂದ ಏನಾಗ್ತಾ ಇದೆ ಪೊಲ್ಯೂಷನ್ ಆಗ್ತಾ ಇದೆ ಅದ್ರಗೋಸ್ಕರ ಏನ್ ಮಾಡ್ತಾ ಇದೀವಿ ಇಲೆಕ್ಟ್ರಿಕ್ ವೆಹಿಕಲ್ ಅನ್ನ ಹಿಡಿದೀವಿ ಅರ್ಥ ಇಲೆಕ್ಟ್ರಿಕ್ ವೆಹಿಕಲ್ ಕಂಡಿಡಿದ್ರೆ ಒಂದು ದೊಡ್ಡ ಚಾಲೆಂಜಿಂಗ್ ಏನಂದ್ರೆ ಅದಕ್ಕೆ ಒಂದು ಈ ಒಂದು ಚಾರ್ಜಿಂಗ್ ಮಾಡೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಅರ್ಥ ನಾವು ಇಲೆಕ್ಟ್ರಿಕ್ ವೆಹಿಕಲ್ ಓಡಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಬೇಕಾಗುತ್ತೆ ಯಾವ ತರ ಪೆಟ್ರೋಲ್ ಇದಾವೆ ಪೆಟ್ರೋಲ್ ಬಂಕ್ಗಳು ಇದಾವೆ ಈಗ ಅಂದರೆ ಪೆಟ್ರೋಲ್ ಪೆಟ್ರೋಲನ್ನು ಒಂದು ತುಂಬ ಒಂದು ಏನು ಸ್ಟೇಷನ್ಸ್ಗಳಿದಾವೆ ಸೊ ಅದಕ್ಕೆ ಆ ಆದ ಥರನಾಗಿ ಇಲ್ಲಿ ಏನಂದ್ರೆ ನಾವು ಚಾರ್ಜಿಂಗ್ ಸ್ಟೇಷನ್ಸ್ಗಳು ಬೇಕಾಗುತ್ತೆ ಸೊ ಈ ಚಾರ್ಜಿಂಗ್ ಸ್ಟೇಷನ್ಗಳು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇದೆ ಅದಲ್ಲದೆ ಅಲ್ಲಿ ಸ್ಟಾಪೇಜ್ ಮಾಡಬೇಕು ನಿಂದಿರಬೇಕು ಅದನ್ನು ಚಾರ್ಜಿಂಗ್ ಮಾಡ್ಕೋಬೇಕು ಯಾವ ಥರ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಸೊ ಅದಕ್ಕೆ ಈ ಇಂಡಕ್ಷನ್ ಚಾರ್ಜಿಂಗ್ ಅಂದ್ರೆ ಏನಂದ್ರೆ ಇಲ್ಲಿ ಒಂದು ಸ್ಟೇಷನ್ ಇರುತ್ತೆ ಈ ಒಂದು ಸ್ಟೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಇದು ಇಲ್ಲೇ ಇ ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ ಚಾರ್ಜಿಂಗ್ ಮಾಡೋ ಸ್ಟೇಷನ್ ಇಲ್ಲಿ ಏನಂದ್ರೆ ಈ ಒಂದು ಕಾರ್ ಮೂವ್ ಆಗ್ತಿದೆ ಅಂತ ಅನ್ಕೋಣ ಈ ಒಂದು ಚಾರ್ಜಿಂಗ್ ಮಾಡೋ ಸ್ಟೇಷನ್ ದಲ್ಲಿ ಪ್ರೈಮರಿ ಕೊಯ್ಲ್ ಇರುತ್ತೆ ಅರ್ಥ ಆಯ್ತಾ ಇಲ್ಲದ್ರಲ್ಲಿ ಏನಿರುತ್ತೆ ಸೆಕೆಂಡರಿ ಕೋಯಿಲ್ ಇರುತ್ತೆ ಸೊ ಈ ಕಾರು ಮೂವ್ಮೆಂಟ್ ಆಗ್ತಿದ್ದಂಗೆ ಇಲ್ಲಿ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗ್ಬಿಟ್ಟು ಈ ಒಂದು ಸೆಕೆಂಡರಿ ಅಲ್ಲಿ ಚಾರ್ಜಿಂಗ್ ಆಗುತ್ತೆ ಸೊ ಅದಕ್ಕೆ ನಾವೇನ್ ಕರಿತೀವಿ ಇಂಡಕ್ಷನ್ ಚಾರ್ಜಿಂಗ್ ಅಂತ ಹೇಳ್ತೀವಿ ಅಂದ್ರೆ ವಿಥೌಟ್ ಈ ಕಾರು ಈ ಒಂದು ಸ್ಟೇಷನ್ ಅಲ್ಲಿ ನಿಲ್ದೇನೆ ಕಂಟಿನ್ಯೂಸ್ ಆಗಿ ಏನಾಗಬೇಕು ಚಾರ್ಜಿಂಗ್ ಆಗ್ಬೇಕು ಅದವೇ ಇಂಡಕ್ಷನ್ ಚಾರ್ಜಿಂಗ್ ಅಂತ ಹೇಳ್ತೀವಿ ಯಾಕೆ ನ್ಯೂಸ್ ಅಲ್ಲಿ ಇತ್ತಂದ್ರೆ ಟಿಟ್ ಟು ಬೂಸ್ಟ್ ಇ ಮೊಬಿಲಿಟಿ ಇಂಡಿಯಾ ಪ್ಲಾನ್ ಟು ಟ್ರಾನ್ಸ್ಫಾರ ದ ಗೋಲ್ಡನ್ ಕ್ವಾಡಲೆಟರ್ ಇಂಟು ದ ನೆಟ್ವರ್ಕ್ ಎಲೆಕ್ಟ್ರಿಕ್ ವೆಹಿಕಲ್ ರೆಡಿ ಹೈವೇ ಯೂಸಿಂಗ್ ಇಂಡಕ್ಷನ್ ಚಾರ್ಜಿಂಗ್ ಟೆಕ್ನಾಲಜಿ ಇಂಡಕ್ಷನ್ ಚಾರ್ಜಿಂಗ್ ಟೆಕ್ನಾಲಜಿ ಬಳಸಿಕೊಂಡು ಇಂಡಿಯಾ ಏನು ಮಾಡ್ತಾ ಇದೆ ಅಂದ್ರೆ ಇಂಡಿಯಾದವರು ಈ ಒಂದು ನೆಟ್ವರ್ಕ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ರೆಡಿ ಹೈವೇ ಯೂಸಿಂಗ್ ಬೈ ಇಂಡಕ್ಷನ್ ಚಾರ್ಜಿಂಗ್ ಇಂಡಕ್ಷನ್ ಚಾರ್ಜಿಂಗ್ ಟೆಕ್ನಾಲಜಿ ಬಳಸಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಪ್ರೊಸೆಸ್ ಏನು ಇನ್ವಾಲ್ವ್ ಆಗಿದೆ

ಮತ್ತೆ ಅದರಲ್ಲಿ ಪ್ರೈಮರಿ ಸೆಕೆಂಡರಿ ಕೊಯ್ಲ್ ಅಂತ ಇರುತ್ತೆ ಅದು ಚೇಂಜ್ ಮಾಡೋದ್ರಿಂದ ಇಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗುತ್ತೆ ಇದು ಎರಡನೇ ಮೆಥಡ್ ಈ ಎರಡನೇ ಮೆಥೋಡ್ ಅನ್ನು ಭಾರತ ಸರ್ಕಾರ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ದ ಮೋಸ್ಟ್ ಎಸ್ಟೆಂಟಿವ್ ಯುಟಿಲೈಸ್ಡ್ ವೈರ್ಲೆಸ್ ಟೆಕ್ನಾಲಜಿ ದ ಇಂಡಕ್ಟಿವ್ ಚಾರ್ಜಿಂಗ್ ಅಂತ ವೈರ್ಲೆಸ್ ಟೆಕ್ನಾಲಜಿ ವೈರ್ ಇಲ್ಲಲ್ಲಿ ಆಪರೇಟಿಂಗ್ ಪ್ರಿನ್ಸಿಪಲ್ ಇಸ್ ಸಿಮಿಲರ್ ಟು ದಾಟ್ ಆಫ್ ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಆನ್ ದ ಲಾ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ನಾನು ಈಗಾಗಲೇ ನಿಮಗೆ ಹೇಳಿದಿನಿ ಒನ್ ಕೊಯ್ಲ್ ಇಸ್ ದ ಚಾರ್ಜಿಂಗ್ ಸ್ಟೇಷನ್ ಅದರಿಂದ ಇವಿ ಅಂಡ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಟ್ರಾನ್ಸ್ಪಿಟಿಂಗ್ ಕ್ವಾಯಿಲ್ ಟು ರಿಸೀವಿಂಗ್ ಕ್ವೈಲ್ ಟ್ರಾನ್ಸ್ಪಿಟಿಂಗ್ ಕ್ವೈಲಿಂದ ರಿಸಿವಿಂಗ್ ಕ್ವಯಿಲ್ ಏನಾಗುತ್ತೆ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ರಿಸೀವಿಂಗ್ ಕ್ವಾಯಿಲ್ ಇರುತ್ತೆ ಆಮೇಲೆ ಟ್ರಾನ್ಸ್ಮಿಟಿಂಗ್ ಕ್ವಾಯ್ಲು ಈ ಒಂದು ಪರ್ಟಿಕ್ಯುಲರ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ವಿಥೌಟ್ ಒಂದು ವೈರ್ ಯೂಸ್ ಮಾಡದೇನೆ ಕಂಟಿನ್ಯೂಸ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಕಾರ್ ಏನಾಗುತ್ತೆ ಚಾರ್ಜಿಂಗ್ ಆಗುತ್ತೆ ಪ್ರೈಮರಿ ಸರ್ಕ್ಯೂಟ್ ಕಾಲ್ದ ಟ್ರಾನ್ಸ್ಮಿಟರ್ ಜನರೇಟರ್ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಪ್ರೈಮರಿ ಸರ್ಕ್ಯೂಟ್ ಅಲ್ಲಿ ಸೆಕೆಂಡರಿ ಸರ್ಕ್ಯೂಟ್ ರಿಸೀವ್ ದ ಆ ಫೀಲ್ಡ್ ಕಾಲದ ರಿಸೀವರ್ಸ್ ವಿಚ್ ಇಸ್ ಅ ಕನೆಕ್ಟೆಡ್ ಟು ದ ಡಿವೈಸ್ ಟು ಬಿ ಪವರ್ಡ್ ನಾನು ಹಿಂಗೆ ಸೆಕೆಂಡರಿ ಸರ್ಕ್ಯೂಟ್ ಅಂತಕ್ಕಂಥ ಎದರಲ್ಲಿರುತ್ತೆ ಕಾರದಲ್ಲಿ ಇರುತ್ತೆ ಪ್ರೈಮರಿ ಸರ್ಕ್ಯೂಟ್ ಅಂತಕ್ಕಂಥ ಇದರಲ್ಲಿ ಅದು ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಇರುತ್ತೆ ಆ ಚಾರ್ಜಿಂಗ್ ಡ್ರೈವರ್ ಓನ್ಲಿ ನೀಟ್ ಟು ಪಾರ್ಕ್ ದೇರ್ ಇವಿ ದ ಚಾರ್ಜಿಂಗ್ ಪ್ಯಾಡ್ ಜಸ್ಟ್ ಚಾರ್ಜಿಂಗ್ ಪ್ಯಾಡ್ ಮೇಲೆ ನಿಲ್ಲಿಸಬೇಕು ಅಥವಾ ಕಂಟಿನ್ಯೂಸ್ ಆಗಿ ಸ್ಲೋ ಮೂವ್ಮೆಂಟ್ ಆಗೋದ್ರಿಂದ ಚಾರ್ಜಿಂಗ್ ಆಗುತ್ತೆ ಅದಾಯ್ತಾ ನೋಡಿ ನೆಕ್ಸ್ಟ್ ಏನಿದೆ ಮಿಷನ್ ಅಂತಕ್ಕಂಥದ್ದು ಪರೆ ಗ್ರೀನ್ ಮಿಷನ್ ಅಂದ್ರೆ ಏನು ಗ್ರೀನ್ ಲೂನಾರ್ ಲ್ಯಾಂಡರ್ ಅಂತ ನಾವು ಹೇಳ್ತೀವಿ ಇದು ಒಂದು ನಾಸಾದ ಮಿಷನ್ ಇದು ನಾಸಾ ಲಾಂಚ್ ಆಡದ

ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸ್ಟಡಿ ಮಾಡೋಕೋಸ್ಕರ ಈ ಒಂದು ಪರಿಗ್ರೀನ್ ಲೂನಾರ್ ಲ್ಯಾಂಡರ್ ಎಕ್ಸ್ಪ್ಲೋರರ್ ಅನ್ನ ನಾ ಲಾಂಚ್ ಮಾಡಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಎಷ್ಟು ಇವತ್ತಿಗೆ ಉಡಾಡೋ ಮುಗಿಸೋಣ ಮತ್ತೆ ಮುಂದಿನಲ್ಲಿ ಮುಂದಿನ ತಿಂಗಳೊಂದಿಗೆ ನಾವು ಭೇಟಿಯಾಗೋಣ ಅಲ್ಲಿಗಂತ ಟೇಕ್ ಕೇರ್ ಬಾಯ್